ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಹಿಸ್ಟಾರಿಯನ್ ಸೊಸೈಟಿ ಇತಿಹಾಸದ ಪಣ ಮತ್ತು ಋತುಮಾನ ಡಾಟ್ ಕಾಮ್ ವತಿಯಿಂದ ಅರಿವಿನ ನೀರಿಗೆ ಉಪನ್ಯಾಸ ಸರಣಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು 27ನೇ ಉಪನ್ಯಾಸ ಕಾರ್ಯಕ್ರಮವನ್ನ ನೀಡಲಿದ್ದಾರೆ ಡಾಕ್ಟರ್ ಎಸ್ ಕೆ ಅರುಣಿ ಅವರು. ಅರುಣಿ ಅವರನ್ನ ಒಂದು ಕಿರು ಪರಿಚಯವನ್ನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಸರಳ ಸಜ್ಜನಿಕೆಯ ಡಾಕ್ಟರ್ ಶಿವಶರಣ ಕರಿಬಸವ ಅರುಣಿ ಅವರು ಎಸ್ ಕೆ ಅರುಣಿ ಎಂದೇ ಚಿರಪರಿಚಿತರಾದವರು. ವಿದ್ವತ್ ವಲಯದಲ್ಲಿ ಎಸ್ ಕೆ ಅರುಣಿ ಎಂದೇ ಚಿರಪರಿಚಿತರಾದವರು. ಇತಿಹಾಸ ದರ್ಪಣದ ಹಿತೈಷಿಗಳು ಸಂಪಾದಕ ಸಮಿತಿಯ ಸದಸ್ಯರು ಆಗಿರುವ ಅರುಣಿ ಅವರನ್ನು ಸಂಪ್ರದಾಯದಂತೆ ಸಂಕ್ಷಿಪ್ತವಾಗಿ ಪರಿಚಯಿಸಲು ಇಷ್ಟಪಡುತ್ತೇನೆ. ಮೂಲತಃ ಶಹಾಪುರದವರಾದ ಅರುಣಿ ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ತಾರೆ. ನಂತರ ಪ್ರತಿಷ್ಠಿತ ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಸುಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞರಾದಂತಹ ಪದ್ಮಶ್ರೀ ಪ್ರೊಫೆಸರ್ ಕೆ ಪದ್ದಯ್ಯ ಅವರ ಮಾರ್ಗದರ್ಶನದಲ್ಲಿ ಹಿಸ್ಟ್ರಿ ಅಂಡ್ ಕಲ್ಚರ್ ಆಫ್ ಸುರ್ಪುರ್ ಸಂಸ್ಥಾನ 1652-1857 ನಾರ್ತ್ ಕರ್ನಾಟಕ ಎಂಬ ವಿಷಯದಲ್ಲಿ PhD ಪದವಿಯನ್ನು ಪಡೆದರು. ಕಳೆದ 23 ವರ್ಷಗಳಿಂದ ICHR ನ ಸಂಶೋಧನೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. 1998-2015 ಮತ್ತು 2017 ಈವರೆಗೆ ICHR ನ ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ನಡುವೆ 2015-2017 ICHR ನ ಮೆಂಬರ್ ಸೆಕ್ರೆಟರಿಯಾಗಿಯೂ ಕೂಡ ದೆಹಲಿಯಲ್ಲಿ ಸೇವೆ ಸಲ್ಲಿಸಿದಂತಹ ಅನುಭವವನ್ನ ಉಳ್ಳವರು ಎಸ್ ಕೆ ಅರುಣಿ ಅವರು. ಅರುಣಿ ಅವರು ಸಂಶೋಧಕರಾಗಿ ವಾಸ್ತು ಚರಿತ್ರೆ, ಪುರಾತತ್ವ ಶಾಸ್ತ್ರ, ನಗರ ಚರಿತ್ರೆ, ಕಲಾ ಚರಿತ್ರೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನ ಸಂಪಾದಿಸಿದವರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಮತ್ತು ಸಮ್ಮೇಳನಗಳಲ್ಲಿ ನೂರಾರು ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅರುಣಿ ಅವರು ಈವರೆಗೂ 8 ಮಹತ್ವದ ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು ಅಂತ ಅಂದ್ರೆ ಸುರಪುರ ಸಂಸ್ಥಾನ, ಹಿಸ್ಟಾರಿಕಲ್ ಅಂಡ್ ಆರ್ಕಿಯಾಲಜಿಕಲ್ ಸ್ಟಡಿ ಆಫ್ ಕ್ವಾಳೇಗಾಲ್ ಸ್ಟೇಟ್ ಇನ್ ಸೌತ್ ಇಂಡಿಯಾ ಅಂತಕ್ಕಂಥದ್ದು. ಇದು 2004 ನ್ಯೂಡೆಲ್ಲಿಯಿಂದ ಪಬ್ಲಿಷ್ ಆಗಿದೆ. ಇದು ಅವರ MPhil ಕ್ಷಮಿಸಿ ಅವರ PhD ಥೀಸಿಸ್ ಕೂಡ ಆಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ದಖನಿ ಚಿತ್ರಕಲೆ ಎಂಬ ಒಂದು ಕಿರು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಪರಂಪರೆ ಅಂತಕ್ಕಂತ ಅವರ ಬಹುಮುಖ್ಯವಾದಂತ ಮತ್ತೊಂದು ಕೃತಿ 2019 ಇತಿಹಾಸದ ಪ್ರಕಾಶನದ ವತಿಯಿಂದ ಪ್ರಕಟ ಆಗಿದೆ. ಇದಲ್ಲದೆ ಮತ್ತೊಂದು ಮಹತ್ವದ ಕೃತಿ ಅರುಣಿ ಅವರು ಅಂದ್ರೆ ಯಲಹಂಕ ನಾಡಪ್ರಭುಗಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ. ಇವಲ್ಲದೆ ಹಲವು ಸಂಪಾದಿತ ಕೃತಿಗಳು ಕೂಡ ಇದಾವೆ. ಮುಖ್ಯವಾಗಿ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಪುರಾತತ್ವ ಅಧ್ಯಯನಗಳು ಅಂತಕ್ಕಂಥ ಇತಿಹಾಸದ ವಿಶೇಷ ಸಂಚಿಕೆಗಳ ಜೊತೆಗೆ ಮಿಥಿಕ್ ಸೊಸೈಟಿ QJMS ನ 100ನೇ ವರ್ಷದ ಪ್ರಯುಕ್ತ ಸಂಪಾದಿಸಿದಂತಹ ಒಂದು ಕೃತಿ ಜೆಮ್ಸ್ ಆಫ್ ಸ್ಕಾಲರ್ಶಿಪ್ ಆರ್ಕಿಯಾಲಜಿ ಅಂಡ್ ಆಂಟಿಕ್ವಿಟೀಸ್ ಸೆಲೆಕ್ಟೆಡ್ ಆರ್ಟಿಕಲ್ಸ್ ಅಂತಕ್ಕಂಥ ಒಂದು ಮತ್ತೊಂದು ಮುಖ್ಯವಾದಂತಹ ಕೃತಿಯನ್ನ ಸಂಪಾದನೆ ಮಾಡಿದ್ದಾರೆ. ಹೀಗೆ 8 ಕೃತಿಗಳನ್ನ ಸಂಪಾದಿಸಿ ವಿದ್ವತ್ ಲೋಕಕ್ಕೆ ಅರ್ಪಿಸಿರ್ತಕ್ಕಂಥ ಅರುಣಿಯವರು ಇಂದು ಡೆಕ್ಕನ್ ಸುಲ್ತಾನರ ರಾಜಧಾನಿ ನಗರಗಳ ರಚನಾ ವೈಶಿಷ್ಟ್ಯ ಒಂದು ಅವಲೋಕನ ಎಂಬ ವಿಷಯವನ್ನ ಕುರಿತು ತಮ್ಮ ಉಪನ್ಯಾಸವನ್ನ ನಮ್ಗೆ ನೀಡಲಿದ್ದಾರೆ. ಈ ಬಗ್ಗೆ ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಕ್ಕಂತ ಅರುಣಿಯವರು ಇತ್ತೀಚೆಗೆ ಮಧ್ಯಕಾಲೀನ ಗುಲ್ಬರ್ಗ ಅಂತಕ್ಕಂಥ ಕಲಬುರ್ಗಿ ಅಂತಕ್ಕಂಥ ಒಂದು ಕೃತಿ ಕೂಡ ಇತಿಹಾಸ ದರ್ಪಣ ಪ್ರಕಾಶನ ವತಿಯಿಂದ ಪ್ರಕಟ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಅರುಣಿಯವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಮೂರೂ ವೇದಿಕೆಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವಾಗತ ಅರುಣಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜೇಶ್ವರೇ. ಓಕೆ ಸರ್, ಮುಂದಿನ 1 ಗಂಟೆಗಳ ಕಾಲ ಅರುಣಿಯವರು ತಮ್ಮ ವಿಷಯ ಮಂಡನೆಯನ್ನ ಮಾಡ್ತಾರೆ. ಆ ನಂತರ ಪ್ರಶ್ನೋತ್ತರಗಳು ಮುಂದುವರಿಯಲಿದೆ. ಎಲ್ರು ದಯವಿಟ್ಟು ಮೈಕ್ ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶ್ನೆಗಳೇನಿದ್ರು ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು ಅಂತ ಹೇಳ್ತಾ ಅರುಣಿಯವರು ತಮ್ಮ ಉಪನ್ಯಾಸ ಮಂಡನೆಗೆ ಅನುವು ಮಾಡ್ಕೊಡ್ತಾ ಅವ್ರಿಗೆ ಶುಭವನ್ನ ಕೊಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರಾಜೇಶ್ವರೇ. ಈ ಒಂದು ಇಂದಿನ ಕಾರ್ಯಕ್ರಮ
ಕೆಲವು ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಆಹ್ವಾನಿತರ ಪಟ್ಟಿಯಲ್ಲಿದ್ದಂಥ ಡಾಕ್ಟರ್ ಮಾಲಿನಿ ಅಡಿಗ ಅವರು ಆರೋಗ್ಯದ ಕಾರಣಕ್ಕಾಗಿ ಅವರಿಗೆ ಈ ವಾರ ಉಪನ್ಯಾಸ ಆಗಲಿಲ್ಲ. ಆ ಕಾರಣಕ್ಕಾಗಿ ಅವರು ಆ ಒಂದು ಉಪನ್ಯಾಸದ ಕಾಲವನ್ನು ನನಗೆ ಪ್ರದೀಪ್ ನನ್ನ ಸ್ನೇಹಿತರಂತ ಪ್ರದೀಪ್ ಅವರು ಕೇಳಿಕೊಂಡ ಸಲಗಿ ನಾನು ದಿಢೀರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ತಮ್ಮ ಮುಂದೆ ಕೆಲವು ಮಾತುಗಳನ್ನು ಆಡೋಕ್ಕೆ ಪ್ರಯತ್ನಿಸ್ತಿದ್ದೇನೆ ಅಂತ ಹೇಳ್ತೇನೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಒಂದು ಎರಡು ನಿಮಿಷ ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದು ಎರಡು ನಿಮಿಷ ಹೇಳೋಣ ಅಂತ ನನ್ನ ಒಂದು ಅನಿಸಿಕೆಗಳನ್ನು ಹಂಚಿಕೊಳ್ಳೋಕ್ಕಂತ. ಈ ಒಂದು ಕೊರೋನಾ ಸಮಯದಲ್ಲಿ ಈ ಒಂದು ವಿದ್ವತ್ಪೂರ್ಣವಾದಂಥ ಚರ್ಚೆಗಳಿಗೆ ಮುಖಾಮುಖಿಯಾಗಿ ಇರುವಂಥ ಒಂದು ಕಾರ್ಯಕ್ರಮಗಳು ಕಡಿಮೆ ಆಗಿದ್ದರಿಂದ ನಮ್ಮ ಸ್ನೇಹಿತರಾದಂಥ ನಾನು ಮತ್ತು ಹಂಗು ರಾಜೇಶ್ ಅವರು, ಋತುಮಾನದ ನಿತೀಶ್ ಅವರು, ಹಾಗೆ ಪ್ರದೀಪ್ ಅವರು ಒಂದು ರೂಪುಗೊಳಿಸಿ ಈ ರೀತಿಯಾದಂಥ ಆನ್ಲೈನ್ ಅಥವಾ ಈ ರೀತಿಯಾದಂಥ ಒಂದು ಉಪನ್ಯಾಸಗಳನ್ನು ಆನ್ಲೈನ್ ಮುಖಾಂತರ ನಮ್ಮ ವಿದ್ವತ್ತು ನಮ್ಮ ಅಧ್ಯಯನಗಳನ್ನು ನಿರಂತರವಾಗಿ ಕಂಟಿನ್ಯೂ ಇರಬೇಕು ಉದ್ದೇಶವಾಗಿ ಈ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ವಿ. ಸುಮಾರು 27 ಉಪನ್ಯಾಸಗಳು ವಿವಿಧ ಮೊದಲುಗಳನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮಾಡಲಾಗಿದೆ. ಇದಕ್ಕೆ ಕಾರಣೀಭೂತರಾದವರು ರಾಜೇಶ್ ಅವರು, ನಿತೀಶ್ ಅವರು, ಹಾಗೆ ಪ್ರದೀಪ್ ಅವರು ಅಂತ ಹೇಳ್ಬೋದು. ಈ ಒಂದು ರೂಪುಗೊಂಡಂಥ ಕಾರ್ಯಕ್ರಮ ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರನ್ನು ವೇದಿಕೆಗೆ ಅವ್ರಿಗೆ ಆಹ್ವಾನಿಸಿದ್ವಿ. ಅವರ ಕೊಟ್ಟಂಥ ಅತ್ಯಂತ ಉಪಯುಕ್ತ ಮತ್ತು ಬಹುಮುಖ್ಯವಾದಂಥ ಚರ್ಚೆಗಳನ್ನು ಹುಟ್ಟುಹಾಕಿದೆ ಈ ಒಂದು ಕಾರ್ಯಕ್ರಮ ಸರಣಿ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಸ್ನೇಹಿತರೆ, ಇಂದಿನ ನನ್ನ ಮುಖ್ಯವಾದಂಥ ಲೆಕ್ಚರ್ ಅಂತಂದರೆ ಉಪನ್ಯಾಸ, ನಮ್ಗೆ ಗೊತ್ತಿದ್ದಾಗೆ ದಕ್ಕನಿ ಅಥವಾ ದಕ್ಕನ್ ಪ್ರದೇಶ ಅಂತಂದರೆ ಕರ್ನಾಟಕ ಬಿಟ್ಟಂತ ಹೊರಗಿಲ್ಲ. ಅದು ಇಟ್ ಈಸ್ ಅ ಪಾರ್ಟ್ ಆಫ್ ದಿ ಮೇಜರ್ ಕರ್ನಾಟಕ. ತುಂಗಭದ್ರ ನದಿವರೆಗೆ ಅಥವಾ ನಾವು ಜಿಯೋಗ್ರಫಿಕಲಿ ಹೋದರೆ ಅಪ್ ಟು ಬೆಂಗಳೂರಿನವರೆಗೆ ಡೆಕ್ಕನ್ ಪ್ರದೇಶ, ಡೆಕ್ಕನ್ ಪ್ರಸ್ತರ ಭೂಮಿ ಅಂತ ಕರಿತೀವಿ. ಆಗ ಕಾರಣಕ್ಕಾಗಿ ಇಟ್ ಇಸ್ ಅ ಲಾರ್ಜರ್ ಏರಿಯಾ, ಕವರ್ಸ್ ದಿ ಮೇಜರ್ ಪಾರ್ಟ್ ಆಫ್ ದಿ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಈ ಒಂದು ಮಧ್ಯಕಾಲೀನ ಸಂದರ್ಭದಲ್ಲಿ ನಾವು ಪ್ರಾಚೀನದಿಂದ ಹಿಡ್ಕೊಂಡ್ರು ಕೂಡ ಮಧ್ಯಕಾಲೀನದವರೆಗೆ ಒಂದು ಅವಲೋಕನ ಮಾಡಿದ್ರೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಚೌಕಟ್ಟುಗಳನ್ನು ನಿರ್ಮಿಸಿದಂಥ ಕಾಲಘಟ್ಟಗಳನ್ನು ನಾವು ಅಥವಾ ಅನೇಕ ಆಯಾಮಗಳನ್ನು ನಾವು ಗುರುತಿಸ್ಬೋದು. ಈ ಒಂದು ಕಾರ್ಯಕ್ರಮ ನಮಗೆ ಈ ಒಂದು ವೇದಿಕೆಯ ಮುಖಾಂತರ ನಮ್ಮನ್ನು ವಿ ಆರ್ ಯುನೋ ಗೆಟ್ಟಿಂಗ್ ಎ ಲಾರ್ಜರ್ ಇನ್ಫಾರ್ಮೇಶನ್ ಹೌ ದ ಮಿಡಿವಲ್ ಸೊಸೈಟಿ ಆ್ಯಕ್ಚುಲಿ ವಿಟ್ನೆಸ್ಡ್ ಆ್ಯಂಡ್ ಹೌ we have actually come across various aspects of medieval cultures antara one aspect is architecture or urban culture ant helbodu urbanity ant helbodu so nanna mukhyavadanta ondu upanyasa urban age urbanity hage dakshina bharatadalli mukhyavagi dakkan pradeshadalli madhyakalina sandarbhadalli moodi bandittu matte adakke ಹೊಸ ಆಯಾಮಗಳನ್ನು ಹೇಗೆ ಜೋಡಿಸ್ಕೊಂಡು ಹೊಸ ರೂಪವನ್ನು ತಾಳಿತು ಅನ್ನೋದನ್ನು ನಾನು ಈ ಮೂಲಕ ತಮ್ಮೊಂದಿಗೆ ಚರ್ಚೆಗೆ ನಾನು ಸಿದ್ಧಪಡ್ತೀನಿ ಅಂತ ಹೇಳ್ತೀನಿ. ಐ ಶೇರ್ ಮೈ ಪಿ ಪಿ ಟಿ. ನಿತೀಶ್ ಅವರು ಪಿ ಪಿ ಟಿ ಶೇರ್ ಮಾಡ್ಬೋದಾ? ಹೇಳಿ. ಓಕೆ, my main concept of the my today's lecture is yage madhyakalina sandarbhadalli bahmani matte adrishayyara kala sandarbhadalli andre 14th shatamanadinda idkondu 17th shatamanada kalavadiyalli ee nagara vyavasthegalu yage ondu roopagalanna padite anadanna nanu sir share madidira kaanta illa illa bartha illa sir illi one second host has disabled ಅಂತ ಬರ್ತಾ ಇದೆ. ಸೊ ಮುಖ್ಯವಾಗಿ ವಿಜಯನಗರದ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಈಗಾಗಲೇ ವಿದ್ವಾಂಸರು ಕೊಟ್ಟಿದ್ದಾರೆ. ಅನೇಕ ವಿದ್ವಾಂಸ ಸಂಶೋಧನಾ ಯೋಜನೆಗಳು ನಮಗೆ ಕಟ್ಟಿಕೊಟ್ಟಿದ್ದಾವೆ. ಅದೇ ಅವರ ಕಾಂಟೆಂಪ್ರರಿ ಅಥವಾ ಅವರ ಸಮಕಾಲೀನರಾದಂತಹ ಸರಿ ಈಗ ಟ್ರೈ ಮಾಡಿ. ಹಾ ಸರ್,
ಎಸ್ ಬರ್ತಾ ಇದೆ ಸರ್ ಎಸ್ ಬರ್ತಾ ಇದೆ ಸರ್ ಓಕೆ ಅವರು ವಿಜಯನಗರದ ಸಮಕಾಲೀನರಾಗಿದ್ದಂಥ ಬಹಮನಿ ಮತ್ತು ಆದಿಲ್ ಶಾಹಿಗಳ ನಗರಗಳು ಯಾವ ರೀತಿ ಆಗಿದ್ದು ಅನ್ನೋದು ವಿಜಯನಗರದ ಬಗ್ಗೆ ನಾವು ಹೇಳಕ್ ಹೋದ್ರೆ ಹಂಪಿ ಬಗ್ಗೆ ಅಗಾಧವಾದಂಥ ಮಾಹಿತಿಗಳನ್ನು ನಾವು ನಮ್ಮ ಅನೇಕ ವಿದ್ವಾಂಸರು ಕಟ್ಟಿಕೊಟ್ಟಿದ್ದಾರೆ ಅಥವಾ ವಿದೇಶಿಗರು ಕಟ್ಟಿಕೊಟ್ಟಿದ್ದಾರೆ ಅವುಗಳನ್ನು ನಾವು ವೈಭವೀಕರಣವಾಗಿ ಹಿನ್ನೆಲೆಯಿಂದ ನಾವು ಗುರುತಿಸ್ತೀವಿ ಅದೇ ಸಮಕಾಲೀನ ಕಾಲದ ಮತ್ತು ಅದೇ ಒಂದು ಸಮಕಾಲೀನ ರಾಜರ ಅರಸರ ರಾಜಧಾನಿಗಳಾಗಿದ್ದಂಥ ಒಂದು ಗುಲ್ಬರ್ಗ ಇರ್ಬೋದು ಬೀದರ್ ಇರ್ಬೋದು ಅಥವಾ ಬಿಜಾಪುರದ ನಗರಗಳು ಯಾವ ರೀತಿಯಾಗಿದ್ದವು ಅದರದ ಹಿನ್ನೋಟಗಳನ್ನು ನೋಡೋಕೆ ಈ ಒಂದು ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತೇನೆ. ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದಂದ್ರೆ ಮಧ್ಯಕಾಲೀನ ಸೊಸೈಟಿ ಹೇಗೆ ತೆರೆಕೊಳ್ಳ ಪ್ರಾರಂಭ ಆಗಿತ್ತು ಅಂತ ಹೇಳ್ಬೋದು. 13ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಕತಿಯರು ಮತ್ತೆ ಚಾಲುಕ್ಯರ ಕೊನೆ ಆದ ನಂತರ ಯಾದವರ ಜೊತೆಗೆ ನಮ್ಮ ದೆಹಲಿ ಸುಲ್ತಾನರ ಒಡನಾಟಗಳು ಪ್ರಾರಂಭ ಆಗುತ್ತೆ. ಅದು ಸೈನಿಕ ಇದರ ಹಿನ್ನೆಲೆಯಲ್ಲಿರುವುದು, ಮಲ್ಲಿಕಾಫರ್ನ ದಾಳಿಯಲ್ಲಿರುವುದು, ಅಲ್ಲಾವುದ್ದೀನ್ ಖಿಲ್ಜಿಯ ಸಾಮ್ರಾಜ್ಯ ವಿಸ್ತಾರದ ಹಿನ್ನೆಲೆಯಲ್ಲಿರುವುದು. ಆ ಕಾರಣಕ್ಕಾಗಿ ಅನೇಕ ಬದಲಾವಣೆಗಳನ್ನು, ಅದು ಸೈನ್ಯದ ಬದಲಾವಣೆ ಆಗಿರ್ಬೋದು ಅಥವಾ ಅಲ್ಲಿಯ ಏನೋ ಸೈನಿಕ ರಕ್ಷಣೆಯ ಸಂಬಂಧಪಟ್ಟಂಥ ಬದಲಾವಣೆಗಳಿಗೆ ಅದು ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ನೀವು ನೋಡಿದಾಗೆ ತಗಲಕ್ ಮತ್ತು ದೆಹಲಿಯ ತಗಲಕ್ ಮನೆತನದ ನೋಡ್ಬೋದು. ಹಾಗೆ ಹಾಗೆ ಅರ್ದಿದ್ದಂಥ ಲೋಧಿ ಅಥವಾ ಅರ್ಲಿ ಮೊಘಲ್ಸ್ಗಳು ಕೂಡ ನಮಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವವನ್ನು ಬೀಳಿದ್ದನ್ನು ನಾವು ನೋಡ್ತೀವಿ. ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಸಗರ, ಗುಲ್ಬರ್ಗ ಇವತ್ತಿನ ಯಾದಗಿರಿ ಜಿಲ್ಲೆಯಲ್ಲಿ ಸಗರ ವಾಸ್ ದಿ ಮೇಜರ್ ಏನೋ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಆಫ್ ದಿ ತಗಲಕ್ ಬಹುದ್ದೀನ್ ಗಾರ್ಸಪ್ ಅನ್ನೋದ ಮೊಹಮ್ಮದ್ ಬಿನ್ ತಗಲಕ್ಕನ ಸಾಮ್ರಾಜ್ಯದ ಒಂದು ಪ್ರಾಂತ್ಯ ಆಗಿರ್ತದೆ ಸಗರ್. ಯಾದಗಿರಿ ಜಿಲ್ಲೆಯ ಒಂದು ಚಿಕ್ಕ, ಈಗ ಚಿಕ್ಕ ಗ್ರಾಮ, ಬಟ್ ಒನ್ಸ್ ಇಟ್ ವಾಸ್ ಅ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಆಫ್ ದಿ ಸದರ್ನ್ ಡೆಕ್ಕನ್ ಫಾರ್ ದಿ ತಗಲಕ್ ಟಾಲೆಕ್ ಎಂಪೈರ್ ಅಂತ ಹೇಳ್ಬೋದು. ಆ ಹಿನ್ನೆಲೆಯಿಂದ ಮೂಡಿ ಬಂದಂಥ ಎರಡು ಸಗರದ ಹಿನ್ನೆಲೆಯಿಂದ ಅದಾದ ನಂತರ ಎರಡು ಪ್ರಮುಖವಾದಂಥ ಕಿಂಗ್ಡಮ್ಗಳು ಅಥವಾ ರಾಜ್ಯಗಳು ಉದಯಿಸಕ್ಕೆ ಕಾರಣ ಆಗ್ತವೆ. ಅದು ವಿಜಯನಗರ, ತುಂಗಭದ್ರಾ ನದಿಯ ದಡದಲ್ಲಿ ವಿಜಯನಗರ ಪ್ರಾರಂಭವಾಗಿದ್ರೆ, ಇನ್ನೊಂದು ದೇವಗಿರಿಯಿಂದ ಮತ್ತೆ ಅಥವಾ ದೇವಗಿರಿಯ ನಂತರ ಗುಲ್ಬರ್ಗದಲ್ಲಿ ಸ್ಥಾಪನೆಯಾದಂಥ ಬಹಮನಿಯ ಸುಲ್ತಾನರು ಈ ಒಂದು ಕರ್ನಾಟಕದ ದಕ್ಕನದಲ್ಲಿ ಎರಡು ಪ್ರಮುಖವಾದಂಥ ಸಾಮ್ರಾಜ್ಯಗಳು ಉದಯಿಸ್ತವೆ. ಒಂದು ತುಂಗಭದ್ರಾ ನದಿಯ ದಡದಲ್ಲಿಗಿದ್ರೆ ಇನ್ನೊಂದು ಕೃಷ್ಣಾ ನದಿ, ಭೀಮಾ ನದಿಯ ದಡದಲ್ಲಿ ಇರುವಂಥ ಗುಲ್ಬರ್ಗದಲ್ಲಿ ಅದು ಉದಯ ಆಗುತ್ತೆ. ಏಕಕಾಲದಲ್ಲೇ ಆಗಿದ್ರು ಕೂಡ ಭಿನ್ನವಾದಂಥ ಒಂದು ಅರ್ಬ್ಯಾನಿಟಿಯನ್ನು ಅವು ಮೈಗೂಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ಬೋದು ನಾವು. ಮುಖ್ಯವಾಗಿ ದಕ್ಕನ್, ನಾನು ಐ ಜಸ್ಟ್ ವಾಂಟ್ ಟು ಜಸ್ಟ್ ಮೆನ್ಷನ್ ದಟ್ ಹೌ ಮಿಡಿವಲ್ ಟ್ರೆಡಿಷನ್ಸ್ ವೇರ್ ದೇರ್, ಏನು ವಿ ಹ್ಯಾವ್ ಎ ಸಿಂಥಿಸಿಸ್ ಆಫ್ ವೇರಿಯಸ್ ಕಲ್ಚರ್ಸ್, ವರ್ನಾಕ್ಯುಲರ್ಗಳು. ಈಗ ನಿಮ್ಗೆ ಗೊತ್ತಿದ್ದಾಗೆ ಏನೋ ಆಗಲೇ ತೆಲುಗು ಸಪ್ರೇಟ್ ಆಗಿತ್ತು, ಮರಾಠಿ ಸಮೃದ್ಧವಾಗಿ ಉಳಿತಾ ಇತ್ತು, ಅದ್ ಜೊತೆಗೆ ಉರ್ದು ಬೆಳಕ್ಕೆ ಹೊಸ ಒಂದು ಭಾಷೆ ಹುಟ್ಕೊಳ್ಳಕ್ಕೆ ಅದು ಆಗುತ್ತೆ. ಮುಂದೆ ಹಿಂದೂಸ್ತಾನಿ ಅಂತ ನಾವು ಅದನ್ನು ಕರಿತೇವೆ. ಸೊ ದಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಮಿಡಿವಲ್ ಟ್ರೆಡಿಷನ್ಸ್ ನಾಟ್ ಓನ್ಲಿ ದಟ್ ಎಮರ್ಜಿಂಗ್ ದಿ ನ್ಯೂ ಅರ್ಬನ್ ಸಿಟಿ, ಅರ್ಬನ್ ಜೊತೆಗೆ ಅರ್ಬನ್ ಇರುವಂತ ಏನೋ ಒಂದು ಲ್ಯಾಂಗ್ವೇಜ್ ಕೂಡ ಅದು ಬೆಳೆಯೋಕೆ ಪ್ರಾರಂಭ ಆಗುತ್ತೆ. ಅದು ಇವತ್ತು ಉರ್ದು ಅಂತ ನಾವು, ಅದು ದಖನಿ ಉರ್ದು ಇಸ್ ಅ ವೆರಿ ಫೇಮಸ್ ಫಾರ್ ಅಸ್. ಸೊ ದಟ್ಸ್ ವೈ ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ ದ ಪೀರಿಯಡ್ ಆಫ್ ಸ್ಕಾಲರ್ಸ್. ಆಗ ಒಂದು ಪೀರಿಯಡ್ ಅಲ್ಲಿ ನಾವು ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳಿಗೆ ರೂಪಕ್ಕೆ ಅಡಿ ಮಾಡಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಕಿತಾಬೆ ನವರಸ್, ತಮ್ಗೆ ಗೊತ್ತಿದ್ದಾಗೆ ಇಬ್ರಾಹಿಂ ಆದಿಲ್ ಶಾ ಬರೆದಂತಹ ಕಿತಾಬೆ ನವರಸ್ಸು ಒಂದು ಮಾನ್ಯುಮೆಂಟಲ್ ಟೆಕ್ಸ್ಟ್ ಆಗಿ ನಾವು ಗುರುತಿಸ್ಬೋದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯ ಜೊತೆಗೆ ಅಲ್ಲಿಯ ಈ ನೆಲೆಯೂರುವಂತ ಸ್ಥಳಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀವಿ. ನಮಗೆ ಬಹಮನಿ ಪೂರ್ವದಲ್ಲಿ ಇರ್ಬೋದು ಅಥವಾ ವಿಜಯನಗರ ಪೂರ್ವದಲ್ಲಿಯ ಅನೇಕ ನಗರಗಳ ರೆಫರೆನ್ಸ್ಗಳನ್ನು ನೋಡ್ತಾ ಹೋದ್ರೆ ಅವುಗಳಿಗೆ ವಿಸ್ತಾರವಾದಂಥ ಕಟ್ಟಡಗಳಾಗಿದೆ ಅಥವಾ ರಕ್ಷಣೆ ಇರುವಂತಹ ಕೋಟೆಗಳ ಕಟ್ಟಿದ ಮಾಹಿತಿ ಬಹಳ ಕಡಿಮೆ ಅಂತ ಹೇಳ್ಬೋದು. ಬಹುಶಃ ನಗರದ ಮುಖ್ಯವಾಗಿ ರಾಜಧಾನಿ ನಗರಗಳಿಗೆ ಮಾತ್ರ ಕೆಲವು ರಕ್ಷಣೆಗಳಿರುವಂತಹ ಕಟ್ಟಡಗಳನ್ನ ಅಥವಾ ಕೋಟೆಗಳನ್ನ ಕಟ್ಟುವಂತ ಸಂಪ್ರದಾಯ ನಮ್ಮಲ್ಲಿ ಬರುತ್ತೆ. ಆ ನಂತರ ಅದು ಮುಖ್ಯವಾಗಿ ಮೊಹಮ್ಮದ್ ಬಿನ್ ತಗಲಕ್ಕನ ಅಥವಾ ತಗಲಕ್ ಡೈನೆಸ್ಟಿಯ ದಕ್ಷಿಣ ಭಾರತದಲ್ಲಿ ಆದ ನಂತರ ಅನೇಕ ನಗರಗಳು ಏನೋ ಮುಖ್ಯವಾದಂತಹ ಪ್ರಮುಖವಾದಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನ ಕಟ್ಟುವಂತ ಸಂಪ್ರದಾಯ ಅದು ನಾವು ಕಂಡು ಬರ್ತದೆ. ಅದು
ರಾಜಧಾನಿಗಳಿರ್ಬೋದು ಅಥವಾ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ಏನು ಆಯಕಟ್ಟಿನ ಸ್ಥಳಗಳನ್ನ ಗುರುತಿಸಿ ಅವುಗಳಲ್ಲಿ ಕೋಟೆಗಳನ್ನ ಕಟ್ಟಿ ಭದ್ರವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಕ್ಕೆ ನಾವು ಆ ಒಂದು ಅಡಿಪಾಯವನ್ನ ಹಾಕಿದ್ದನ್ನ ಆ ಮಧ್ಯಕಾಲೀನ 14ನೇ ಶತಮಾನದ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದು ಗುಡ್ಡಗಾಡು ಪ್ರದೇಶವಾಗಿರ್ಬೋದು ಅಥವಾ ಏನೋ ದೂರದ ಪ್ರದೇಶವಾಗಿರ್ಬೋದು, ಅನೇಕ ನಗರಗಳನ್ನ ಎಮರ್ಜ್ ಆಗೋದನ್ನ ನಾವು ನೋಡ್ತೀವಿ. ಅದು ಸೆಮಿ ಅರ್ಬನ್ ಅಂತ ನಾನು ಕರಿಬಹುದು ಅಥವಾ ಕ್ಯಾಪಿಟಲ್ ಫುಲ್ಲಿ ಕ್ಯಾಪಿಟಲ್ ಸಿಟಿಗಳಾಗಿ ನಾವು ಗುರುತಿಸಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ನಾವು ಮುಖ್ಯವಾಗಿ ವಿಜಯನಗರ ಸಮಕಾಲೀನ ಅಥವಾ ಬಹಮನಿ ಆದರ್ಶ ಕಾಲದಲ್ಲಿ ಬರೆಯುವಂಥದ್ದು. ಎರಡು ಪ್ರಮುಖವಾದಂತಹ ಟ್ರೆಡಿಷನ್ಸ್ ಗಳನ್ನ ನಾವು ನೋಡ್ತೀವಿ. ಒಂದು ವಿಜಯನಗರದಂತಹ ಸ್ಥಳೀಯ ಅರಸರ ನಗರಗಳಾಗಿದ್ದರೆ ಅಲ್ಲಿ ದೇವಾಲಯಗಳು ಪ್ರಧಾನವಾಗಿರ್ತವೆ. ದೇವಾಲಯ ಮಧ್ಯದಲ್ಲಿ ದೇವಾಲಯಗಳಿದ್ದು ಅಥವಾ ಮಧುರೈ ಇರ್ಬೋದು, ನಿಮಗೆ ತಿರುಚನಪಳ್ಳಿ ಇರ್ಬೋದು, ಅಥವಾ ನೀವು ಕಂಡ ಹಾಗೆ ನೀವು ಹಂಪಿಯ ದೇವಾಲಯಗಳು ನಗರಗಳ ವ್ಯವಸ್ಥೆ ಇರ್ಬೋದು. ದೇವಾಲಯ ಪ್ರಮುಖ ಪಾತ್ರವನ್ನ ಅಲ್ಲಿ ವಹಿಸ್ತಾರೆ. ಮಂಡಳ ಅಂತ ಕರಿತೀವಲ್ಲ, ನಗರವನ್ನ ಮಂಡಲ ರೂಪದಲ್ಲಿ ಡಿವೈಡ್ ಮಾಡಿ ಮಧ್ಯ ಮಂಡಲ ದೇವಾಲಯಕ್ಕೆ ನಿರ್ಮಾಣಕ್ಕೆ ಕೊಟ್ಟರೆ ಉಳಿದ ಸುತ್ತಮುತ್ತಲು ಬೇರೆ ಬೇರೆ ಜನಾಂಗದವರು ನೆಲೆಸಿಕೊಳ್ಳಕ್ಕೆ ಅದು ಒಂದು ಮಂಡಲ ರೂಪದಲ್ಲಿ ನಗರಗಳನ್ನು ಅಥವಾ ಶಾಸ್ತ್ರಿಕ ಮಾಡಲ್ ಅಂತ ಕರಿತೀವಿ. ಆ ಒಂದು ವ್ಯವಸ್ಥೆಯನ್ನ ನಾವು ಸ್ಥಳೀಯ ಅರಸರು ನಿರ್ಮಿಸಿದ ನಗರಗಳಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ಭಿನ್ನವಾಗಿ ಕಂಡುಬರೋದು ಅಂದ್ರೆ ಇಸ್ಲಾಂ ಅಥವಾ ಮುಸ್ಲಿಂ ಅರಸರ ನಗರಗಳಲ್ಲಿ ನೋಡಿದ್ರೆ ಅಲ್ಲಿ ದೇವಾಲಯ ಬದಲು ಜಮಾ ಮಸೀದು ಪ್ರಮುಖವಾದಂತಹ ಒಂದು ಪ್ರಾರ್ಥನಾ ಸ್ಥಳವಾಗಿರ್ತದೆ. ಅದು ನಗರದ ಅತ್ಯಂತ ಪ್ರಮುಖವಾದಂತಹ ಒಂದು ಫ್ಯೂಚರ್ ಆಗಿ ನಾವು ಕಂಡು ಬರ್ತದೆ. ಕಾರಣ ಏನಂದ್ರೆ ಅಲ್ಲಿಯ ಜಮಾ ಮಸೀದಿ ಇಡೀ ನಗರದ ವಾಸಿಗಳಿಗೆ ಪ್ರಾರ್ಥನೆಗೆ, ಮುಖ್ಯವಾಗಿ ಪ್ರಾರ್ಥನೆಗೆ ಇರುವಂತ ಪ್ರತಿ ವಾರದ ಶುಕ್ರವಾರದ ಪ್ರಾರ್ಥನೆಗೆ ಅಂದ್ರೆ ಎಲ್ಲಾ ಜನರು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವಂತ ಸ್ಥಳವಾಗಿದ್ದರಿಂದ ದೊಡ್ಡದಾದಂತಹ ಜಮಾ ಮಸೀದಿ ನಾವು ನಗರದಲ್ಲಿ ಕಟ್ಟುವ ಸಂಪ್ರದಾಯ ನೋಡ್ತೀವಿ. ಅದು ಇಸ್ಲಾಂ ಸಿಟಿಗಳಲ್ಲಿ ಮುಖ್ಯವಾಗಿ ನಾವು ನಾವು ಗುರುತಿಸಬಹುದು ಅಂತ ಹೇಳ್ಬೋದು. ಸೊ ಅದು ಜೊತೆಗೆ ಏನೋ ಅಲ್ಲಿಯ ಮಸೀದಿ ಜೊತೆಗೆ ಅಲ್ಲಿರುವಂತಹ ಸಂಪ್ರದಾಯಗಳು ಬದಲಾವಣೆಗಳು ಅರಸನಿಗೆ ಪ್ರಮುಖವಾದಂತಹ ಪ್ರಾಮುಖ್ಯತೆ ಇರೋದ್ರಿಂದ ಅಲ್ಲಿಯ ಏನೋ ಅರಮನೆಗಳಿರ್ಬೋದು ಅಥವಾ ಅಲ್ಲಿಯ ಏನೋ ಮುಸ್ಲಿಂ ಇಸ್ಲಾಂ ಇದರ ಪ್ರಕಾರ ನಗರಗಳಲ್ಲಿ ಮುಖ್ಯವಾಗಿ ಗಾರ್ಡನ್ಗಳಿಗೆ ಅಥವಾ ಉದ್ಯಾನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವುದನ್ನ ನಾವು ನೋಡ್ತೀವಿ. ಯಾರಾದರೂ ಅತಿಥಿಗಳನ್ನು ಬಂದರೆ ಊರಿನ ಹೆಬ್ಬಾಗಿಲಿನಲ್ಲಿ ಅಥವಾ ಊರಿನ ಅರಮನೆಯ ಹೆಬ್ಬಾಗಿಲಿನಲ್ಲಿ ಅವರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ವಾಗತಿಸುವ ಒಂದು ಕಾರ್ಯಕ್ರಮಗಳನ್ನು ಮುಸ್ಲಿಂ ಇಸ್ಲಾಂ ಅರಮನೆಗಳ ಅಥವಾ ಈ ಸಂಪ್ರದಾಯಗಳಲ್ಲಿ ನಾವು ನೋಡ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಈ ನಗರಗಳನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ದೇವಾಲಯ ನಗರಗಳನ್ನ ಗುರುತಿಸ್ಬೋದು. ಇನ್ನೊಂದು ಮುಖ್ಯವಾದಂತಹ ಮುಸ್ಲಿಂ ಇಸ್ಲಾಮಿಕ್ ಟೌನ್ಗಳಲ್ಲಿ ಅಂದ್ರೆ ಸೆಂಟರ್ ಆಫ್ ದ ಸಿಟಿ ಅಂತಂದ್ರೆ ಊರಿನ ಪ್ರಮುಖವಾದಂತಹ ಸೆಂಟರ್ ಪ್ರದೇಶ ಅಂದ್ರೆ ಚೌಬಾರ ಅನ್ನೋದನ್ನ ಒಂದು ಮಿನಾರ್ ರೂಪದಲ್ಲಿ ಚೌಬಾರ ಅನ್ನ ನೆಲೆಸ್ತೀವಿ. ಅದಕ್ಕೆ ನಾವು ಈಗ ಚೌಕ್ ಅಂತ ಕರಿತೀವಲ್ಲ, ಈ ರೀತಿ ಅಂತ ನಾಲ್ಕು ರಸ್ತೆಗಳು ಸೇರುವಂತಹ ಪ್ರದೇಶಗಳಲ್ಲಿ ಅದು ಒಂದು ಚೌಬಾರಗಳನ್ನ ನಿರ್ಮಿಸುವ ಸಂಪ್ರದಾಯವನ್ನು ನಾನು ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿ ವೆರೈಸ್ ಇನ್ ದಿ ವಿಜಯನಗರ ವಿ ಹ್ಯಾವ್ ಎ ಟೆಂಪಲ್ ಸೆಂಟ್ರಿಕ್ ಟೆಂಪಲ್ ಸಿಟಿ, ವೆರೈಸ್ ಇನ್ ದಿ ಇಸ್ಲಾಮಿಕ್ ದ ಜಮಾ ಮಸೀದಿ ಅಂಡ್ ಚೌಬಾರ ಆರ್ ದಿ ಸೆಂಟ್ರಿಕ್ ಸಿಟಿ ಆಫ್ ದಿ ಸಿಟಿ ಆಫ್ ದ ಟೂ ಟ್ರೆಡಿಷನ್ಸ್ ಕಾಂಟೆಂಪ್ರರಿ ಆಗಿ ಏಕಮುಖವಾಗಿ ಅಥವಾ ಪಕ್ಕದಲ್ಲಿಯೇ ಇರುವಂತಹ ಒಂದು ಸಂಪ್ರದಾಯವನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ದ ಫೋರ್ಟಿಫೈಡ್ ಸಿಟಿ, ಎಲ್ಲರನ್ನ ನಾವು ಭದ್ರವಾಗಿ ರಕ್ಷಣೆ ಪಡೆಯುವ ಸಲುವಾಗಿ ಈ ರೀತಿಯಾದಂತಹ ಕೋಟೆಯ ಒಳಗಡೆ ನೆಲೆಸಿ ಕೋಟಿ ಊರಿನ ಸುತ್ತಲೂ ಕೋಟೆಯನ್ನ ಕಟ್ಟುವಂತ ಸಂಪ್ರದಾಯನ ನಾವು ಮಧ್ಯಕಾಲೀನ ಮುಖ್ಯವಾಗಿ 14-15 ಶತಮಾನದಲ್ಲಿ ಅದು ಪ್ರಾರಂಭವಾಗಿ 17 ಶತಮಾನದ 18 ಶತಮಾನದವರೆಗೂ ಅದು ಸಂಪ್ರದಾಯ ಆ ಕೋಟೆಯುಕ್ತ ನಗರಗಳು ಅಂತ ನಾವು ಕರಿಬಹುದು. ಅಥವಾ ಇಡೀ ಸಮುದಾಯ ರಕ್ಷಣೆಯನ್ನ ಪಡೆಯುವ ಸಲುವಾಗಿ ಭದ್ರವಾದ ಕೋಟೆಗಳನ್ನ ಕಟ್ಟುವುದು ಅತ್ಯಂತ ರಾಜನ ಪ್ರಮುಖವಾದಂತ ಕರ್ತವ್ಯಗಳಾಗಿರ್ತವೆ. ಆದ್ರೆ ನೀವು ವಿಜಯನಗರ ಪೂರ್ವದಲ್ಲಿ ಅಥವಾ ಬಹಮನಿ ಪೂರ್ವದಲ್ಲಿ ನೋಡಿದ್ರೆ ಅರಸನಿಗೆ ಪ್ರಮುಖವಾದಂತಹ ಒಂದು ಕರ್ತವ್ಯ ಅಂದ್ರೆ ಕೆರೆಗಳು ಕಟ್ಟೋದು, ಬಾವಿಗಳು ತೋಡಿಸೋದು, ಅದು ಪ್ರಮುಖವಾಗಿದ್ದಂತ ಒಂದು ರಾಜನ ಕರ್ತವ್ಯವಾಗಿದ್ರೆ ನಂತರ ಸೈನಿಕ ವಿಧಾನಗಳಿಂದ ಸೈನಿಕ ವ್ಯವಸ್ಥೆಗಳು ಸುಧಾರಿಸಿದ್ರ ಸಲುವಾಗಿ ರಕ್ಷಣೆ ಜನರಿಗೆ ರಕ್ಷಣೆ ಅನ್ನೋದು ಪ್ರಮುಖವಾಗಿರ್ತದೆ. ಅದಕ್ಕಾಗಿ ಅರಸನಿಗೆ ಅಥವಾ ಸುಲ್ತಾನರಿಗೆ ಪ್ರಮುಖವಾದಂತಹ ಕರ್ತವ್ಯ ಅಂದ್ರೆ ರಕ್ಷಣೆ ಜನರಿಗೆ ಅಥವಾ ನಗರಗಳಿಗೆ ರಕ್ಷಣೆಯನ್ನು ಕೊಡೋದು ನಾವು ಕಂಡು ಬರ್ತೇವೆ. ಆ ಕಾರಣಕ್ಕಾಗಿ
ಯಾವುದೇ ರಾಜಧಾನಿಗಳನ್ನು ನೋಡಬಹುದು, ವಿಜಯನಗರ ಇರ್ಬೋದು ಅಥವಾ ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಏನೋ ಗುಲ್ಬರ್ಗ ಇರ್ಬೋದು, ನೀವು ಯಾವುದೇ ಫಿರೋಜಾಬಾದ್ ಇರ್ಬೋದು, ದೆಹಲಿ ಇರ್ಬೋದು ಅಥವಾ ಶಹಜಹಾಬಾದ್ ಆಗ್ರಾ ಇರ್ಬೋದು, ಯು ಟೇಕ್ ಎನಿ ನಂಬರ್ ಆಫ್ ಸಿಟಿ ಮಿಡಿವಲ್ ಸಿಟಿ, ದೇ ಆರ್ ಆಲ್ ಫೋರ್ಟಿಫೈಡ್ ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಯುನೋ ಇಂಪಾರ್ಟೆಂಟ್ ಪೀರಿಯಡ್ ಆಫ್ ದಿ ಯುನೋ ಡಿಫೆನ್ಸ್ ಡಿಫೆನ್ಸ್ ಅನ್ನೋದು ಅಥವಾ ರಕ್ಷಣೆ ಅನ್ನೋದು ಬಹಳ ಪ್ರಮುಖವಾದಂತಹ ಕರ್ತವ್ಯಗಳಲ್ಲಿ ಒಂದಾಗಿರ್ತದೆ. ಆ ಕಾರಣಕ್ಕಾಗಿ ನಮಗೆ ಕೋಟೆಗಳ ನಿರ್ಮಾಣಗಳಲ್ಲಿ ಸಂಖ್ಯೆಗಳಲ್ಲಿ ಅಗಾಧವಾದಂತ ಹೆಚ್ಚಿನ ನಾವು ನೋಡ್ತಾ ಹೋಗ್ತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಮಧ್ಯಕಾಲೀನ ಹೆಚ್ಚಿನ ಪ್ರದೇಶಗಳಲ್ಲಿ ಕೋಟೆಗಳನ್ನ ಬೆಟ್ಟಗಳಲ್ಲಿ ಅಥವಾ ನದಿಗಳ ದಂಡೆಗಳಲ್ಲಿ ಅಥವಾ ಹರವಾದ ಪ್ರದೇಶದಲ್ಲಿ ಕಟ್ಟಿದ್ದನ್ನು ನಾವು ನೋಡ್ತೀವಿ. ಅದನ್ನು ನಾನು ಈ ರೀತಿಯಾಗಿ ಡಿವೈಡ್ ಮಾಡ್ಬೋದು. ಬೇಸಿಕಲಿ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಒಂದು ದೊಡ್ಡ ಬೆಟ್ಟದ ಕಡಿದಾದ ಬೆಟ್ಟದ ಬುಡದಲ್ಲಿ ನಗರವನ್ನ ಅಥವಾ ಊರನ್ನ ನೆಲೆಗೊಳಿಸೋದು, ಮೇಲ್ಭಾಗದಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ತುದಿಯ ಭಾಗದಲ್ಲಿ ಅರಸರಿಗೆ ಅಥವಾ ಅಧಿಕಾರಿಗಳಿಗೆ ಮನೆಗಳನ್ನ ಅರಮನೆಗಳನ್ನ ಕಟ್ಟುವಂತ ಸಂಪ್ರದಾಯವನ್ನ ನಾನು ಈ ರೀತಿ ನೋಡಿರ್ತೀವಿ. ಇದು ಟಿಪಿಕಲ್ ಮಿಡಿವಲ್ ಪಾರ್ಟ್ ಅಲ್ಲಿ ಇರುವಂತ ಸೆಟಲ್ಮೆಂಟ್ ಪ್ಯಾಟರ್ನ್ ಹೆಂಗಿರ್ತಾನದ. ಅದರಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಕಟ್ಟೋದು, ಆ ಕೆರೆಯ ಎರಡಕ್ಕೂ ಊರಿಗೆ ಬೇಕಾದಂತ ನೀರಿನ ಒಂದು ಸೌಕರ್ಯಕ್ಕೆ ಜೊತೆಗೆ ಪಕ್ಕದ ಬೇಸಾಯಕ್ಕೂ ಯೂಸ್ ಮಾಡುವಂತ ಒಂದು ಕೆರೆ ಪಕ್ಕದಲ್ಲಿ ಬೆಟ್ಟದ ಕಣಿವೆಯ ಪ್ರದೇಶದಲ್ಲಿ ಊರನ್ನ ನೆಲೆಗೊಳಿಸೋದನ್ನ ನಾನು ನೋಡ್ತೀವಿ. ಇದು ಮಧ್ಯಕಾಲ 14ನೇ ಶತಮಾನದ ಪ್ರಾರಂಭವಾಗಿ 18ನೇ ಶತಮಾನದ ಕೊನೆಯವರೆಗೂ ಈ ರೀತಿಯಾದಂತ ನಗರಗಳನ್ನ ಒಂದು ಪ್ರದೇಶಗಳನ್ನ ನೆಲೆಗಳನ್ನ ನಾನು ನೋಡ್ತಾ ಹೋಗ್ತೀವಿ. ಈ ರೀತಿಯಾದಂತ ಬೆಟ್ಟದ ಮೇಲ್ಭಾಗದಲ್ಲಿ ಅಪ್ಪರ್ ಕೋರ್ಟ್ ಅಂತ ಕರಿತೀವಿ. ಅದ್ರ ಮಧ್ಯದಲ್ಲಿ ನಿಮಗೆ ಸಾಮಗ್ರಿ ಉಗ್ರಾಣಗಳು ಅಥವಾ ನಿಮಗೆ ಬೇರೆ ಬೇರೆ ಏನು ಸಂಬಂಧಪಟ್ಟಂತ ಕಟ್ಟಡಗಳಲ್ಲಿ ಕಂಡ್ರೆ ನಿಮಗೆ ಲೋವರ್ ಕೋರ್ಟ್ ಅಂತ ಕಂದ್ರೆ ಬುಡಭಾಗದಲ್ಲಿ ಬೆಟ್ಟದ ಬುಡಭಾಗದಲ್ಲಿ ಯು ಗೆಟ್ ಎ ಲೋವರ್ ಫೋರ್ಟ್ ವೇರ್ ದಿ ಏನೋ ಸೆಟಲ್ಮೆಂಟ್ ಕಾಮನ್ ಪೀಪಲ್ ಸೆಟಲ್ಮೆಂಟ್ಸ್ ವಿಲ್ ಬಿ ಲೇಡ್ ಆನ್ ದಿಸ್ ದೇರ್ ಅಂಡ್ ದರ್ ವಿಲ್ ಬಿ ವಾಟರ್ ಸೋರ್ಸಸ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀರಿನ ಸೌಕರ್ಯದ ಆ ನೀರು ಬೆಟ್ಟದಿಂದ ಹರಿದು ಬಂದಂತ ನೀರನ್ನು ಶೇಖರಿಸಿ ಅದನ್ನ ಮುಂದೆ ಅದಕ್ಕೆ ಮಳೆಗಾಲದ ನಂತರ ಬಳಸ್ಕೊಳ್ಳಕ್ಕೆ ಉಪಯೋಗ ಮಾಡಿಕೊಳ್ಳೋದನ್ನ ನೋಡ್ತೀವಿ. ದಿಸ್ ಇಸ್ ಎ ಟಿಪಿಕಲ್ ಮಿಡಿವಲ್ ಸೆಟಲ್ಮೆಂಟ್ಸ್ ಅಂತ ಅನ್ಬೋದು. ಇವು ಜನಸಾಮಾನ್ಯ ನಗರ ಮತ್ತು ಅರಮನೆಗಳ ಇರುವಂತಹ ಕ್ಯಾಪಿಟಲ್ ಸಿಟಿ ಇರ್ಬೋದು ಅಥವಾ ಬೇರೆ ಈ ತರದ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ಗಳಲ್ಲಿ ಮಾಡೋದನ್ನು ನೋಡಬಹುದು. ಇನ್ನೊಂದು ಗಿರಿದುರ್ಗದ ಕಲ್ಪನೆ ಅಂದ್ರೆ ಬೆಟ್ಟದ ಮೇಲ್ಭಾಗದಲ್ಲಿ ನಿಮಗೆ ದೇವಾಲಯ ಅಥವಾ ಅರಮನೆಗಳನ್ನ ನೋಡ್ಬೋದು, ಮಧ್ಯಭಾಗದಲ್ಲಿ ಉಗ್ರಾಣಗಳು ಅಥವಾ ಸೈನಿಕರ ವಸತಿಗಳು ಅಥವಾ ದಂಡಾಧಿಕಾರಿಗಳ ಮನೆಗಳಿರ್ಬೋದು, ಬೇರೆ ಬೇರೆ ಉಪಯೋಗ ಬರುವಂತಹ ಕೆಲವೊಂದು ಕಟ್ಟಡಗಳನ್ನು ಕಟ್ಟಿದ್ರೆ, ಮತ್ತೆ ಕೆಳಗೆ ಭಾಗದಲ್ಲಿ ಜನರನ್ನ ಅಂದ್ರೆ ಈ ಸರ್ವೆಂಟ್ಸ್ ಇರ್ಬೋದು, ಊರಿನ ಜನಸಾಮಾನ್ಯರಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಇವ್ರನ್ನ ನೆಲೆಸಿ ಈ ರೀತಿಯಾದಂತ ಒಂದು ನಗರ ಒಂದು ಸಣ್ಣ ಪಟ್ಟಣಗಳಂತ ಹೇಳ್ಬೋದು. ಈ ಪಟ್ಟಣಗಳ ನೆಲೆಗೊಳಿಸೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಬೇಸಿಕಲಿ ದಿಸ್ ಇಸ್ ಔ ದಿಸ್ ಯುನೋ ಹಿಲ್ ಫೋರ್ಟ್ಸ್ ಆರ್ ಪ್ಲೇಡ್ ಎ ವೆರಿ ವೈಟಲ್ ಇನ್ ಯುನೋ ರೋಲ್ ಅಂತ ಹೇಳ್ಬೋದು. ಬಿಕಾಸ್ ಎಂಟೈರ್ ಇಫ್ ಯು ಲುಕ್ ಎಟ್ ದಿ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ಇವನ್ ಯು ಲುಕ್ ಎಟ್ ದಿ ಸದರ್ನ್ ಕರ್ನಾಟಕ ಸದರ್ನ್ ಇಂಡಿಯಾ ದ ಫೋರ್ಟ್ಸ್ ಬಿಕೇಮ್ ಎ ಯುನೋ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದಿ ಮಿಡಿವಲ್ ಸೊಸೈಟಿ ಅಂತ ಹೇಳ್ಬೋದು. ಈಚ್ ಒನ್ ಆಫ್ ದಿ ಸಿಟಿ, ಈಚ್ ಒನ್ ಆಫ್ ದಿ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಆರ್ ಇವನ್ ಇಂಪಾರ್ಟೆಂಟ್ ಪ್ಲೇಸಸ್ ವೇರ್ ಆಲ್ ಫೋರ್ಟಿಫೈಡ್ ಅಂಡ್ ದಟ್ಸ್ ವೈ ವಿ ಗೆಟ್ ಎ ದಿಸ್ ಇಸ್ ಆರ್. ನಾವು ಅಲ್ಲಿ ಕಮ್ ಟು ದಿ ಮಿಡಿವಲ್ ಸೌತ್ ಇಂಡಿಯಾದಲ್ಲಿ ನಾವು ಯೋಚನೆ ಮಾಡಿದರೆ ಈ ಭಾಗ ಈ ಮೂರು ಚಿತ್ರಣ ಮ್ಯಾಪ್ಗಳನ್ನ ಮುಖಾಂತರ ತೋರಿಸಂದ್ರೆ ಬೇಸಿಕಲಿ ಯು ಗೆಟ್ ಎ ಬಹಮನಿ ಪೀರಿಯಡ್ ಅಂದಿ ಅಂಡ್ ವಿಜಯನಗರ. ವಿಜಯನಗರ ವಾಸ್ ಎಕ್ಸ್ಟೆಂಡೆಡ್ ಅಪ್ ಟು ಡೌನ್ ಸೌತ್ ಆಫ್ ಸೌತ್ ಇಂಡಿಯಾ ಅಂಡ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಸೌತ್ ಇಂಡಿಯಾ ವಾಸ್ ಆಕ್ಯುಪೈಡ್ ಬೈ ದಿ ಬಹಮನೀಸ್. ಸೊ ದಿಸ್ ಟೂ ಡಿಫರೆಂಟ್ ಯುನೋ ಅಂಡ್ ಲೇಟರ್ ಆನ್ ದೇರ್ ಇಸ್ ಅ ಚೇಂಜಸ್ ಇನ್ ದಿ ವಿಜಯನಗರ ರಿಮೈಂಡ್ ಅಂಡ್ ಫೈವ್ ಡಿಫರೆಂಟ್ ಬಹಮನಿ ವಾಸ್ ಡಿವೈಡೆಡ್ ಟು ಫೈವ್ ಯುನೋ ಕಿಂಗ್ಡಮ್ಸ್ ದ ಆದಿಲ್ ಶಾಹಿ, ಬರೀಶ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿ, ಈ ರೀತಿಯಾಗಿ ಐದು ಡಿವೈಡ್ ಆಗುತ್ತೆ. ಸೊ ಇದು ಒಂದು ಬದಲಾವಣೆಗಳು ಅನೇಕ ಇದಕ್ಕೆ ಕಾರಣಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ರಾಜಕೀಯ ಕಾರಣಗಳನ್ನು ನಾವು ಸಾಂಸ್ಕೃತಿಕ ಕಾರಣಗಳನ್ನು ನಾವು ಹೋಗ್ತಾದ್ರೆ ಅರ್ಬನಿಟಿ ಅನ್ನೋದು ಅರ್ಬನ್ ಟ್ರೆಡಿಷನ್ಸ್ಗಳು ಬಿಕಮ್ ಎ ವೆರಿ ಇಂಪಾರ್ಟೆಂಟ್ ಅನ್ನೋದು. ಸೊ ಬಿಫೋರ್ ವಿಜಯನಗರ ಯು ಲುಕ್ ಎಟ್ ದಿ ಯುನೋ ಕನ್ಸ್ಟ್ರಕ್ಷನ್ ಆಫ್ ದಿ ಸ್ಟೈಲ್ ಆಫ್ ದಿ ಸಿಟಿ ಅಂತಂದ್ರೆ ಯಾವ ರೀತಿಯಾಗಿ ನಗರಗಳನ್ನ ನಿರ್ಮಾಣ ಮಾಡುವಂತಂದ್ರೆ ಸರ್ಕ್ಯುಲರ್ ಸಿಟಿಗಳು ಕಾಮನ್ ಆಗಿ ನಮಗೆ ಕಂಡು ಬರ್ತವೆ. ವೃತ್ತಾಕಾರವಾದಂತ ನಗರಗಳನ್ನ ನಿರ್ಮಾಣ ಮಾಡೋದು ನಮಗೆ ಸಂಪ್ರದಾಯಿಕವಾಗಿ ಕಂಡು ಬರ್ತವೆ. ಇವತ್ತಿನ ಮಳಕೇಡದ
ರಾಷ್ಟ್ರಕೂಟರ ರಾಜಧಾನಿ ನೋಡಿದ್ರೆ ಸರ್ಕ್ಯುಲರ್ ಆಗಿದೆ. ಇದರಲ್ಲಿ ಕಲ್ಯಾಣದ ಚಾಲುಕ್ಯರು ನಿರ್ಮಿಸಿದಂತ ನಗರ ಕೂಡ ಸರ್ಕ್ಯುಲರ್ ಆಗಿದೆ. ಇವನ್ ಏನೋ ಕದಂಬರ ಕಾಲದ ನಗರ ಕೂಡ, ನಾಟ್ ಬನವಾಸಿ, ಬನವಾಸಿ ಅಲ್ಲ, ಇದು ಹಾವೇರಿ ಜಿಲ್ಲೆಯ ಹಾನಗಲ್ಲದ ನಗರವನ್ನು ನೋಡಿದ್ರೆ ಅದು ಕೂಡ ಸರ್ಕ್ಯುಲರ್ ಆಗಿದೆ. ಸೊ ಇದೇನು ಸೂಚನೆ ಮಾಡುತ್ತಂದ್ರೆ, ಮುಖ್ಯವಾಗಿ ನೆಲಮಟ್ಟದಲ್ಲಿ ಅಥವಾ ಬೆಟ್ಟದ ಬುಡದಲ್ಲಿ ಅಥವಾ ಬೆಟ್ಟದ ಕಣಿವೆಯಲ್ಲಿ ವೃತ್ತಾಕಾರದ ನಗರಗಳನ್ನು ನಿರ್ಮಾಣ ಮಾಡುವುದು ಸಾಂಪ್ರದಾಯಿಕವಾಗಿ ಕಂಡು ಬರುವಂತ ಒಂದು ಪದ್ಧತಿ. ಅದು ನಾಲ್ಕು ದಿಕ್ಕಿನಲ್ಲಿ ದ್ವಾರಗಳನ್ನು ನಿರ್ಮಿಸಿ ಮಧ್ಯಭಾಗದಲ್ಲಿ ಅರಸರಿಗೆ ಮೀಸಲಾಗಿರುವಂತಹ ಅರಮನೆ ಆವರಣಗಳನ್ನು ನಿರ್ಮಿಸುವುದು. ಸೆಂಟ್ರ್ ಪಾರ್ಟ್ ಅಲ್ಲಿ ಇಲ್ಲಿ ನೋಡಿರ್ಬೋದು ಕಾಕತಿಯರ ವಾರಂಗಲ್ ದೇವಾಲಯದ ಕೋಟೆಯಲ್ಲಿ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದಿ ಈ ಅದರಲ್ಲಿ ಸ್ವಯಂಭು ಶಿವನ ದೇವಸ್ಥಾನವನ್ನು ಕಟ್ಟಿದ್ದನ್ನು ನೋಡ್ತೀವಿ. ಇದರ ಸುತ್ತಲೂ ಈ ಅರಮನೆಗಳನ್ನ ಅಥವಾ ವಿವಿಧ ಒಡ್ಡೌಲಗಳನ್ನ ಕಟ್ಟಿದ್ದನ್ನು ನಾವು ನೋಡ್ತೀವಿ. ಇದು ದಿಸ್ ಇಸ್ ದ ವಾರಂಗಲ್, ಕಾಕತಿಯರ ರಾಜಧಾನಿಯ ಇದು. ಈ ಒಂದು ಸಂಪ್ರದಾಯ ಮಧ್ಯಕಾಲೀನ ಮುಂದಿನ ಜನ ಅದು ಕೆಲವು ಅರಸರು ಕಂಟಿನ್ಯೂ ಮಾಡ್ತಾರೆ, ಕೆಲವು ಜನ ಇದನ್ನ ಕಂಟಿನ್ಯೂ ಮಾಡಲ್ಲ, ಬೇರೆ ರೀತಿಯ ರೂಪಗಳನ್ನ ಪಡೆಯೋದನ್ನ ನಾನು ನೋಡ್ತಾ ಹೋಗ್ತೀನಿ. ಅದೇ ಕುತುಬ್ ಶಾಹಿರ ಕಟ್ಟಿದಂತ ನೀವು ಇವತ್ತಿನ ಹೈದ್ರಾಬಾದ್ ಪಕ್ಕದಲ್ಲಿರುವಂತಹ ಗೋಲ್ಕೊಂಡ ಸಿಟಿಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ದಿಸ್ ಆಲ್ಸೋ ವೆರಿ ಎಕ್ಸ್ಟೆನ್ಸಿವ್ಲಿ ಯುನೋ ಲೇಡ್ ಔಟ್, ವೆರಿ ಎಕ್ಸ್ಟೆನ್ಸಿವ್ ಅಂದ್ರೆ ವೆರಿ ಎಕ್ಸ್ಟೆನ್ಸಿವ್ ಯುನೋ ಆ ರೀತಿಯಾದಂತ ಒಂದು ನಗರವನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಇವರ ಕಾಕತಿಯರ ಕಾಲದಲ್ಲೇ ಈ ಕೋಟೆ ಪ್ರಾರಂಭ ಆಗಿತ್ತು ಅಂತ ಹೇಳ್ತಾರೆ ಗೋಲ್ಕೊಂಡ. ವಿ ಹ್ಯಾವ್ ವೆರಿ ಗುಡ್ ಇನ್ಫಾರ್ಮೇಶನ್ ಅಬೌಟ್ ದಿ ಕಾಕತಿಯ ಅರ್ಲಿ ಕಾಕತಿಯ ಯುನೋ ಪ್ಯಾಲೇಸ್ ಸ್ಟ್ರಕ್ಚರ್ಸ್ ಅಂಡ್ ಅದರ್ ಥಿಂಗ್ಸ್. ಬಟ್ ಹವೆವರ್ ಇಟ್ ಹ್ಯಾಸ್ ಬಿನ್ ಕಂಪ್ಲೀಟ್ ಯುನೋ ರಿನೋವೇಟೆಡ್ ಆರ್ ಎಕ್ಸ್ಟೆಂಡೆಡ್ ಬೈ ದಿ ಕುತುಬ್ ಶಾಹಿ ಇಸ್ ಲೇಟರ್ ಪೀರಿಯಡ್. ಸೊ ಬಹಮನಿ ಆಲ್ಸೋ ವಿ ಹ್ಯಾವ್ ಎ ಗೋಲ್ಕೊಂಡದಲ್ಲಿ ಬಹಮನಿ ಅಂಡ್ ದೆನ್ ಲೇಟರ್ ಆನ್ ಕುತುಬ್ ಶಾಹಿ ದೇ ಎಕ್ಸ್ಟೆಂಡೆಡ್ ಅಂಡ್ ದೇ ರಿನೋವೇಟ್, ಐ ಮೀನ್ ಎಕ್ಸ್ಪ್ಯಾಂಡೆಡ್ ದಿಸ್ ಎಂಟೈರ್ ಸಿಟಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅವ್ ದಿಸ್ ಅನದರ್ ಒನ್ ಇಸ್ ಯಾದವರ ಕಾಲದ ನಮಗೆ ಯಾದವರ ದೇವಗಿರಿ, ಯಾದವರ ಕಾಲದ ಕೋಟೆಯ ಯುಕ್ತವಾದಂತಹ ದೇವಗಿರಿ, ಇವತ್ತು ದೌಲತಾಬಾದ್ ಅಂತ ಕರಿತೀವಿ ದೇವಗಿರಿ ಕೂಡ. ಇಟ್ ವಾಸ್ ಆಲ್ಸೋ ಒನ್ ಆಫ್ ದಿ ಕ್ಯಾಪಿಟಲ್ ಸಿಟಿ ಆಫ್ ದಿ ಪ್ರೀ ಬಹಮನಿ ಅಂಡ್ ಆದಿಲ್ ಬಹಮನಿ ಆಸ್ ವೆಲ್ ಆಸ್ ದಿ ವಿಜಯನಗರ ಅಂತ ಹೇಳ್ಬೋದು. ಇದು ಬೇಸಿಕಲಿ ಬೆಟ್ಟದ ಆದಿನದಲ್ಲಿ ಕಟ್ಟಿದಂತ ಒಂದು ನಗರ. ನೆಲಮಟ್ಟದಲ್ಲಿ ನೆಲಪಟ್ಟಣ ಮತ್ತೆ ಮೇಲ್ಭಾಗದಲ್ಲಿ ಮಾಗಿದ್ದನ್ನು ನಾವು ನೋಡ್ತೀವಿ. ಸೊ ದಿಸ್ ವಾಸ್ ಲೇಟರ್ ಆನ್ ಯುನೋ ಮೇಡ್ ಆಸ್ ಎ ಕ್ಯಾಪಿಟಲ್, ಭಾರತದ ರಾಜಧಾನಿಯಾಗಿ ಕೆಲವು ವರ್ಷಗಳವರೆಗೆ ಇರುತ್ತೆ. ಮೊಹಮ್ಮದ್ ಬಿನ್ ತಗಲಕ್ಕನ ಕಾಲದಲ್ಲಿ ಅವ್ರ ಇಡೀ ಭರತ ಖಂಡವನ್ನ ಬಹುಭಾಗದ ಭರತ ಖಂಡದ ತನ್ನ ಅಧೀನಕ್ಕೆ ತಗೊಂಡ ಸಂದರ್ಭದಲ್ಲಿ ತನ್ನ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾನೆ. ಆ ಕಾರಣಕ್ಕಾಗಿ ಈ ಒಂದು ದೊಡ್ಡ ಕೋಟೆಯ ವಿಸ್ತಾರವನ್ನ ನಾವು ಅಂಬರ್ ಕೋಟೆ ಇರ್ಬೋದು, ಬೇರೆ ಬೇರೆ ಏನೋ ದ್ವಾರಗಳಿಂದ ಕೂಡಿದಂತ ದೊಡ್ಡ ವಿಸ್ತಾರವನ್ನ ನಾವು ಕಾಣ್ತೀವಿ. ಆ ನಂತರ ಮತ್ತೆ ಅಗೇನ್ ಇಟ್ ಬಿಕೇಮ್ ಎ ಏನೋ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಬಹಮನೀಸ್. ಬಹಮನಿಯವರ ಗುಲ್ಬರ್ಗದಲ್ಲಿ ಸ್ಥಾಪನೆಗೆ ಹಾಕ ಮುಂಚೆ ದಿಸ್ ವಾಸ್ ಆಲ್ಸೋ ಕ್ಯಾಪಿಟಲ್ ಸಿಟಿ ಆಫ್ ದಿ ಬಹಮನಿ ಕ್ಯಾಪಿಟಲ್ ಫಾರ್ 4 ಇಯರ್ಸ್, ಓನ್ಲಿ 4 ಇಯರ್ಸ್ ಇದು ಒಂದು ಅವರಿಗೆ ರಾಜಧಾನಿ ಆಗಿರ್ತದೆ. ಅನೇಕ ಅರಮನೆಗಳನ್ನು ಕಟ್ಟಿದ್ದನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವಿಜಯನಗರದ ಏನೋ ಗುಲ್ಬರ್ಗ ಸ್ಥಾಪನೆ ಆಗೋಕ್ಕೆ ಮುಂಚೆ ವಿಜಯನಗರ ಸ್ಥಾಪನೆ ಆಗುತ್ತೆ 1336 ಅಲ್ಲಿ. ಈ ಒಂದು ಒಂದು ಸಂಪ್ರದಾಯವನ್ನು ನಾವು ನೋಡಬಹುದು. ನದಿಯ ಪಕ್ಕದಲ್ಲಿ ಬೆಟ್ಟಗಳ ಕಣಿವೆಯಲ್ಲಿ ಕಟ್ಟಿದಂತ ನಗರ ಇದು. ಆಲ್ಮೋಸ್ಟ್ ನಮಗೆ ಏನೋ ಆಯತಾಕಾರದಲ್ಲಿ ಇರುವಂತಹ ಕೋಟೆ ಅಂತ ಹೇಳ್ಬೋದು. ಈ ಕೋಟೆಯ ವಿಜಯನಗರದ ಕೋಟೆಯ ವಿಜಯನಗರದ ನಗರ ಬಹಳ ವಿಶೇಷವಾದಂಥದ್ದು. ಒಂದು ಅರಮನೆಗಾಗಿ ಅಥವಾ ಅರಮನೆಯ ಅರಸರಿಗಾಗಿ ಮೀಸಲಿರುವಂತಹ ಪ್ರದೇಶ. ಕೇವಲ ಅರಮನೆಗಳು, ಮಹಾನವಿ ದಿಬ್ಬ, ಅನೇಕ ಅರಮನೆಗಳನ್ನು ಇರುವಂತದ್ದನ್ನು ರಾಯಲ್ ಸೆಂಟರ್ ಅಂತ ನಾವು ಕರಿತೀವಿ. ಅದು ಒಂದು ಕೋರ್ ಏರಿಯಾ ಆಗಿದ್ರೆ ಅದರ ಮುಂಭಾಗದಲ್ಲಿ ಇರುವಂತಹ ಪ್ರದೇಶಗಳಲ್ಲಿ ಜನರಿಗಾಗಿ ಮೀಸಲಾಗಿದ್ದು ಅಲ್ಲಿಯ ಅಧಿಕಾರಿಗಳು, ದಂಡಾಧಿಕಾರಿಗಳು ವ್ಯವಸ್ಥಿತವಾಗಿ ಅರಮನೆಗಳನ್ನ, ಹರಿಹರನ ಅರಮನೆ ಆ ತರ ಅನೇಕ ಅರಮನೆಗಳಿರುವಂತಹ ದೇವಾಲಯಗಳಿರುವಂತಹ ಪ್ರದೇಶಗಳನ್ನ ನಾವು ಅರ್ಬನ್ ಕೋರ್ ಏರಿಯಾ ಅಂತ ನಾವು ಕರಿತೀವಿ. ಸೊ ಇದು ಈ ಒಂದು ಪ್ರದೇಶದಲ್ಲಿ ಮುಸ್ಲಿಮರಿಗಾಗಿ ಇರುವಂತಹ ಸಪರೇಟ್ ಕ್ವಾರ್ಟರ್, ಇಸ್ಲಾಮಿಕ್ ಕ್ವಾರ್ಟರ್ ಅಂತ ಕರೀತಾರೆ. ಅಲ್ಲಿ ಧರ್ಮಶಾಲಾ ಕಟ್ಟಿದ ಅಹಮದನ ಧರ್ಮಶಾಲಾ ಇದೆ. ಅನೇಕ ಮುಸ್ಲಿಮರ ಇದು ನೆಲೆಗಳನ್ನ ನೋಡಿದಿರ್ಬೋದು. ಈ ರೀತಿಯಾದಂತಹ ಒಂದು ನಗರವನ್ನ ಅರ್ಬನ್ ಕೋರ್ ಏರಿಯಾ ಅಂತ ಕರಿತೀವಿ. ಅಂದ್ರೆ
ರಾಜಧಾನಿ ಪಟ್ಟಣ ಅಂತ ಕರಿಬಹುದು, ರಾಜಧಾನಿ ಅದಾದ ನಂತರ ಅದರ ಪಕ್ಕದಲ್ಲಿ ಕಣಿವೆಯಲ್ಲಿ ಅಗ್ರಿಕಲ್ಚರ್ ಕೃಷಿಗಾಗಿ ಮೀಸಲಿರುವಂತಹ ಪ್ರದೇಶ ಇದು. ಯಾಕಂದ್ರೆ ಇಲ್ಲಿ ಕಟ್ಟಡ ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಇದು ಎರೋಜನ್ ಆಗಿರುವಂಥದ್ದು, ಬಹಳಷ್ಟು ನದಿಗಳು ಕಾಲುವೆಗಳು ಇರುವುದರಿಂದ ಅಲ್ಲಿ ಕಟ್ಟಕ್ ಬದಲು ಹೆಚ್ಚು ಕೃಷಿಗೆ ಉಪಯೋಗ ಮಾಡಿದಕ್ಕಾಗಿ ಅದಕ್ಕೆ ಅಗ್ರಿಕಲ್ಚರಲ್ ಏರಿಯಾ ಅಂತ ನಾವು ಕರಿತೀವಿ. ಅದರ ಪಕ್ಕದ ಪ್ರದೇಶದಲ್ಲಿ ದೇವಾಲಯಗಳ ಒಂದು ಕೂಟಗಳನ್ನು ನೋಡ್ತೀವಿ, ಅಚ್ಯುತ, ವಿಠಲ, ವಿರೂಪಾಕ್ಷ, ಕೃಷ್ಣ ದೇವಾಲಯ, ಅನೇಕ ದೇವಾಲಯಗಳು ಈ ನದಿಯ ಪಕ್ಕದಲ್ಲಿಯೇ ಹರವಾದ ಪ್ರದೇಶದಲ್ಲಿ ಕಟ್ಟಿದೆ. ಹಾಗಾಗಿ 3 segments ಅನ್ನ ನಾವು, ಒಂದು ಏನು ಸ್ಯಾಕ್ರೆಡ್ ಏರಿಯಾ, ಅದು ದೇವಾಲಯಗಳ ಏರಿಯಾ, ಕೃಷಿಗಾಗಿರುವಂತ ಮಧ್ಯಭಾಗ, ಮತ್ತೆ ಅರಮನೆ ಪಟ್ಟಣ ಅಂತ ನಾವು ಇದನ್ನ ಗುರುತಿಸಬಹುದು. ಈ ರೀತಿಯಾದಂತ ಪ್ರಮುಖವಾದಂತ 3 ಹೊಂದಿದಂತ ವಿಜಯನಗರ ನಾವು ನೋಡ್ತಾ ಹೋಗ್ತೇವೆ. ಸೊ ದಿಸ್ ಇಸ್ ಅವ್ ದ ಯುನೋ ಬಮನಿ ಪೂರ್ವದಲ್ಲಿ ಕಂಡಂತ ನಾವು. ಅದಕ್ಕೆ ತದ್ವಿರುದ್ಧವಾಗಿ ನಾವು ನೋಡಿದಾಗೆ ದಕ್ಕನ್ದಲ್ಲಿ ಹೊಸ ಟ್ರೆಡಿಷನ್ಗಳನ್ನ ಪ್ರಾರಂಭವಾಗಿದ್ದನ್ನು ನಾವು ನೋಡ್ತೀವಿ. ಅದು ಇಸ್ಲಾಮಿಕ್ ಟೌನ್ಸ್ಗಳಂತ ನಾನು ಮಾಡಿದ್ದೇನೆ. ಬೇಸಿಕಲಿ ಐ ವಾಂಟ್ ಟು ಜಸ್ಟ್ ಮೆನ್ಷನ್ ದಟ್ ಹೌ ಡಿಫ್ರೆಂಟ್ ಫ್ರಮ್ ದಿ ಟ್ರೆಡಿಷನಲ್ ಸಿಟಿ ಅನ್ನೋದನ್ನ. ಅಂದ್ರೆ ವಾರಂಗಲ್ ನೋಡಿದೀವಿ, ಆನಂತರ ಗೋಲ್ಕೊಂಡ ನೋಡಿದೀವಿ, ಬೇರೆ ಬೇರೆ ಇದು ನೋಡಿದೀವಿ. ಈಗ ನಮಗೆ ಕಂಡಾಗೆ ಗುಲ್ಬರ್ಗ ಸ್ಥಾಪನೆಯ ಮುಂಚೆ ಇರುವಂಥದ್ದು, ಸ್ಥಾಪನೆ ಆದ ನಂತರ ಬದಲಾವಣೆಗಳು ಯಾವ ರೀತಿಯಾಗಿ ಈ ಒಂದು ದಕ್ಕನ್ದಲ್ಲಿ ಕಂಡು ಬಂದದ್ದು, ನಗರ ವ್ಯವಸ್ಥೆ ಕಂಡು ಬಂದದ್ದು ನಾನು ಜಸ್ಟ್ ಮೆನ್ಷನ್ ಇಟ್. ಬಿಫೋರ್ ದಟ್ ಯುನೋ ಹೂ ಆರ್ ದಿ ಆಕ್ಚುಲಿ ದ ರೆಸ್ಪಾನ್ಸಿಬಲ್, ಯಾಕಂದ್ರೆ ಇನ್ ದೆಹಲಿಯಲ್ಲಿ ನೀವು ನೋಡ್ತಾ ಹೋದಾಗೆ ಬಹಮನಿಗಿಂತ ಪೂರ್ವದಲ್ಲಿಯೇ ದೆಹಲಿಯ ಫಿರೋಜಾಬಾದ್ ಮತ್ತು ತಗಲಕಬಾದ್ ನಗರಗಳು ನಿರ್ಮಾಣ ಆಗಿರ್ತವೆ. This is how it's very interesting for us because you know prior to the our Deccan capitals we have a you know some models in the you know Delhi you know Taglakabad. This is the Taglakabad city. You can see the entire you know the this hilly area and then the entire village entire town is fortified. Same pattern we get in the Deccan. So another traditions, you know, this is the Taglakabad upper part. You know, you can see, you know, Taglakabad, Dehliya, Taglakabad, Dehliya, Liya, Innondu, Puranakala, Pakthali, Rundu, Matte, Firozha, Kattidanta, Firozabad, Nodubodu. Ee reethi anta model galu namage kandu bartave. Nadiya, Pakkadalli Kattidantadu, ondu Nagaragalanna, naavu vyavasthegalanna namu Dehliyalli nodirabodu. So, idu just want to just give a background. How you know the models were there already before coming to the Deccan. So this is the just a glance of the Deccan area, northern Karnataka, particularly Gulbarga, Bidar, you know, Bijapur and Hampi. They were the center point of the political you know powers anti helabodu aa ondu nittinalli moodi bandanta nagaragalanna nodidare. So now I'll just mention the first it was a capital city of Bahmani. ಒಂದು 75 ಸುಮಾರು 75 ಕಾಲ ಬಹಮನಿಯವರ ನಗರ ಒಂದು ರಾಜಧಾನಿಯಾಗಿ ಅದು ನಮ್ಗೆ ಕಂಡು ಬರ್ತದೆ. 1350 ಅಂದ್ರೆ 1347 ಅಲಾವುದ್ದೀನ್ ಬಹಮನ್ ಶಾನ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಆದ್ರೆ ದೆಹಲಿಯ ದೇವಗಿರಿಯಲ್ಲಿಂದ ಅವರ ರಾಜಧಾನಿ ರಾಜ್ಯವನ್ನ ಪ್ರಾರಂಭ ಮಾಡ್ತಾರೆ. ಆ ನಂತರ ರಕ್ಷಣೆಯ ಬೇರೆ ಬೇರೆ ಕಾರಣಕ್ಕಾಗಿ ಅವರ ರಾಜಧಾನಿಯನ್ನ ಗುಲ್ಬರ್ಗವನ್ನ ಆಯ್ಕೆ ಮಾಡಿಕೊಂಡು ಗುಲ್ಬರ್ಗದಲ್ಲಿ ನಗರಕ್ಕೆ ಅವರ ಒಂದು ಹೊಸ ರಾಜಧಾನಿಯನ್ನ ಮಾಡಿಕೊಳ್ಳಕ್ಕೆ 1350 ಪ್ರಾರಂಭ ಆಗುತ್ತೆ. ಒಂದು 75 ಕಾಲ ನಿರಂತರವಾಗಿ ಈ ಒಂದು ಗುಲ್ಬರ್ಗ ಒಂದು ರಾಜಧಾನಿಯಾಗಿ ಇರುತ್ತೆ. ಈ ಒಂದು ಕಾಲದ 75 ಕಾಲದಲ್ಲಿ ಮಾಡಿದಂತ ನಗರ, ಯಾಕಂದ್ರೆ ಇದು ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಿಂಗಲ್ ಯುನೋ ಯುನೋ ಕ್ಯಾಪಿಟಲ್ ಸಿಟಿ. ವೇರ್ ಆಸ್ ಇನ್ ದಿ ಗುಲ್ಬರ್ಗದಲ್ಲಿ ಬಿಜಾಪುರದಲ್ಲಿ ಇರ್ಬೋದು, ಗೋಲ್ಕೊಂಡದಲ್ಲಿ ಇರ್ಬೋದು, ಹೈದರಾಬಾದ್ ಅಲ್ಲಿ ಬೇರೆ ಅರಸರು ಅದನ್ನ ತಮ್ಮ ಆಧುನಿಕ ತೊಂಡಾಗೆ ಬದಲಾವಣೆಗಳನ್ನು ಕಾಣುತ್ತೇವೆ. ಆದ್ರೆ ಗುಲ್ಬರ್ಗದಲ್ಲಿ ಆ ರೀತಿ ಬದಲಾವಣೆಗಳನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ನೋಡ್ತೀವಿ. ಯಾಕಂದ್ರೆ 75 ಒಂದು ರಾಜಧಾನಿ ಆದ ನಂತರ ಇದು ಬಿಕಮ್ ಎ ಸೆಕೆಂಡ್ರಿ ಸಿಟಿ ಆಗಿಬಿಡುತ್ತೆ. ಅಂಡ್ ನೋ ಬಡಿ ಟೇಕ್ಸ್ ಮಚ್ ಸೀರಿಯಸ್ ಯುನೋ ಲೊಕೇಶನ್ ಆಫ್ ದಿಸ್ ಪ್ಲೇಸ್, ಬಟ್ ಕಂಟಿನ್ಯೂ ಟು ಬಿ ದಿ ಓಲ್ಡ್ ಕ್ಯಾಪಿಟಲ್ ಅಂತೇಳಿ ಅದು ಕಂಟಿನ್ಯೂ ಆಗುತ್ತೆ. ದೆನ್ ಅನದರ್ ಒನ್ ಈಸ್ ಯುನೋ ಇಂಟ್ರೆಸ್ಟಿಂಗ್ಲಿ ಗುಲ್ಬರ್ಗ ನಮ್ಗೆ ಗೊತ್ತಿದ್ದಾಗೆ ಯುನೋ ಇಫ್ ಯು ಲುಕ್ ಎಟ್ ದಿ ಮೋಸ್ಟ್ ಆಫ್ ದ ಅವರ್ ಲಿಟ್ರೇಚರ್, ಮೋಸ್ಟ್ ಆಫ್ ದ ಸ್ಟಡಿ ಆನ್ ದಿ ಮಿಡಿವಲ್ ಹಿಸ್ಟ್ರಿ ಆರ್ ಇವನ್ ಮ್ಯಾಟರ್ ಆಫ್ ಯು ಟೇಕ್ ಯುನೋ ಆರ್ಕಿಟೆಕ್ಚರ್, ದೆಹಲಿಯ
ನಗರಗಳು ಅಂತಂದ್ರೆ ಆಗ್ರಾ ಅಥವಾ ದೆಹಲಿ ಅಥವಾ ಮಂಡು ಅಥವಾ ಮಧ್ಯಪ್ರದೇಶದ ಮಂಡು ಇರ್ಬೋದು ಅಥವಾ ಅಹಮದ್ನಗರ್ ಅಹಮದಾಬಾದ್ ಅನ್ನ ನಾವು ಗುರುತಿಸಿ ಅವುಗಳ ಬಗ್ಗೆ ಅಧ್ಯಯನಗಳನ್ನು ನೋಡಿದಾಗ ಅಲ್ಲಿಯ ನಗರ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿದ್ದನ್ನು ನೋಡ್ತೀವಿ. ಅನೇಕ ವಿದ್ವಾಂಸರು ಈ ನಗರ ಲೇಔಟ್ ಬಗ್ಗೆ, ನಗರದ ವಿಸ್ತಾರ, ನಗರದ ಏನು ಸ್ವರೂಪದ ಬಗ್ಗೆ ಅನೇಕ ವಿದ್ವಾಂಸರು ಮಾಡಿದ್ದಾರೆ. ಆದರೆ ಕರ್ನಾಟಕ ಸಂಬಂಧಪಟ್ಟಾಗೆ ನೋಡಿದಾಗ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ನೋಡಿದಾಗ ನಾವು ಬಹಮನಿ ಮತ್ತು ಆದರ್ಶಾಯಿಗಳ ಆರ್ಕಿಟೆಕ್ಚರ್ ಅಂದರೆ ಗೋಲ್ ಗುಂಬಜನ್ನು ನಾವು ಪ್ರೊಜೆಕ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಇಬ್ರಾಹಿಂ ರೋಜನ ಒಂದು ಮಾನ್ಯುಮೆಂಟ್ ಅನ್ನು ಪ್ರೊಜೆಕ್ಟ್ ಮಾಡ್ತೀವಿ. ಬಹಳ ಬಹಳ ಆದ್ರೆ ಗುಲ್ಬರ್ಗದಲ್ಲಿ ಬಂದೆ ನವಾಜ್ ದರ್ಗವನ್ನು ನೋಡ್ತೀವಿ, ಆದ್ರೆ ಕೋಟಿ ಗುಲ್ಬರ್ಗದಲ್ಲಿ ಕೋಟಿ ಅಂತ ನಾವು ನೋಡ್ತೀವಿ. ಆದ್ರೆ ಒಂದು ನಗರ ಹಿನ್ನೆಲೆಯಿಂದ ಅದು ನಿರ್ಮಾಣದ ನಗರದ ಸ್ವರೂಪದ ಬಗ್ಗೆ ಅಧ್ಯಯನಗಳು ಬಹಳ ಕಡಿಮೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕಾಗಿ ನಾನು ಒಂದು ಚಿಕ್ಕ ಒಂದು ಪುಸ್ತಕವನ್ನ ನಾನು ಈ ಒಂದು ಗುಲ್ಬರ್ಗದ ಮಧ್ಯಕಾಲೀನ ಬಹಮನಿಯರ ರಾಜಧಾನಿಯ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಪುಸ್ತಕವನ್ನು ನಾನು ಪಬ್ಲಿಷ್ ಮಾಡಿದೆ ಇತ್ತೀಚೆಗೆ. ನನ್ನ ಸ್ನೇಹಿತರಾದಂತ ಹಂಗುರಾಜೇಶ್ ಅವರ ಪ್ರಕಾಶನದ ಅಡಿಯಲ್ಲಿ ಪಬ್ಲಿಷ್ ಆಗಿದೆ. ಇದು ಮಧ್ಯಕಾಲೀನ ಕಲಬುರಗಿ ಬಹಮನಿ ರಾಜಧಾನಿ ನಗರದ ಅಧ್ಯಯನ ಅಂತ ಇದರ ಪುಸ್ತಕದ ಶೀರ್ಷಿಕೆ. ಇದು ಮುಖ್ಯವಾಗಿ ಈ ವಿಜಯನಗರದ ಹಂಪಿಯ ಸಮಕಾಲೀನರಾಗಿದ್ದಂತ ಗುಲ್ಬರ್ಗದಲ್ಲಿ ಯಾವ ರೀತಿಯಾಗಿ ನಗರ ನಿರ್ಮಾಣ ಆಗಿತ್ತು, ಅಲ್ಲಿಯ ಏನು ನಗರ ವ್ಯವಸ್ಥೆ ಸ್ವರೂಪ ಮತ್ತು ಅದರ ಹಿನ್ನೆಲೆಗಳು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಫಸ್ಟ್ ಪ್ರಪ್ರಥಮವಾದಂಥ ಮುಸ್ಲಿಂ ರಾಜ್ಯವಂತ ನಾವು ಕರೆಯೋದು ಬಹಮನಿಯನ್ನ. ಆ ರಾಜಧಾನಿಯ ನಗರವಾಗಿ ಗುಲ್ಬರ್ಗ ಹುಟ್ಟಿಕೊಳ್ಳುತ್ತೆ. ಅಲ್ಲಿಯ ಸ್ವರೂಪ ಅತ್ಯಂತ ಭಿನ್ನವಾಗಿರುತ್ತೆ. ಕಾರಣ ಏನಂದ್ರೆ ಇದು ಮುಸ್ಲಿಂ ಟ್ರೆಡಿಷನಲ್ ಮುಸ್ಲಿಂ ಸಂಪ್ರದಾಯದಿಂದ ಹುಟ್ಟಿಕೊಳ್ಳಬೇಕಾದಂತಹ ನಗರವಾಗಿರೋದ್ರಿಂದ ಇಲ್ಲಿಯ ನಗರ ಸ್ವರೂಪ ಪಕ್ಕದ ಸಮಕಾಲೀನವಾದಂತಹ ಹಂಪಿಯ ನಗರಕ್ಕಿಂತಲೂ ಭಿನ್ನವಾಗಿದೆ. ಆ ಭಿನ್ನತೆಯನ್ನ ನಾನು ಗುರುತಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದು ಹಂಪಿಯ ಸಮಕಲನ ಆಗಿದ್ರು ಕೂಡ ನಮಗೆ ಯಾವ ರೀತಿಯಾಗಿ ಈ ಇಸ್ಲಾಮಿಕ್ ಸಿಟಿಗಳಂದ್ರೆ ಏನು ಅನ್ನೋದನ್ನ ನಾವು ಗುರುತಿಸ್ಬೇಕಂದ್ರೆ ಗುಲ್ಬರ್ಗ ಇಸ್ ದ ಒನ್ ಆಫ್ ದ ಬೆಸ್ಟ್ ಐಡಿಯಲ್ ಪ್ಲೇಸ್ ಅಂತ ನನಗನ್ಸುತ್ತೆ. ಹೌ ಯುನೋ ದೀಸ್ ಆರ್ ದಿನೋ ವಿ ಕ್ಯಾನ್ ಗೆಟ್ ಡೈರೆಕ್ಟ್ಲಿ ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಿಂಕ್ ಟು ದಿ ಅವರ್ ಕಲ್ಚರಲ್ ಲಿಂಕ್ಸ್ ಇದ್ದಿದ್ದು ಸೆಂಟ್ರಲ್ ಏಷ್ಯಾದಲ್ಲಿ ಇರೋ ಇಂದಿನ ಇರಾನ್ ಇರಾಕ್ದಲ್ಲ ಸೆಂಟ್ರಲ್ ಏಷ್ಯಾದಲ್ಲಿ ಇರಾನ್ ಅವರ ಒಡನಾಟ ಆಗಿರುತ್ತೆ. ಆ ಒಡನಾಟದ ಹಿನ್ನೆಲೆಯಲ್ಲಿ ಗುಲ್ಬರ್ಗದಂತ ಒಂದು ನಗರ ಇಸ್ಲಾಮಿಕ್ ಸಿಟಿಯಾಗಿ ಹೊರಹೊಮ್ಮಿದ್ದನ್ನ ನಾನು ಇಲ್ಲಿ ಗುರುತಿಸಲಿಕ್ಕೆ ನಾನು ಈ ಒಂದು ಪುಸ್ತಕದಲ್ಲಿ ಮತ್ತೆ ಈ ಒಂದು ಉಪನ್ಯಾಸದಲ್ಲಿ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಸೊ ತಮ್ಗೆ ಗೊತ್ತಿದ್ದಾಗೆ ಗುಲ್ಬರ್ಗ ಅಥವಾ ಕಲಬುರಗಿ ಅನ್ನೋದು ಅತ್ಯಂತ ಹಳೆಯ ಒಂದು ವಾಯುಕಟ್ಟಿನ ಸ್ಥಳವಾಗಿತ್ತು ಅನ್ನೋದು ನಮ್ಗೆ ಶಾಸನಗಳಿಂದ ಗೊತ್ತಾಗುತ್ತೆ. ಸರಡಿಗೆಯಲ್ಲಿರುವುದು ಉಣಸಿಗಿ ಹಡಗಲಿ ಅಂತ ಒಂದು ಶಾಸನದಲ್ಲಿ 1100 ಅದರದ ಉಲ್ಲೇಖಗಳನ್ನ ನೋಡ್ತೀವಿ. 1100 ಕೂಡ ನಾವು ಉಲ್ಲೇಖಗಳನ್ನ ನೋಡ್ತೀವಿ. ಕಲಂಬುರಗಿ ಅಂತ ಅದನ್ನ ಕರೆದಿದ್ದಾರೆ. ಶಿವತತ್ವ ರತ್ನಾಕರ ವಿಜಯನಗರ ಕಾಲದ ಸಮಕಾಲೀನದಲ್ಲಿ ಕೂಡ ಈ ಒಂದು ಕಲಬುರಗಿಯ ಉಲ್ಲೇಖಗಳನ್ನ ನೋಡ್ತೀವಿ. ಇಂಟ್ರೆಸ್ಟಿಂಗ್ಲಿ ಎವ್ರಿಬಡಿ ಇಸ್ ಯುನೋ ಗುಲ್ಬರ್ಗ ಮೀನ್ಸ್ ಯುನೋ ಎವ್ರಿಬಡಿ ಯುನೋ ಡಿಸ್ಕಸ್ ಅಬೌಟ್ ದಿ ಓಲಿ ದರ್ಗಾ ಆರ್ ದೇ ಟಾಕ್ ಅಬೌಟ್ ದಿ ಫೋರ್ಟ್. ಫೋರ್ಟ್ ಮೀನ್ಸ್ ಓಲಿ ದ ಯುನೋ ಎರಡು ಗೋಡೆಗಳಿಂದ ಕೊಟ್ಟಿ ಭದ್ರವಾದ ಕೋಟಿ ಅಂತ ನಾವು ಅರ್ಥ ಅಷ್ಟನ್ನೇ ನೋಡ್ತೀವಿ. ಆದ್ರೆ ಆಕ್ಚುಲಿ ವೈ ದೇ ಸೆಲೆಕ್ಟೆಡ್ ದಟ್ಸ್ ಮೋರ್ ಇಂಪಾರ್ಟೆಂಟ್. ವೈ ಬಿಕಾಸ್ ಸಿ ಡೌನ್ ಸೌತ್ ತುಂಗಭದ್ರಾ 1330 10 ವರ್ಷ ಮುಂಚೆನೆ ಇವರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರುತ್ತೆ. ಅದರ ಪಕ್ಕದಲ್ಲೇ ಇನ್ನೊಂದು ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಅದಕ್ಕೆ ಸೂಕ್ತವಾದಂತಹ ಆಯಕಟ್ಟಿನ ಸ್ಥಳವನ್ನ ಗುರುತಿಸಲಾಗಿದ್ದು ಬಹಮನಿಯರ ಕಾಲದಲ್ಲಿ ಅಂತ ಹೇಳ್ಬೋದು. ಅಲ್ಲಿವರೆಗೆ ತಮ್ಗೆ ಏನೋ ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಕೂಡ ಗುಲ್ಬರ್ಗ ಹತ್ತಿರದಲ್ಲಿರುವಂತ ಕಲ್ಯಾಣದಲ್ಲಾಗಿತ್ತು. ಮಳಕೇಡ್ ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಒಂದು ಕಾಲಕ್ಕೆ ಬಹುಶಃ ಭಾರತದ ರಾಜಧಾನಿ ಅಂತಾನೇ ಗುರುತಿಸಬಹುದು.
हेलो राजेश सर ಏನೋ ಪ್ರಾಬ್ಲಮ್ ಆಯ್ತು ಅನ್ಕೊತೀನಿ ಮೋಷನ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಸರ್ ಶೇರ್ ಮಾಡ್ಕೊಳ್ಳೋದು ಇದರಿಂದ ಆಗ್ತಾ ಇದೆ ಒಂದು ಸೆಕೆಂಡ್ ಸರ್ ಸಂಪರ್ಕ ಮಾಡಿ ತಾಂತ್ರಿಕ ಅಡಚಣೆಗೆ ಕ್ಷಮೆ ಇರಲಿ ಒಂದು ನಿಮಿಷದಲ್ಲಿ ಅರುಣಿ ಸರ್ ಮತ್ತೆ ಕನೆಕ್ಟ್ ಆಗ್ತಾರೆ ಹಲೋ ಸಾರಿ ಸರ್ ಸಾರಿ ಸರ್ ಸರ್ ಎಕ್ಸ್ಟ್ರೀಮ್ಲಿ ಸಾರಿ ನನ್ನ ಮೊಬೈಲ್ ಏನೋ ಪ್ರಾಬ್ಲಮ್ ಆಯ್ತು ದಯವಿಟ್ಟು ಕ್ಷಮಿಸಬೇಕು ಹಲೋ ಕೇಳ್ತಾ ಇದ್ದೀನಿ ಮಾಡಿ ಸರ್ ಕಂಟಿನ್ಯೂ ಮಾಡಿ ಸರ್ ಕೇಳಿಸ್ತಾ ಓಕೆ ಓಕೆ ಸೊ ಐ ಜಸ್ಟ್ ವಾಸ್ ರ್ಯಾಪಿಡ್ಲಿ ಕಂಪ್ಲೀಟೆಡ್ ಗುಲ್ಬರ್ಗದ ಒಂದು ಆಯ್ಕೆ ಹಿನ್ನೆಲೆಯಲ್ಲಿ ನೋಡಿಸಿದಾಗೆ ಮೂರು ನದಿಗಳ ಸರ್ ಕೇಳಿಸ್ತಾ ಇದೆ ಸರ್ ಸರ್ ಕೇಳಿಸ್ತಾ ಇದೆ ಓಕೆ ಮೂರು ನದಿಗಳ ಮಧ್ಯದಲ್ಲಿ ಗುಲ್ಬರ್ಗ ನಗರ ಇದೆ ಅಂತ ನಾನು ಗಮನಿಸಬೇಕಾಗಿದೆ ಭೀಮಾ ನದಿ ಕೆಳಭಾಗದಲ್ಲಿದ್ದರೆ ಕಾಗಿಣ ನದಿ ಮತ್ತೆ ಬೆಣ್ಣೆತೋರ ನದಿಗಳು ಈ ಮಧ್ಯ ಭಾಗದ ಆಯಕಟ್ಟಿನ ಸ್ಥಳವನ್ನ ಆಯ್ಕೆ ಮಾಡಿದ್ದನ್ನು ನೋಡಬಹುದು ಜೊತೆಗೆ ಗುಲ್ಬರ್ಗ ಏನೋ ಏನ್ಸಿಯಂಟ್ ಟ್ರೇಡ್ ರೂಟ್ ಅಲ್ಲಿ ಬರುವಂತ ಒಂದು ನಗರ ಈ ಭಾಗದಿಂದ ನೀವು ದಕ್ಷಿಣಕ್ಕೆ ಹೈದರಾಬಾದ್ ಇರ್ಬೋದು ಅಥವಾ ರಾಯಚೂರು ಹೋಗಿ ಹೋಗ್ಬೇಕಂದ್ರೆ ಉತ್ತರ ಯಾದವರ ರಾಜಧಾನಿ ಆಗಿದ್ದಂತ ದೇವಗಿರಿಯಿಂದ ಒಂದು ಮಾರ್ಗವಾಗಿ ಬಂದ್ರೆ ಕೊಪ್ಪಳಕ್ಕೆ ಇರಬಹುದು ಈ ರೀತಿಯಾದ ಗುಲ್ಬರ್ಗ ಮುಖಾಂತರನೇ ಹೋಗ್ಬೇಕಾದಂತ ಒಂದು ನಾವು ಕಾಣ ಅದರದ ಒಂದು ನಾವು ನೋಡ್ತಾ ಹೋಗ್ತೀವಿ ಸೊ ಅದಕ್ಕಾಗಿ ಜಸ್ಟ್ ವೆರಿ ರ್ಯಾಪಿಡ್ಲಿ ಗುಲ್ಬರ್ಗ ಸಂಬಂಧಪಟ್ಟಂತೆ ನಾವು ಯೋಚನೆ ಮಾಡಿದಾಗ ಅನೇಕ ಮಾಹಿತಿಗಳನ್ನ ನಾವು ಕಲೆ ಹಾಕಿದ್ದನ್ನು ನೋಡ್ತೀವಿ ಮುಖ್ಯವಾಗಿ ನಿಕಿಟಿನ್ ರಷ್ಯಾದ ಯಾತ್ರಿಕ ನಿಕಿಟಿನ್ ಭೇಟಿ ಆಗಿದ್ದನ್ನು ಕೂಡ ಆತನ ಡಾಕ್ಯುಮೆಂಟ್ ಕೂಡ ನಾವು ಗುಲ್ಬರ್ಗ ಬಗ್ಗೆ ಮಾಡಿದ್ದನ್ನು ನೋಡ್ತೀವಿ ಫಸ್ಟ್ ಮೆಕೆಂಜಿ ಕರ್ನಲ್ ಮೆಕೆಂಜಿಯ ಕಲೆಕ್ಷನ್ ಅಥವಾ ಡಾಕ್ಯುಮೆಂಟ್ ಮಾಡಿದ್ದನ್ನು 1797ರಲ್ಲಿ ನಿಜಾಮನ ಆದಿನದಲ್ಲಿ ಸರ್ವೆ ಮಾಡುವ ಒಂದು ಸಂದರ್ಭದಲ್ಲಿ ಗುಲ್ಬರ್ಗಕ್ಕೆ ವಿಸಿಟ್ ಮಾಡಿದ್ದನ್ನು ನೋಡ್ತೀವಿ ಆನಂತರ ಟೇಲರ್ ಕೂಡ ಅಧ್ಯಯನಗಳು ಮಾಡಿದಾನೆ ಫೋಟೋಗ್ರಫಿ ದೀನ್ ದಯಾಳ್ ಅವರು ಮಾಡಿದ್ದನ್ನು ನೋಡ್ತೀವಿ ಜೇಮ್ಸ್ ಫರ್ಗಿಸನ್ ವಾಸ್ ದ ಫಸ್ಟ್ ಒನ್ ಟು ಐಡೆಂಟಿಫೈ ಅಂಡ್ ಡಾಕ್ಯುಮೆಂಟ್ ಪರ್ಟಿಕ್ಯುಲರ್ಲಿ ಆರ್ಕಿಟೆಕ್ಚರಲ್ ಅವರು ಫರ್ಗಿಸನ್ ನೆವರ್ ವಿಸಿಟೆಡ್ ಗುಲ್ಬರ್ಗ ಬಟ್ ಈ ಮೇಡ್ ಎ ವಂಡರ್ಫುಲ್ ಸ್ಟಡಿ ಆನ್ ದಿ ಬೇಸ್ಡ್ ಆನ್ ದಿ ಅವೈಲೇಬಲ್ ಸೋರ್ಸಸ್ ಆರ್ ಫೋಟೋಗ್ರಾಫ್ಸ್ ಅಂಡ್ ಈ ಡಿಸ್ಕ್ರೈಬ್ ದಟ್ ದೋ ದ ಆರ್ಕಿಟೆಕ್ಚರಲ್ ಸ್ಟೈಲ್ಸ್ ಕೂಡ ಮೊಟ್ಟ ಮೊದಲ ಬಾರಿಗೆ ಫರ್ಗಿಸನ್ ಐಡೆಂಟಿಫೈ ಮಾಡಿದ ಬಹಮನಿ ಆರ್ಕಿಟೆಕ್ಚರಲ್ ಫೀಚರ್ಸ್ ಏನಂತ ಅನ್ನೋದನ್ನು ಆನಂತರ ಹೆನ್ರಿ ಕಜಿನ್ಸ್ ಬೇರೆ ಬೇರೆ ಗುಲಾಮ್ ಮ್ಯಾಜ್ದಾನಿ ಸಿಡ್ನಿ ಟಾಯ್ ಅಂಡ್ ಏನೋ ಶೇರ್ವಾನಿ ಜಾರ್ ಮಿಶಲು ಇತ್ತೀಚೆಗೆ ಹೆಲೆನ್ ಫಿಲನ್ ಅನ್ನೋ ಪಿ ಎಚ್ ಡಿ ಇದ್ರ ಬಗ್ಗೆ ಮಾಡಿದ್ದಾರೆ ದಿಸ್ ಇಸ್ ಒನ್ ಆಫ್ ದಿ ಸಿಗ್ನಿಫಿಕೆಂಟ್ ವರ್ಕ್ ಬೈ ಹೆಲೆನ್ ಫಿಲನ್ ಅಂತ ಹೇಳ್ಬೋದು ಯಾಕಂದ್ರೆ ಎಂಟೈರ್ ಮೈ ವರ್ಕ್ ಟುಡೇ ಇಸ್ ವಾಟ್ ಎವರ್ ಐ ಟಾಕ್ ಅಬೌಟ್ ದಿಸ್ ಇಸ್ ಅ ಯುನೋ ಪಾರ್ಸ್ಲಿ
you know, depend on our research. This is the McKinsey ಮಾಡಿದಂತ you know survey Gulbarga ನಗರದ ಮೊಟ್ಟ ಮೊದಲ ಬಾರಿಗೆ ಒಂದು 1797ರಲ್ಲಿ ಅತ್ಯಂತ ಹಳೆಯ ಒಂದು ಸರ್ವೆ ಅಂತ ನಾವು ಇರೋದು ಗುಲ್ಬರ್ಗ ಕಲ್ಬುರ್ಗ ಅಂತ ಕರೆದಿದ್ರ ಆ ಕಾಲದಲ್ಲಿ ರೋಜಾ ಸುಲ್ತಾನಪುರ್ ಎಲ್ಲವನ್ನ ಡಾಕ್ಯುಮೆಂಟ್ ಮಾಡಿದ್ದನ್ನ ಸರ್ವೆ ಮಾಡಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಎರಡು ಸ್ಕೆಚ್ ಗಳನ್ನ ಮೆಕ್ಕೆಂಜಿ ಮಾಡಿದ್ದನ್ನ ನಾವು ನೋಡ್ತೀವಿ. ಆ ಸ್ಕೆಚ್ ಅಲ್ಲಿ ಕೋಟಿಯನ್ನ ಚಿತ್ರಿಸಿದಾನೆ. ಮೇಲ್ಭಾಗದಲ್ಲಿ ನಿಮ್ಗೆ ಕಾಣಬಹುದು ಕೋಟಿಯ ದರ್ಬಾರ ಇರುವಂತದ್ದು, ಮಸೀದಿ ಇರುವಂತದ್ದು, ಅಲ್ಲಿ ಚೋರ್ ಗುಂಬಸ್ ವೆರಿ ಫಾರ್ ಅವೇ ಫ್ರಮ್ ದಿ ಸಿಟಿ, ಬಟ್ ಸ್ಟಿಲ್ ಈ ಕುಡ್ ಸಿ ದಟ್ ಫ್ರಮ್ ದಿ ಯುನೋ ದಿಸ್ ಇಸ್ ಅಪ್ಪನ್ ಕೆರೆ, ಈಗಿನ ಅಪ್ಪನ್ ಕೆರೆ ಅಂತ ಕರಿತೀವಿ. ಸೊ ಏನಾದರೂ ಒನ್ ಈಸ್ ದರ್ಗಾ ಏರಿಯಾದಲ್ಲಿ ಇರುವಂತ ಒಂದು ದರ್ಗಾ, ಇದು ಬಂದೆ ನವಾಜ್ ದರ್ಗಾದ ದ್ವಾರ ಮತ್ತು ಅದರ ಅಲ್ಲಿಯ ಸಮೂಹಗಳು, ಮತ್ತೆ ಹತ್ತು ಗುಂಬಸ್ ಅಂತ ಅನ್ನೋದು ಇನ್ನೊಂದು ಪ್ರದೇಶ. ಜೊತೆಗೆ ಈ ಕೆರೆ, ಈ ಇವತ್ತು ಆ ಕೆರೆ ನಾವು ಕಂಪ್ಲೀಟ್ ಆಗಿ ಮುಚ್ಚೋಗಿದೆ. ಸೊ ಈ ರೀತಿ ಇದು ಹಳೆಯ ಚಿತ್ರ ಫೋಟೋಗ್ರಫಿ, ದೀನ್ ದಯಾಲ್ ಮಾಡಿದಂತ ಹಳೆಯ ಫೋಟೋಗ್ರಫಿ ದರ್ಗಾ. ಇದು ದರ್ಗಾ ಮತ್ತೆ ಕೆರೆಯನ್ನ ನಾವು ನೋಡಬಹುದು. ಫರ್ಗಿಸನ್ ಮಾಡಿದಂತ ಏನೋ ವುಡ್ ಕಟ್ ಸ್ಕೆಚಸ್ ಅಂತ ಕರಿತೀವಿ, ಆ ಕಲರ್ ವುಡ್ ಅಲ್ಲಿ ಕರ್ವ್ ಮಾಡಿ ಅದನ್ನ ಪ್ರಿಂಟ್ ಮಾಡ್ತಾ ಇದ್ರು. ಆ ಒಂದು ಇದು ಇದರದ ಚಿತ್ರಗಳನ್ನ ನೋಡಬಹುದು. ಮುಖ್ಯವಾಗಿ ಐ ವಾಂಟ್ ಟು ಜಸ್ಟ್ ಎಕ್ಸ್ಪ್ಲೈನ್ ಹೌ ಗುಲ್ಬರ್ಗ ವಾಸ್ ಏನೋ ಲೇಡ್ ಆಸ್ ಅ ಕ್ಯಾಪಿಟಲ್ ಸಿಟಿ ಅನ್ನೋದ್ರು. ತಮ್ಗೆ ಗೊತ್ತಿದಾಗೆ ಮಧ್ಯಕಾಲದ ಸಂದರ್ಭದಲ್ಲಿ ಪ್ರಮುಖವಾದಂತಹ ಒಂದು ಏನಂದ್ರೆ ವಿಜಯನಗರ ನೀವು ನೋಡಿದಾಗೆ ಊರಿಗೆ ಮತ್ತೆ ಅರಸರಿಗೆ ಇರುವಂತಹ ಪ್ರಧಾನವಾದಂತಹ ಒಂದು ದೊಡ್ಡ ನಗರವನ್ನ ನಾನು, ಆದ್ರೆ ಇಲ್ಲಿ ಕೇವಲ ಚಿಕ್ಕದಾದಂತ ಕೋಟೆಯನ್ನ ಪ್ರತ್ಯೇಕವಾದಂತ ಕೋಟೆ ಮತ್ತು ನಗರ, ಇದು ಬೇರೆ. ನಗರಕ್ಕೆ ಕೋಟೆ ಇಲ್ಲ, ಇದು ಕೋಟೆ ಅಲ್ಲ. ಆದ್ರೆ ಅರಸರಿಗೆ ಅರಸರ ಅರಮನೆಗಳು ಮತ್ತೆ ಅರಸರಿಗೆ ಇರುವಂತಹ ಪ್ರಧಾನವಾದಂತ ಕೋಟೆಯನ್ನ ಕಟ್ಟಿ ಭದ್ರತೆಯನ್ನ ನಾನು ನೋಡ್ತೀವಿ. ಅದ್ರ ಜೊತೆಗೆ ಮೇಲ್ ಇದ್ರ ಏನೋ ಉತ್ತರಕ್ಕೆ ಒಂದು ಶಹಬಾಜಾರ್ ಅಂತ ಇವತ್ತನೇ ಏನ್ ಕರಿತೀವಲ್ಲ, ಅದು ಮುಖ್ಯವಾಗಿ ಪ್ರಮುಖರ ನೆಲೆಗಳಂತ. ಇಲ್ಲಿ ಇನ್ನು ದಂಡಾಧಿಕಾರಿಗಳಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳ ಊರುಗಳು ಅಥವಾ ಈ ರೀತಿಯಾದಂತ ಒಂದು ನೆಲೆಗೊಳ್ಳುವಂತ ಪ್ರದೇಶವನ್ನು ನೋಡ್ತೀವಿ. ಇನ್ನೊಂದು ನಗರ, ಎರಡನೇ ನಗರವಾಗಿ ಇದು ನಾವು ಇವತ್ತಿನ ಮಾರ್ಕೆಟ್ ಅಂತ, ಇದು ಸೂಪರ್ ಮಾರ್ಕೆಟ್ ಅಂತ ಕರಿತೇವೆ. ಸೂಪರ್ ಮಾರ್ಕೆಟ್ ಪಕ್ಕದಲ್ಲಿರುವಂತ ಸುತ್ತಮುತ್ತಲಿರುವಂತ ಪ್ರದೇಶಗಳು ಅಷ್ಟು ಹತ್ತು ಗುಂಬಸ್ವರೆಗೆ, ಅಂದ್ರೆ ಸಾತ್ ಗುಂಬಸ್ ಅಂತ ಕರಿತೀವಿ, ಹತ್ತು ಗುಂಬಸ್ ಅಂತ ಆ ಪ್ರದೇಶದವರೆಗೂ ಹರಡಿಕೊಂಡಂತ ಒಂದು ಪ್ರದೇಶ ಅಂತ ಹೇಳೋದು. ಯಾಕೆ ಇಲ್ಲಿ ದೊಡ್ಡ ನಗರ ಮತ್ತೆ ಇಲ್ಲಿ ಚಿಕ್ಕ ನಗರ ಆಗಿದ್ದನ್ನ ನಾವು ಸೂಕ್ಷ್ಮ ಗಮನಿಸಿದ್ರೆ, ಇದಕ್ಕೆ ಬೇಸಿಕಲಿ ಇಟ್ಸ್ ಅ ಜಿಯೋಲಾಜಿಕಲ್ ಫಾರ್ಮೇಶನ್ ಆ ರೀತಿ ಆಗಿದೆ. ಜಿಯೋಲಜಿ ಅಂತಂದ್ರೆ ಈ ಶಹಬಜಾರದ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆಗೆ ಬಹಳ ಕಡಿಮೆ ಆದಂತ ಒಂದು ಸೌಕರ್ಯಗಳನ್ನು ನೋಡ್ತೀವಿ. ಯಾಕಂದ್ರೆ ಇದು ಎತ್ತರ ಪ್ರದೇಶ, ಪ್ರಸ್ಥಭೂಮಿ ಅಂತ ಕರಿತೀವಲ್ಲ, ಆ ಪ್ರಸ್ಥಭೂಮಿ ಅಂತ ಪ್ರದೇಶ ಇದು. ಇಳುಕಲು ಇಳುಕ ಬಹಳಷ್ಟು ಇಳಿಜಾರಿನ ಪ್ರದೇಶವಾಗಿ, ಜೊತೆಗೆ ಇಲ್ಲಿ ಆ ನೀರಿನ ವರಸೆಗಳು ಜಾಸ್ತಿ ಇದಾವೆ, ಬಾವಿಗಳು ಜಾಸ್ತಿ ಇದಾವೆ. ಅದಕ್ಕಾಗಿ ನಿಮ್ಗೆ ಈ ಪ್ರದೇಶದಲ್ಲಿ ಪ್ರತಿ ಮನೆಯಲ್ಲಿ ನೀವು ಬಾವಿಗಳನ್ನ ನೋಡ್ತೀವಿ. ಇವತ್ತು ಕೂಡ ನೀವು ಹಳೆಯ ಊರಲ್ಲಿ ನೋಡಿದ್ರೆ ಬಾವಿಗಳ ಸಂಖ್ಯೆ ಜಾಸ್ತಿ ಇದೆ ಈ, ಆದ್ರೆ ಶಹಬಜಾರದಲ್ಲಿ ಬಾವಿಗಳ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳ್ಬೋದು. ಕಾರಣ ಅಂದ್ರೆ ಈ ಪ್ರದೇಶದಲ್ಲಿ ನೀರಿನ ವರಸೆಗಳು ಜಾಸ್ತಿ ಇದಾವೆ, ಜೊತೆಗೆ ಕೆರೆ, ದೊಡ್ಡ ಕೆರೆ ಒಂದು ಬರುತ್ತೆ, ಅದು ದರ್ಗಾದ ಕೆರೆ ಅಂತ ಹೇಳ್ಬೋದು, ವಂದನವಾಸ ಕೆರೆ, ಈಗ ಮುಚ್ಚೋಗಿದೆ. ಈ ಪ್ರದೇಶದಲ್ಲಿ ಡೈಕ್ ಅಂತ ಕರಿತೀವಲ್ಲ, ಅಂದ್ರೆ ಪೋಸ್ಟ್ ಭೀಮಾ ಡೈಕ್ ಅಂತ, ಅದು ಜಿಯೋಲಾಜಿಕಲ್ ಫಾರ್ಮೇಶನ್, ಅದು ಅನೇಕ ಲಕ್ಷ ವರ್ಷದಿಂದ ಫಾರ್ಮ್ ಆದಂತ ಒಂದು ಅದೇನಂದ್ರೆ ಆ ನೀರಿನ ಬುಗ್ಗೆಗಳು ಮೇಲ್ ಬರೋಕೆ ಅದು ಪ್ರಧಾನವಾದಂತ ಒಂದು ವ್ಯವಸ್ಥೆಯನ್ನ ಅದು ಮಾಡಿಕೊಡುತ್ತೆ. ಅದಕ್ಕಾಗಿ ಇಲ್ಲಿಯ ಪೋಸ್ಟ್ ಡೈಕ್ ಇರೋದ್ರಿಂದ, ಪೋಸ್ಟ್ ಡೈಕ್ ಜಿಯೋಲಾಜಿಕಲ್ ಫಾರ್ಮೇಶನ್ ಇರೋದ್ರಿಂದ ಈ ಭಾಗದಲ್ಲಿ ನಿಮ್ ನೀರಿನ ವ್ಯವಸ್ಥೆಗಳು ಜಾಸ್ತಿ ಆಗಿರೋದ್ರಿಂದ ಇದು ದೊಡ್ಡ ನಗರವಾಗಿ ಬೆಳೆಯೋಕ್ಕಾಗುತ್ತೆ. ಇದು ಕೂಡ ಯುನೋ ಸೆಕೆಂಡ್ ಸಿಟಿ ಅಂಡ್ ದಿಸ್ ಇಸ್ ದ ಫಸ್ಟ್ ಸಿಟಿ ಅಂತ ನಾವು ಹೇಳ್ಬೋದು. ನಗರದ ಮುಖ್ಯವಾಗಿ ಅಂತಂದ್ರೆ ಎರಡು ಸೂಫಿ ಸಂತರ ಪ್ರಧಾನವನ್ನ ನಾವು ನೋಡ್ತೀವಿ. ಈ ಇಲ್ಲಿ ಜುನೈದಿ ಏನೋ ಸೂಫಿ ಸಂತ ಜುನೈದಿಯರ ಪ್ರದೇಶ ಇಲ್ಲಿ ದರ್ಗಾ ಇದೆ. ಈ ದರ್ಗದ ಪ್ರದೇಶದಲ್ಲಿಯೇ ಈ ಪ್ರಮುಖರ ಅಥವಾ ಈ ರಾಜ್ಯದ ಪ್ರಮುಖರ ಗಣ್ಯರ ಪ್ರದೇಶಗಳಾಗಿದ್ದ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿದ್ದನ್ನ ನಾವು ನೋಡ್ತೀವಿ. ಇದು ಇಲ್ಲಿಯ ಒಂದು ಜಮ್ಮಾ ಮಸೀದಿ ಕೂಡ ಇದೆ, ಇದು ಶಹಬಜಾರ್ ಜಮ್ಮಾ ಮಸೀದಿ ಅಂತ ಕರಿತೀವಿ. ಇದು ವಾಸ್ ಬಿಲ್ಟ್ ಇನ್ 1357 or 1360 ಅಲ್ಲಿ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಜಮ್ಮಾ ಮಸೀದಿ ಇನ್ ಗುಲ್ಬರ್ಗ ಅಂತ ನಾವು ಗುರುತಿಸ್ತೀವಿ. ಜೊತೆಗೆ ಈ ಸಂತರ ಪ್ರದೇಶ, ಇದಕ್ಕಾಗಿ ಈ ನಗರ ಸಂತರ ಪ್ರದೇಶದಲ್ಲಿ ಬೆಳೆಯುತ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಈ ನಗರ ಬೆಳೆಯಕ್ಕೆ ಇದು ಬಂದೆ ನವಾಜರ ದರ್ಗಾ ಮತ್ತೆ ಪ್ರದೇಶ ಆಗಿದ್ದರಿಂದ ಈ ಪ್ರದೇಶದಲ್ಲಿ ಎರಡನೇ ಸಿಟಿ ಅಂದ್ರೆ ಗುಲ್ಬರ್ಗದ ನಗರದ ಮಧ್ಯಕಾಲೀನ
ರಾಜಧಾನಿಯ ಮುಖ್ಯ ಆಕರ್ಷಣೆ ಮುಖ್ಯ ಕೇಂದ್ರ ಬಿಂದುಗಳು ಅಂದ್ರೆ ಒಂದು ಬಂದೆ ನವಾಜ ದರ್ಗದ ಪ್ರದೇಶ, ಇನ್ನೊಂದು ಜುನೈದಿ ದರ್ಗದ ಪ್ರದೇಶಗಳಂತೂ. ಈ ಎರಡು ಸೂಫಿ ಸಂತರ ಪ್ರದೇಶಗಳ ಪ್ರಮುಖವಾಗಿ ನಗರಗಳು ಹುಟ್ಟಿ ಮತ್ತ ಬೆಳೆಯೋಕೆ ಕಾರಣಗಳು ಅಂತ ಹೇಳ್ಬೋದು. ಮಧ್ಯದಲ್ಲಿ ಅರಸರಿಗಾಗಿ ಇರುವಂತ ಪ್ರತ್ಯೇಕ ನಗರ ಅದು, ಸಾರಿ ಪ್ರದೇಶ ಇದು ಅತ್ಯಂತ ಸುಭದ್ರತೆಯಿಂದ ರಕ್ಷಣೆಯಿಂದ ಕೂಡಿದಂಥದ್ದು. ಇಲ್ಲಿ ನಮ್ಗೆ ಗೊತ್ತಿದ್ದಾಗೆ ಮಸೀದಿಗಳು, ದರ್ಬಾರ್ಗಳು, ಅನೇಕ ಏನೋ ಬಜಾರ್ಗಳನ್ನ ನಾವು ನೋಡ್ತೀವಿ. ಇದು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗದ ನಗರದ ವ್ಯವಸ್ಥೆ. ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಊರಿನ ಜೊತೆಗೆ ಅಲ್ಲಿಯ ರಾಣಿ ಹೆಸರ ಮೇಲೆ ಸುಲ್ತಾನ ಅಂತ ಫಿರೋಜ್ಶಾ ಬಹಮನಿ ಸುಲ್ತಾನನ ಪತ್ನಿ ಹೆಸರ ಮೇಲೆ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡಿದ್ದನ್ನು ನೋಡ್ತೀವಿ. ಇದು ಬಹಮನಿ ಕಾಲದಲ್ಲಿ ನಿರ್ಮಾಣ ಆಗಿರುವಂತ ಸುಲ್ತಾನಪುರ ಅಂತ ಅನ್ನೋದೊಂದು. ಇಲ್ಲಿ ಕೂಡ ಅರಮನೆಗಳು ಕಟ್ಟಿದ್ದು ಇವತ್ತು ಕೂಡ ನಾವು ಗುರುತಿಸಬಹುದು. ಹಾಗಾಗಿ ಯುನೋ ದ ಎಂಟೈರ್ ಬಹಮನಿ ವಾಸ್ ದಿ ಕ್ಯಾಪಿಟಲ್ ಇಸ್ ದ ಫಾರ್ಮ್ಡ್ ವಿತ್ ಟೂ ಡಿಫರೆಂಟ್ ಸ್ಮಾಲ್ ಯುನೋ ಸಬರ್ಬ್ಸ್, ಸಾರಿ ಸಿಟೀಸ್ ವಿತ್ ಬಜಾರ್ಸ್ಗಳು ಪ್ರಮುಖವಾಗಿ ಕಂಡು ಬರುವಂಥದ್ದು. ಶಾ ಬಜಾರು ಮತ್ತೆ ಈ ಸೂಪರ್ ಮಾರ್ಕೆಟ್ ಪ್ರದೇಶಗಳು ಅಂತ ಇರ್ಬೋದು ಆ ಕಾಲದಲ್ಲಿ. ಚೌಬಾರ, ಆ ಕಾಲದಲ್ಲಿ ಚೌಬಾರ ಇರುವಂಥದ್ದು. ಆಮೇಲೆ ದರ್ಗಾ, ಸೂಫಿ ಸಂತರ ದರ್ಗಾ ಮತ್ತೆ ಅರಸರ ದರ್ಗಾ ಮಸೀದಿ ಗೋರಿಗಳು, ಈ ರೀತಿಯಾದಂತಹ ನಗರ ವ್ಯವಸ್ಥೆಗೆ ಇದನ್ನು ಮಾಡಿದ್ದನ್ನು ನೋಡ್ತೀವಿ. ಇನ್ನೊಂದು ನಗರ ಶಾಬಜಾರ್ ನಗರ, ಇದು ಗಣ್ಯರ ಪ್ರದೇಶ ಅಂತ ಹೇಳ್ಬೋದು, ಗಣ್ಯ ವ್ಯಕ್ತಿಗಳ ಪ್ರದೇಶ ಅಂತ ಇರ್ಬೋದು, ಸಂತರ ಪ್ರದೇಶ ಆಗಿರ್ಬೋದು. ಜೊತೆಗೆ ಅರಸ ರಾಣಿ ಹೆಸರ ಮೇಲೆ ಹುಟ್ಟಿಕೊಂಡಂತ ಉಪನಗರ ಅಂತ ಹೇಳ್ಬೋದು. ಇಡೀ ದಕ್ಷಿಣ ಭಾರತದಲ್ಲಿ ಪ್ರಥಮವಾದಂತ ಒಂದು ಮುಸ್ಲಿಂ ನಗರವಾಗಿದ್ದ ಗುಲ್ಬರ್ಗದಲ್ಲಿ ಒಂದು ಸಬರ್ಬ್ ಕಲ್ಪನೆ ಹುಟ್ಟಿಕೊಂಡಿದ್ದೆ ಗುಲ್ಬರ್ಗದಲ್ಲಿ ಅಂತ. ಅದಕ್ಕೆ ಮುಂಚೆ ನಮ್ಗೆ ಸಬರ್ಬ್ ಕಲ್ಪನೆಗಳು ನಮ್ಮಲ್ಲಿ ಕಂಡು ಬರೋದಿಲ್ಲ. ಆದ್ರೆ ವಿಜಯನಗರದಲ್ಲಿ ನೋಡಿರ್ಬೋದು ಕಮಲಾಪುರ, ಆ ತರದ ಏನೋ ತಿಮ್ಲಾಪುರ, ಈ ರೀತಿ ಉಪನಗರಗಳ ಅದು ಕಾಣ್ತೀವಿ. ಅದಕ್ಕಿಂತ ಪೂರ್ವದಲ್ಲೇ ಹುಟ್ಟಿದಂತ ಇದು ನಗರ, ಉಪನಗರ ಅಂತ ನಾವು ಹೇಳ್ಬೋದು. ಸೊ ಬೇಸಿಕಲಿ ಎಂಟೈರ್ ಸಿಟಿ ಈಸ್ ಅ ಯುನೋ ಕ್ಯಾಪಿಟಲ್ ಈಸ್ ಅ ಡಿವೈಡೆಡ್ ಇನ್ ಟು ತ್ರೀ ಇಂಪಾರ್ಟೆಂಟ್ ಒನ್. ಒನ್ ಇಸ್ ದ ಫೋರ್ಟ್ ಏರಿಯಾ, ಸೆಕೆಂಡ್ ಒನ್ ಇಸ್ ದ ಲೇಔಟ್ ಆಫ್ ದಿ ಯುನೋ ಸಿವಿಲಿಯನ್ ಏರಿಯಾ, ಅಂಡ್ ಥರ್ಡ್ ಒನ್ ಇಸ್ ದಿ ಸಬರ್ಬ್. ಅಂಡ್ ಇನ್ ಬಿಟ್ವೀನ್ ವಿ ಹ್ಯಾವ್ ಎ ಸೇಂಟ್ಸ್, ಬಿಗ್ ಸೇಂಟ್ಸ್ ದ ಯುನೋ ಸರ್ಕಲ್ಸ್, ಐ ಮೀನ್ ಬಿಗ್ಗೆಸ್ಟ್, ಬಿಕಾಸ್ ನಿಮಗೆ ಅನೇಕ ಜನರನ್ನ ಆಕರ್ಷಣೆ ಮಾಡುವಂತಹ ಪ್ರದೇಶಗಳು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅವ್ you know, it is how divided you know, fort, city 1, city 2 and suburb, and this is how the you know the capital city neevu vijayanagarada kalpanigintalu bhinnavagi naavu agiddana nanu nortta hotti. So motta modale I just want to discuss how Gulbarga fort, yeah, nam gottidage Gulbarga ella ಇದು ಯು ನೋ ಸಾಮಾನ್ಯವಾಗಿ ಗುರುತಿಸ್ಕೊಂಡ್ರೆ ಗುಲ್ಬರ್ಗ ಅಂದ್ರೆ ನಮ್ಗೆ ಕೋಟೆ ಒಳಗಡೆ ಇರುವಂತ ಜಮ್ಮು ಮಸೀದಿ, ಈ ಭಾರತದಲ್ಲಿ ಏಕೈಕ ಮತ್ತೆ ವಿಶ್ವದಲ್ಲೇ ಎರಡನೇ ಅಂತ ನಾವು ಗುರುತಿಸ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಗುಲ್ಬರ್ಗ ಕೋಟೆಯ ಕಟ್ಟಿದ ವಿಧಾನಗಳನ್ನು ನಾನು ಗುರುತಿಸ್ತಾ ಹೋದ್ರೆ, ಇತ್ತೀಚೆಗೆ ಅಧ್ಯಯನ ಮಾಡಿದಂತ ಹೆಲೆನ್ ಫಿಲ್ಲನ್ ಅವರ ಪ್ರಕಾರ ಇಲ್ಲಿಯ ಕೋಟೆ ಮುಖ್ಯವಾಗಿ ಈ ಕೋಟೆ ಕಾಕತೀಯರ ಕಾಲದಲ್ಲಿಯೇ ಈ ಕೋಟೆಯನ್ನ ನಿರ್ಮಾಣವಾಗಿತ್ತು. ಆ ಕಾಕತೀಯರ ಕಾಲದಲ್ಲಿ ಮಣ್ಣಿನಲ್ಲಿ ಕಟ್ಟಿದಂತ ಕೋಟೆ, ಕಲ್ಲಿನಲ್ಲಿ ಅದನ್ನ ಸುಭದ್ರವಾಗಿ ಮಾಡಿದ್ದನ್ನು ನೋಡ್ತೀವಿ. ಆ ನಂತರ ಬಹಮನಿಯರ ಕ್ಯಾಪಿಟಲ್ ಶಿಫ್ಟ್ ಆದ ನಂತರ ಈ ಒಂದು ಕೋಟೆಗೆ ಆದಿಲ್ಶಾಹಿಯರ ಒಂದು ಹೆಡ್ ಕ್ವಾರ್ಟರ್ ಮಾಡೋದ್ರಿಂದ ಮತ್ತೆ ಬದಲಾವಣೆಗಳನ್ನ ತಂದುಕೊಂಡು ಇವತ್ತಿನ ಕೋಟೆಯನ್ನು ನಾವು ಗುರುತಿಸ್ತಾ ಇದೀವಲ್ಲ, ಈ ಕೋಟೆಯ ಪ್ರಮುಖವಾದಂತ ಬುರುಜುಗಳನ್ನ ಮತ್ತೆ ಫಿರಂಗಿಗಳನ್ನ ಅಳವಡಿಸಿಕೊಂಡಿದ್ದೆಲ್ಲವೂ ಆದಿಲ್ಶಾಹಿ ಕಾಲದಲ್ಲಿ. ಈ ಮೂಲ ಕೋಟೆ ಯಾವ ರೀತಿ ಆಗಿತ್ತು ಅನ್ನೋದನ್ನ ಅವರು ಅಧ್ಯಯನಗಳನ್ನ ಮಾಡಿದ್ದಾರೆ. ಇದು ಗೂಗಲ್ ಅಲ್ಲಿ ನಿಮಗೆ ಕೋಟೆಯ ಒಳಾಂಗಣದಲ್ಲಿ ನೋಡಿದಾಗ ಇದು ಪೂರ್ವದಿಂದ ಬರುವಂತ ದ್ವಾರ. ಈ ದ್ವಾರದ ಬಗ್ಗೆ ನಾನು ಮಾತಾಡ್ತೇನೆ. ಇದು ಪಶ್ಚಿಮದ ದ್ವಾರ. ಮುಖ್ಯವಾಗಿ ಎರಡು ದ್ವಾರಗಳನ್ನ ಇವತ್ತು ನಾವು ಕಾಣಿಸ್ತೀವಿ. ಇವತ್ತು ನೀವು ಎಂಟ್ರಿ ಆಗ್ಬೇಕಾದ್ರೆ ಪೂರ್ವದ ಅಥವಾ ಪಶ್ಚಿಮದಿಂದ ಎಂಟ್ರಿ ಆಗ್ಬೋದು. ಇನ್ನೊಂದು ದ್ವಾರ ಇಲ್ಲೊಂದಿತ್ತು. ಈಗ ಅದು ಮುಚ್ಚೋಗಿದೆ. ಅದು ದೇವಸ್ಥಾನ ಅಂತ ಹೇಳಿ ಕರೀತಾರೆ. ಬಟ್ ಅದು ದಕ್ಷಿಣದ ದ್ವಾರವಾಗಿತ್ತು ಅನ್ನೋದು ಸ್ಪಷ್ಟವಾಗಿ ನಾವು ಗುರುತಿಸ್ಬೋದು. ಇಲ್ಲಿ ದ್ವಾರದ ಎಲ್ಲ ಸ್ಟ್ರಕ್ಚರ್ಗಳನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ಇನ್ನೊಂದು ವಿಶೇಷ ಏನಂದ್ರೆ, ಈ ಕೋಟೆ ಒಳಭಾಗದಲ್ಲಿ ಸೆಂಟರ್ ಅಲ್ಲಿ ನಿಮಗೆ ಜಮ್ಮು ಮಸೀದಿ ಇದೆ. ಜಮ್ಮು ಮಸೀದಿ ಇಸ್ ಮೆಂಟ್ ಓನ್ಲಿ ಫಾರ್ ದಿ ರಾಯಲ್ಸ್, ನಾಟ್ ಫಾರ್ ದಿ ಕಾಮನ್ ಮ್ಯಾನ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ದಿ ಕಾಮನ್ ಮ್ಯಾನ್ಗೆ ಶಾಬಜರದಲ್ಲಿ ಜಮ್ಮು ಮಸೀದಿ ಪ್ರತ್ಯೇಕವಾಗಿ ಕಟ್ಟಲಾಗಿತ್ತು. ಕೋಟೆಯ ಒಳಗಡೆ ಮತ್ತೆ ಅರಸ ಮತ್ತು ಅರಸನ ಪರಿವಾರದವರಿಗೆ ಬೇಕಾದಂತ ಒಂದು ಜಮ್ಮು ಮಸೀದಿಯನ್ನ ಕಟ್ಟಿದ್ರು ನೋಡ್ತೀವಿ. ಜಮ್ಮು ಮಸೀದಿಯ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ, ಇಲ್ಲಿ
ಲೇಡೀಸ್ ಮಹಿಳೆಯರ ಮಸೀದಿ ಕೂಡ ಒಂದು ನೋಡ್ತೀವಿ. ಇಲ್ಲಿಯ ಒಂದು ಪ್ರದೇಶದಲ್ಲಿ ಬಜಾರ್ಗಳ ಓಣಿಯನ್ನ ನಾವು ನೋಡ್ತೀವಿ. ಈ ರೀತಿಯಾದಂತಹ ಒಂದು ವ್ಯವಸ್ಥೆನ ನೋಡ್ತಾ ಹೋಗ್ಬೋದು. ಈ ಒಂದು ಪ್ರದೇಶ ಹಾತಿ ದರ್ವಾಜ ಅಂತ ಕರೆಯುವಂತ ಪ್ರದೇಶ ಪಶ್ಚಿಮದ. ಇದು ಲೇಟ್ ಎಡಿಷನ್, ಒಂದು ಆದರ್ಶಾ ಕಾಲದಲ್ಲಿ ಕಟ್ಟಿದಂತ ಶಾಸನಯುಕ್ತ ಪಿರಂಗಿ ಮತ್ತೆ ಬುರುಚಿಗಳನ್ನ ನೋಡ್ತೀವಿ. ಈ ಭಾಗ ಕಂಪ್ಲೀಟ್ ಆಗಿ ರಿನೋವೇಟ್ ಆಗಿದೆ. ಎಡಿಷನಲ್ ಎರಡನೇ ಒಂದು ಗೋಡೆಯನ್ನ ನಂತರ ಕಾಲದಲ್ಲಿ ಕಟ್ಟಿದ್ದನ್ನ ನಾವು ಗುರುತಿಸಬಹುದು. ಸೊ ಇದು ಎರಡು ಗೋಡೆಗಳಿಂದ ಕಟ್ಟಿದ್ದಾಗಿದ್ರು ಕೂಡ ಮುಖ್ಯವಾಗಿ ಬಹಮನಿಯ ಕಾಲದಲ್ಲಿ ಒಂದು ಗೋಡೆಯಿಂದ ಕೂಡಿದಾಗಿತ್ತು. ಅದಕ್ಕಿಂತ ಹಿಂದಕ್ಕೆ ಹೋದ್ರೆ ಕಾಕತಿಯರ ಕಾಲದಲ್ಲಿ ಈ ಒಂದು ಚಿಕ್ಕ ಬಂಡೆಯ ಮೇಲೆ ಅಥವಾ ಒಂದು ಹರವಾದ ಪ್ರದೇಶದಲ್ಲಿ ಮಣ್ಣಿನಿಂದ ಕೂಡಿದಂತ ಕೋಟೆ ಆಗಿತ್ತು. ಅದನ್ನ ಬಹಮನಿಯರ ಕಾಲದಲ್ಲಿ ಕಲ್ಲಿನಿಂದ ನಿರ್ಮಾಣ ಮಾಡಿದರು, ಚಿಕ್ಕದಾದಂತ ಕೋಟೆಯನ್ನ. ಆ ಕೋಟೆಯ ಪ್ರದೇಶದಲ್ಲಿ ಮುಖ್ಯವಾಗಿ ಅರಮನೆ ಮತ್ತೆ ಮಸೀದಿಗಳು ಮತ್ತೆ ಬಜಾರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನ ನಾನು ಗುರುತಿಸ್ತೀನಿ. ಇದು ಕೋಟೆಯ ಚಿತ್ರ. ಎರಡು ಗೋಡೆಗಳು ಪಕ್ಕದಲ್ಲಿ ಇರುತ್ತೆ. ಇದು ಆಕ್ಚುಲಿ ಒರಿಜಿನಲಿ ಇಟ್ ವಾಸ್ ಅ ಸ್ಕ್ವೇರ್ ಬೇಸ್ಡ್ನೆಸ್, ಅಂದ್ರೆ ಸರ್ಕ್ಯುಲರ್ ಬುರ್ಜ್ಗಳಿಂದ ಇರಲಿಲ್ಲ, ಚೌಕಾಕಾರದ ಬುರ್ಜ್ಗಳಿಂದ ಕೂಡಿತ್ತು. ಇಲ್ಲಿ ಕಾರಣದಲ್ಲಿ ನೋಡಬಹುದು ಚೌಕಾಕಾರದ ಬುರ್ಜ್ಗಳು. ಆದಿಲ್ಶಾಹಿ ಕಾಲದಲ್ಲಿ ಚೌಕಾಕಾರದ ಬದಲಾಗಿ ವೃತ್ತಾಕಾರದ ಮಾಡಿದ್ದನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅ ಟೂ ಪ್ಯಾರಲಲ್ ವಾಲ್ಡ್ ಫೋರ್ಟ್, ಬಟ್ ಇಟ್ ವಾಸ್ ಬೇಸಿಕಲಿ ಆದಿಲ್ಶಾಹಿ ಕಾಲದಲ್ಲಿ ರಿನೋವೇಟ್ ಆಗಿದ್ದಂತ ಕೋಟೆ ಅಂತ ಹೇಳ್ಬಹುದು. ಸೊ ದಿಸ್ ಇಸ್ ಅನದರ್ ವ್ಯೂ ಆಫ್ ದಿ ಕೋರ್ಟ್. ಇವೆಲ್ಲ ಸರ್ಕ್ಯುಲರ್ ಆದಂತ ಇದು ರಿನೋವೇಟ್ ಆಗಿದ್ದು. ಸೊ ದಿಸ್ ಇಸ್ ದ ಫೋರ್ಟ್ ಅನ್ನ ನೀವು ಇವತ್ತು ಗಮನಿಸಿದ್ರೆ ಇದು ದೊಡ್ಡ ಮಸೀದಿ. ಇದು ಹಾತಿ ದರ್ವಾಜ. ಆ ನಂತರ ಇದು ಅರಮನೆ ಅಂತ ಕರಿತೇವೆ, ಅಥವಾ ಬಹಳ ಹೆಸರು ಅಂತ ಲೋಕಲ್ ಕರಿತೇವೆ. ಈಸ್ಟರ್ನ್ ಗೇಟು ಮತ್ತೆ ಕಂದಕ ಇದೆ. ಇನ್ನೊಂದು ದ್ವಾರ ಈ ಭಾಗದಲ್ಲಿತ್ತು, ದಕ್ಷಿಣ ಭಾಗದಲ್ಲಿ. ಅದು ಆದಿಲ್ ಬಹಮನಿ ಕಾಲದಲ್ಲೇ ಅದು ಅಸ್ತಿತ್ವದಲ್ಲಿತ್ತು. ಆ ನಂತರ ಅದು ಮುಚ್ಚಿ ಅದನ್ನ ಕಂಪ್ಲೀಟ್ ಆಗಿ ಮುಚ್ಚಿ ಅದನ್ನ ಬಳಸದಂತೆ ನೋಡ್ಕೊಳ್ಳಲಾಗಿದೆ. ಇದು ಈಸ್ಟರ್ನ್. ಇದು ಹೇಗೆ ಆದಿಲ್ ಶಾಹಿದ್ ಬಹಮನಿಯನ್ನು ಗುರುತಿಸ್ಬೇಕಂತಂದ್ರೆ, ಬಹಮನಿ ಕಾಲದಲ್ಲಿ ಚೌಕಾಕಾರದ ಕೊತ್ತಲಗಳಾಗಿದ್ದನ್ನ ನಾವು ಇವತ್ತಿನ ದೇವಗಿರಿಯಲ್ಲಿ ನೋಡ್ತೀವಿ, ಜೊತೆಗೆ ಗುಲ್ಬರ್ಗದ ಮತ್ತೆ ಸಾಗರದಲ್ಲಿ ನಾವು ನೋಡ್ತೀವಿ. ಬಹಮನಿ ಕಾಲದ ಕಟ್ಟಿದಂತ ಬಹುತೇಕ ಅರ್ಲಿ ಬಹಮನಿ ಕಾಲದಲ್ಲಿ ಕಟ್ಟಿದಂತ ಬಹುತೇಕ ಕೋಟೆಗಳಲ್ಲಿ ಚೌಕಾಕಾರದ ಕೊತ್ತಲಗಳನ್ನ ನೋಡಬಹುದು. ಇದು ಪೂರ್ವದ ಗೇಟು. ಈ ಚೌಕಾಕಾರದ ಕೊತ್ತಲಗಳನ್ನ ನೋಡಬಹುದು ಹಿಂಭಾಗದಲ್ಲಿ. ಮುಂಭಾಗದಲ್ಲಿ ರೌಂಡ್ ಆಕಾರದಲ್ಲಿ ಇರುತ್ತೆ. ಸೊ ಇನ್ನೊಂದು ವಿಶೇಷ ಅಂದ್ರೆ, ಈ ದ್ವಾರದ ಮುಖ್ಯವಾಗಿ ಮುಸ್ಲಿಂ ಅರಸರಲ್ಲಿ ಮತ್ತ ಒಂದು ಗಣ್ಯರ ದೊಡ್ಡ ಸಂಪ್ರದಾಯ ಅಂದ್ರೆ, ಯಾರಾದ್ರೂ ಹಿರಿಯರು ಅಥವಾ ಸಂತರು ಊರಿಗೆ ಪ್ರವೇಶ ಮಾಡಿದ್ರೆ ಊರಿನ ಪ್ರವೇಶ ದ್ವಾರದಲ್ಲಿ ದೊಡ್ಡ ಸಂಭ್ರಮದಿಂದ ಅವರನ್ನ ಸ್ವಾಗತ ಮಾಡುವುದನ್ನು ನಾವು ನೋಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಇದೆ ದೆಹಲಿಯಲ್ಲಿ ಇರುವಂತಹ ಫಿರೋಜ್ ಶಾ ಕಟ್ಟಿದಂತ ಫಿರೋಜ್ ಶಾ ಕೋತ್ಲಾದಲ್ಲಿ ಅಥವಾ ಫಿರೋಜಾಬಾದ್ ಅಲ್ಲಿ ಇರುವಂತಹ ಒಂದು ಗೇಟಿಗೆ, ಪಶ್ಚಿಮದ ಗೇಟಲ್ಲಿ ನೀವು ನೋಡಿದ್ರೆ ಅದೇ ಒಂದು ಸಂಪ್ರದಾಯವಾದ ಅದೇ ಒಂದು ರೀತಿಯಲ್ಲಿ ಸ್ವರೂಪದಲ್ಲಿ ಈ ಒಂದು ಪೂರ್ವದ ದ್ವಾರವನ್ನ ಕಟ್ಟಿದ್ದನ್ನ ನೋಡ್ತೀವಿ. ನಿಮಗೆ ಹೊರಗಡೆಯಿಂದ ನಮಗೆ ಗೋಚರಿಸಂಗಿಲ್ಲ, ಒಳಗಡೆ ಬಂದು ನೀವು ಗಮನಿಸಿದ್ರೆ ಇಟ್ ಇಸ್ ಅ ವೆರಿ ವೈಡ್ ಏರಿಯಾ. ಒನ್ಸ್ ಯುನೋ ದ ಯುನೋ ರಾಯಲ್ ಪಾರ್ಟಿ ಎಂಟ್ರಿ ಆಯ್ತು ಅಂದ್ರೆ ಎಂಟೈರ್ ಯುನೋ ಸಿಟಿ ಯುನೋ ರಾಯಲ್ ಪರಿವಾರದವರು ಅವ್ರನ್ನ ಸ್ವಾಗತಿಸಿ ಮತ್ತೆ ಅವ್ರನ್ನ ದೊಡ್ಡ ಏನೋ ಸ್ವಾಗತದಿಂದ ನಗಾರಿಗಳು ಅಥವಾ ಸಂಗೀತ ವಾದ್ಯಗಳೊಂದಿಗೆ ಅವರನ್ನು ಸ್ವಾಗತಿಸೋದನ್ನ ನೋಡ್ತೀವಿ. ಇದಕ್ಕೆ ಈ ದ್ವಾರದ ವಿಶೇಷ ಅಂದ್ರೆ ಎರಡು ಅಂತಸ್ತಿನಿಂದ ಕೂಡಿತ್ತು ಮೊದಲು. ಮುಖ್ಯವಾಗಿ ಈ ಒಂದು ಅಂತಸ್ತು ನಮ್ಗೆ ಕಾಣಂಗಿಲ್ಲ, ಆದ್ರೆ ಎರಡನೇ ಅಂತಸ್ತಿನ ಭಾಗವನ್ನು ನಾವು ಗುರುತಿಸಬಹುದು. ದೊಡ್ಡ ಕಮಾನುಗಳಿಂದ ಕೂಡಿತ್ತು ಇದು. ದೊಡ್ಡ ಕಮಾನ್ ಅಂದ್ರೆ ಸಾಮಾನ್ಯವಾಗಿ ಹಿರಿಯರು ದೊಡ್ಡ ಏನೋ ಹೆಬ್ಬಾಗಲು ಅಂತ ಕರಿತೀವಲ್ಲ, ಆ ಹೆಬ್ಬಾಗಲು ದೊಡ್ಡ ಜೈಸಾಂಟಿಕ್ ಆಗಿರ್ಬೇಕಾಗಿರುತ್ತಿತ್ತು. ಆ ಒಂದು ಸಂಪ್ರದಾಯ ಗುಲ್ಬರ್ಗದ ಅರ್ಲಿ ಪಾರ್ಟ್ ಅಂತ ನಾನು ಹೇಳಿದ್ರು. ಬೀದರ್ ಮುಂಚೆ ಶಿಫ್ಟ್ ಆಗಕ್ ಮುಂಚೆ ಇರುವಂತಹ ಕಲ್ಪನೆಯನ್ನ ನಾವು ಗಮನಿಸಬೇಕಾಗಿದ್ದು. ಸೊ ಇನ್ನೊಂದು ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಗೆ ದೊಡ್ಡ ಒಂದು ಕಟ್ಟಡ ಕಾಣಿಸ್ತಾ ಬಹಳ ಹೆಸರ ಅಂತ ಕರೀತಾರೆ. ಇದು ಆಕ್ಚುಲಿ ಮೇಲುಗಡೆ ಫಿರಂಗಿ ಇದೆ. ಬೇಸಿಕಲಿ ದಿಸ್ ವಾಸ್ ಅ ಪ್ಯಾಲೆಸ್ ಸಿಟಿ, ಪ್ಯಾಲೆಸ್. ಬಹಮನಿ ಕಾಲದಲ್ಲಿ ಒಂದು ಅರಮನೆ ಆಗಿತ್ತು. ಅರಮನೆಯನ್ನ ಆದಿಲ್ಶಾಹಿ ಕಾಲದಲ್ಲಿ ಅದು ಹಾಳು ಬಿದ್ದಾಗಿದ್ದರಿಂದ ಅದಕ್ಕೆ ಸುತ್ತಲೂ ಒಂದು ಗೋಡೆ ಕಟ್ಟಿಬಿಟ್ಟು ಒಂದು ಪಿರಂಗಿ ಇಡೋಕೆ ಒಂದು ಟವರ್ ಅನ್ನ ಮಾಡಿದ್ದಾರೆ. ಅದಕ್ಕೆ ಕಾರಣಕ್ಕೆ ನಿಮಗೆ ಎರಡು ಗೋಡೆಗಳನ್ನ ನಾವು ಪಕ್ಕದಲ್ಲಿ ಕಟ್ಟಿದ್ದನ್ನ ನಾವು ನೋಡಬಹುದು. ಸೊ ಇದು ಬಹಳ ಅಪರೂಪವಾದಂತ ಮತ್ತು ವಿಶೇಷವಾದಂತ ಒಂದು ಕಟ್ಟಡ. ಈ ಒಂದು ಕಟ್ಟಡ ಒಳಗಡೆ ಇರುವಂತ ಒಂದು ಕಟ್ಟಡಕ್ಕೆ ಪರದೆ ರೂಪದಲ್ಲಿ ಕಟ್ಟಿದ ಇನ್ನೊಂದು ಗೋಡೆಯನ್ನ ಅದಕ್ಕೆ ಅಡವಳಿಸಿಕೊಡೋದಾಗಿದೆ. ಹಾಗಾಗಿ ಇದು ಭಿನ್ನ, ಇದಕ್ಕೆ ಕಿಟಕಿಗಳಿಲ್ಲ, ದ್ವಾರಗಳಿಲ್ಲ ನೋಡಿ. ಕೊನೆಯಲ್ಲಿ ಮಾತ್ರ ಅದಕ್ಕೆ ಆರ್ಚ್ಗಳಿದೆ. ಆರ್ಚ್ ಇದು ಒಂದು ಎಂಟ್ರೆನ್ಸ್ ಅಂತ ಹೇಳ್ಬೋದು. ನೀವು ಗಮನಿಸಬಹುದು ಆದಿಲ್ಶಾಹಿ ಕಾಲಕ್ಕಿಂತಲೂ ಪೂರ್ವದಲ್ಲಿ ಬಹಮನಿ ಕಾಲದ
ಕಮಾನುಗಳ ಬಳಕೆಯನ್ನ ನಾವಿಲ್ಲಿ ಸ್ಪಷ್ಟವಾಗಿ ಗುಣಿಸ್ತೀವಿ. ಇದು ಒಳಗಡೆ ಹೋದ್ರೆ ಆರ್ಚ್ಗಳಿದೆ, ಹೊರಗಡೆ ಇಲ್ಲ. ಕಾರಣ ಏನಂದ್ರೆ ಇದು ಗುರು ಪ್ರಾರಂಭದಲ್ಲೇ ಒಂದು ಅರಮನೆ ಆಗಿತ್ತು, ಕಮಾನುಗಳಿಂದ ಕೂಡಿದಂಥದ್ದು. ಈ ತರದ ಕಮಾನುಗಳಿಂದ ಕೂಡಿದಂತ ಅರಮನೆಗಳನ್ನ ಬಹಮನಿ ಕಾಲದ ಫಿರೋಜಾಬಾದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದು ವಿಶೇಷವಾದಂಥದ್ದು ಅಂದ್ರೆ ಅಲ್ಲಿಯ ಜಮಾ ಮಸೀದಿ ಅಂತ ಕರಿತೀವಿ. ಇದು ಇದು ಸ್ಪೇನ್ ದಲ್ಲಿರುವಂತಹ ಮಸೀದಿಯ ಒಂದು ಮಾದರಿ ಅಂತ ಹೇಳ್ತೀವಿ. ಇದಕ್ಕೆ ಜಮಾ ಮಸೀದಿಯ ಸಾಂಪ್ರದಾಯಿಕವಾದಂತಹ ಒಂದು ಅಂಗಳ ಇಲ್ಲಿ ಇಲ್ಲ. ಹಾಗಾಗಿ ಇದು ವಿಶೇಷವಾದಂತ ಒಂದು ಒಂದು ಮಸೀದಿ ಆಗಿದ್ದು ಕೂಡ ಅಧ್ಯಯನ ಇತ್ತೀಚೆಗೆ ಮಾಡಿದಂತ ಹೆಲೆನ್ ಫಿಲ್ಲನ್ ಅವರ ಪ್ರಕಾರ ಇದು ಬೇಸಿಕಲಿ ಇಟ್ ಇಸ್ ದ ಒನ್ ಆಫ್ ದಿ ವಡ್ಡೋಲಗ ಅಂತ ಕರಿತೀವಲ್ಲ, ದರ್ಬಾರ್ ಅಂತ ಕರಿತೀವಲ್ಲ, ಆ ದರ್ಬಾರ್ ಆಗಿತ್ತು. ಬೇಸಿಕಲಿ ಇಟ್ ವಾಸ್ ಅ ದರ್ಬಾರ್ ಆಗಿತ್ತು. ಆ ನಂತರ ಅದನ್ನ ಫಿರೋಜ್ ಶಾ ತಗಲಕ್ ಫಿರೋಜ್ ಶಾ ಬಹಮನಿ ಕಾಲದಲ್ಲಿ ಇದನ್ನ ಈ ರೀತಿಯಾದಂತ ಮಾರ್ಪಾಡನ್ನ ಮಾಡಲಾಗಿದೆ ಅಂತನ್ನೋದನ್ನ ಅವರು ಅಧ್ಯಯನ ಮಾಡಿದ್ದಾರೆ. ಬಟ್ ಎನಿವೆ, ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ ಇದು ಕೂಡ ಒನ್ ಆಫ್ ದಿ ಮಲ್ಟಿ ಪರ್ಪಸ್ ಇರುವಂತದ್ದು. ಒಂದು ಮಸೀದಿ ಆಗಿತ್ತು, ಮತ್ತೆ ಒಡ್ಡೊಲಗ ಆಗಿ ಕೂಡ ಅದನ್ನು ಬಳಸ್ಕ. ಕಾರಣ ಅಂದ್ರೆ ಇಲ್ಲಿಯ ರಚನೆಯ ವಿಧಾನಗಳನ್ನ ನೋಡಬಹುದು. ಈ ಒಂದು ದರ್ಗದ ಮಸೀದಿಯ ಒಳಭಾಗದಲ್ಲಿ ಈ ಒಂದು ಭಾಗ ಭಿನ್ನವಾಗಿದೆ, ಪಕ್ಕದ ಕಾರಿಡಾರ್ಗಳು ಭಿನ್ನವಾಗಿದೆ. ಆ ನಂತರ ಇಲ್ಲಿಗೆ ಇದಕ್ಕೆ ಮಿರಾಬ್ ಅನ್ನೋದು ಅಥವಾ ಈ ಪ್ರಾರ್ಥನೆ ಮಾಡುವಂತ ಗೂಡು ಅಂತ ಕರಿತೀವಲ್ಲ, ಆ ಪ್ರಾರ್ಥನೆ ಮಾಡೋ ಗೂಡು ನಾವು ಇದರಲ್ಲಿ ಕಾಣಂಗಿಲ್ಲ. ಸೊ ಹಾಗಾಗಿ ಇದು ನೋಡಿ ಹಿಂಭಾಗದಲ್ಲಿ ನಿಮಗೆ ಮಿರಾಬ್ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಹೊರಗಡೆ ಚಾಚಿಕೊಂಡಿರ್ಬೇಕಾದಿಲ್ಲ. ಕಾರಣ ಏನಂದ್ರೆ ಇದು ಮಲ್ಟಿಪರ್ಪಸ್ ಆಗಿರುವಂತಹ ಕಟ್ಟಡ ಆಗಿತ್ತು ಅಂತ ಹೆಲೆನ್ ಫಿಲ್ಲನ್ ಅವರ ಅಧ್ಯಯನದ ಪ್ರಕಾರ ಅವರು ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಇದು ಕೂಡ ಒಂದು ಹೊಸ ಅಧ್ಯಯನಗಳ ರೂಪದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನೊಂದು ಭಾಗ ಏನಂದ್ರೆ ಈ ಹಾತಿ ದರ್ವಾಜ. ಈ ಹಾತಿ ದರ್ವಾಜ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈ ಒಂದು ಪ್ರದೇಶದಲ್ಲಿ ಈ ಕಾಲಿ ಬುರ್ಜು ಅನೇಕ ಹೆಸರುಗಳಿರುವಂತ ಬುರ್ಜುಗಳಿದಾವೆ, ಅವೆಲ್ಲ ಆದರ್ಶ ಕಾಲದಲ್ಲಿ ಕಟ್ಟಿದಂತ ಅಡಿಷನಲ್ ಅಂತ ಆಗಿರ್ಬೋದು. ಕಾರಣ ಏನಂದ್ರೆ ಇಲ್ಲಿ ದೊಡ್ಡ ಬಜಾರ್ ಅಂತ ಕರಿತೀವಿ. ಆ ಕಾಲದಲ್ಲಿ ಬಜಾರ್ ಅಂತ ಕರಿತಿದ್ದು ಒಂದು ಬಜಾರದ ಒಂದು ಒಂದು ಸ್ಟ್ರೀಟ್ ಅಂತ ಹೇಳುವ ಒಂದು ರಸ್ತೆ ಇದೆ. ಜೊತೆಗೆ ಈ ರೀತಿಯಾದಂತ ಒಂದು ಕಟ್ಟಡಗಳನ್ನ ನೋಡ್ತೀವಿ. ಇದರ ಬದಲಾವಣೆಗಳು ಅಂದ್ರೆ ಆದಿಲ್ಶಾಹಿ ಮತ್ತೆ ಬಹಮನಿ ಕಾಲದ ಆರ್ಚ್ಗಳನ್ನ ನಾವು ಸ್ಪಷ್ಟವಾಗಿ ಗುರುತಿಸ್ತಾ ಹೋಗ್ಬೋದು. ಆದಿಲ್ಶಾಹಿ ಕಾಲಕ್ಕೆ ಮುಂಚೆ ಈ ರೀತಿಯಾದಂತ ಒಂದು ಗೇಟ್ ಇತ್ತು. ಆ ನಂತರ ಅದು ಎಕ್ಸ್ಟೆಂಡ್ ಮಾಡಿ ಹಾತಿ ದರವಾಜ ಅಂತ ಇದು ಆದಿಲ್ಶಾಹಿ ಕಾಲದಲ್ಲಿ ಕಟ್ಟಿದಂತ ಒಂದು ದ್ವಾರ. ಸೊ ಇದು ಹೌ ದ ಯುನೋ ಎಕ್ಸ್ಟೆನ್ಷನ್ ಅನ್ನೋದು ಕೂಡ ಅಥವಾ ರೀಯೂಸ್ ಆಗಿದ್ದನ್ನೋದನ್ನು ನಾವು ನಂತರ ಕಾಲದಲ್ಲಿ ಆಗಿದ್ದನ್ನು ನೋಡ್ತೀವಿ. ಈ ರೀತಿಯಂತ ಅನೇಕ ಕಟ್ಟಡಗಳು ಅಲ್ಲಿ ಊರು ಒಳಗಡಿದ್ದಾವೆ. ಸೊ ದಿಸ್ ಇಸ್ ಅನದರ್ ಸಿಟಿ ಶಾಹಬಜಾರ್ ಪಕ್ಕದಲ್ಲಿರುವಂತ ಬಹಮನಿಯರ ಮೊಟ್ಟ ಮೊದಲನೆಯ ಕಾಲದ ಆರ್ಕಿಟೆಕ್ಚರ್ ಅಂತ ಕರಿತೀವಲ್ಲ, ಅರ್ಲಿ ಆರ್ಕಿಟೆಕ್ಚರ್ ಇಸ್ ಇನ್ಫ್ಲುಯೆನ್ಸ್ ಬೈ ದಿ ದೆಹಲಿಯ ತಗಲಕ್ ಆರ್ಕಿಟೆಕ್ಚರ್ದ ಹಿನ್ನೆಲೆಯಲ್ಲಿ ಮೂಡಿ ಬಂದಿದ್ದು. ಇಲ್ಲಿ ಸಂಪೂರ್ಣವಾಗಿ ದೆಹಲಿಯ ತಗಲಕ್ ಶೈಲಿಯಲ್ಲೇ ಕಟ್ಟಿದಂತ ಗೋರಿಗಳನ್ನ ನೋಡ್ತೀವಿ. ಅದು ಇವತ್ತಿನ ಶಾಹಬಜಾರ್ ಇವತ್ತಿನ ಆಳಂದ ರೋಡ್ ಅಲ್ಲಿ ಇರುವಂತಹ ಪ್ರದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಅದು ಮುಖ್ಯವಾಗಿ ಮೂಲತಃ ಅದು ಓಲ್ಡ್ ಗುಲ್ಬರ್ಗ ಆಗಿನ ಶಾಸನದಲ್ಲಿ ಏನೋ ರೆಫರ್ ಆಗುತ್ತೆ 1000 ಅಥವಾ 1099 ಅಲ್ಲಿ ರೆಫರ್ ಆಗಿರುವಂತಹ ಕಲಂಬುರ್ಗೆ ಈ ಪ್ರದೇಶವಾಗಿತ್ತಂತ. ಅದೇ ಹಳೆ ಪ್ರದೇಶವನ್ನೇ ಶಾಹಬಜಾರ್ ಆಗಿ ಅದನ್ನ ಮಾರ್ಪಾಡು ಮಾಡಲಾಗಿದೆ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಳೆಯ ಕಾಕತೀಯರ ಕಾಲದಲ್ಲಿ ಕೋಟೆ ಮತ್ತು ನಗರವನ್ನ ವಿಸ್ತಾರ ಮಾಡಿ ಇವತ್ತು ಗುಲ್ಬರ್ಗವನ್ನ ನಗರವನ್ನಾಗಿ ಮಾಡಲಾಗಿತ್ತು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅಧ್ಯಯನದಿಂದ ನೋಡ್ತೀವಿ. ಸೊ ದಿಸ್ ಇಸ್ ದ ಶಾಹಬಜಾರ್. ದಿಸ್ ಇಸ್ ದ ಫಸ್ಟ್ ಸಿಟಿ ನಗರಕ್ಕೆ ಕೋಟೆಗೆ ಹೊಂದ್ಕೊಂಡೆ ಅಂಟ್ಕೊಂಡೇ ಇರುವಂತ ಒಂದು ಗಣ್ಯರು ಮತ್ತೆ ದೊಡ್ಡ ದೊಡ್ಡ ಸೂಫಿ ಸಂತರು ಇರುವಂತಹ ಪ್ರದೇಶ ಆಗಿತ್ತು. ಇದು ಶಾಹಬಜಾರ್ ಫಸ್ಟ್ ಸಿಟಿ ಅಂತ ಹೇಳಿ ಪ್ರಾರಂಭಕ್ಕೆ ಸಿಟಿ. ಆ ನಂತರ ಫಿರೋಜ್ ಶಾನ್ ಕಾಲದಲ್ಲಿ ಸಿಟಿ ಎರಡನೇ ಭಾಗ ವಿಸ್ತಾರ ಆಗುತ್ತೆ. ಈ ಭಾಗ ವಿಸ್ತಾರ ಆಗುತ್ತೆ, ಪೂರ್ವದ ಭಾಗ ವಿಸ್ತಾರ ಆಗುತ್ತೆ. ಅದು ಎರಡನೇ ಹಂತ ಅಂತ ನಾವು ಗುರುತಿಸ್ಬೋದು. ಸೊ ದೀಸ್ ಆರ್ ದ ಶಾಹಬಜಾರ್ ಪಕ್ಕದಲ್ಲಿರುವಂತ ಇದರದ್ದು ಚೋರ್ ಗುಂಬಜ್ ಅಂತ ಇರುವಂತ ಊರಿನ ದಂಡಿಯಲ್ಲಿರುವಂತ ಪಶ್ಚಿಮ ದಂಡಿಯಲ್ಲಿರುವಂತ ಒಂದು ದರ್ಗಾ ಗೋರಿ. ಇದು 10 ಗುಂಬಜ್ ಫಿರೋಜ್ ಶಾನ ಕಾಲದಲ್ಲಿ ಕಟ್ಟಿದಂತ ಫಿರೋಜ್ ಶಾನ ಗೋರಿಗಳು. ದಿಸ್ ಇಸ್ ದ ಈಸ್ಟರ್ನ್ ಎಂಡ್ ಆಫ್ ದಿ ಅದು ವೆಸ್ಟರ್ನ್ ಎಂಡ್ ಆಗಿದ್ರೆ ಈಸ್ಟರ್ನ್ ಎಂಡ್ ಅಲ್ಲಿ ಇರುವಂತ ದರ್ಗಗಳು. ಇದು ಎರಡನೇ ಸಿಟಿಯ ಎಂಜಲ್ ಇರುವಂತದ್ದು. ಸೊ ಇದು ಔರಂಗಜೇಬನ್ ಕಾಲದಲ್ಲಿ ಕಟ್ಟಿದಂತ ದ್ವಾರ ದರ್ಗಕ್ಕೆ. ಸೊ ಬೇಸಿಕಲಿ ದಿಸ್ ಮೈ ಓನ್ ಐಡಿಯಾಸ್. ಯುನೋ ಸಿಟಿ ವಾಸ್ ಡಿವೈಡೆಡ್ ಟು 1 ಫೋರ್ಟ್ ಅಂಡ್ ಸಿಟಿ ಅಂಡ್ ಥರ್ಡ್ ಒನ್ ಇಸ್ ದ ಸಬರ್ಬ್. ಸಬರ್ಬ್ ಮುಖ್ಯವಾಗಿ ನಿಮಗೆ ಫಿರೋಜ್ ಶಾನ
ಹೆಂಡತಿ ಹೆಸರಲ್ಲಿರುವಂತಹ ಸುಲ್ತಾನಾಪುರ ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅ ಇಟ್ ವಾಸ್ ಅನ್ ಐಡೆಂಟಿಫೈಡ್ ಮೆನಿ ಇಯರ್ಸ್, ಬಟ್ ಯು ನೋ ರೀಸೆಂಟ್ಲಿ ಹೆಲನ್ ಫಿಲೋನ್ ಅಂಡ್ ಮೈಸೆಲ್ಫ್ ವಿ ವೇರ್ ಪಾರ್ಟ್ ಆಫ್ ದಿ ಸರ್ವೆ ಅಂಡ್ ವಿ ಯು ನೋ ನೋಟಿಸ್ ದಟ್ ದೇರ್ ಇಸ್ ಅ ಒನ್ ಒಂದು ಹೊಸ ಪಟ್ಟಣ ಆ ಕಾಲದಲ್ಲಿ ನಿರ್ಮಾಣ ಆಗಿತ್ತು, ಅದು ಸುಲ್ತಾನಪುರ. ಅಲ್ಲಿ ಶಾಸನಗಳು ಕೂಡ ಇದ್ದಾವೆ. ಇದ್ರ ವಿಶೇಷ ಅಂದ್ರೆ ಇದ್ರ ಶಾಸನಯುಕ್ತ ಇರುವಂತ ಪಟ್ಟಣ, ಉಪಪಟ್ಟಣ ಇದು. ಇಲ್ಲಿ ದರ್ಗಾ ಒಂದು ಮಸೀದಿ ಇದೆ, ಎಂಟ್ರೆನ್ಸ್ ಅಲ್ಲೇ ಒಂದು ಗೇಟ್ ಕೂಡ ಇದೆ ಊರಿಗೆ. ಆ ನಂತರ ಊರಿನ ಆಚೆ ಒಂದು ಪ್ಯಾಲೇಸ್ ಇದೆ. ಅಂದ್ರೆ ಬೇಸಿಕಲಿ ಒಂದು ಕೈಂಡ್ ಆಫ್ ಪ್ಲೆಜರ್ ಪ್ಲೇಸ್ ಅಂತ ಕರಿತೇವೆ, ರೆಸಾರ್ಟ್ ತರ ಈ ಒಂದು ನಗರವನ್ನ ಕಟ್ಟಲಾಗಿತ್ತು. ಊರಿನ ಹೊರಗಡೆ ಒಂದು ಅರಮನೆಯನ್ನ ಕಟ್ಟಲಾಗಿದೆ, ಇವತ್ತು ಹಾಳು ಬಿದ್ದಿದೆ ಅರಮನೆ. ಅರಮನೆ ಪಕ್ಕದಲ್ಲಿಯೇ ಪ್ರಾಚೀನ ಕಾಲದ ಒಂದು ಬಾವಿ ಕೂಡ ಇದೆ. ಸೊ ದಿಸ್ ಯು ನೋ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಗುಲ್ಬರ್ಗ, ಅರ್ಲಿ ಫಸ್ಟ್ ಕ್ಯಾಪಿಟಲ್ ಸಿಟಿ ಆಫ್ ಇಸ್ಲಾಮಿಕ್ ಪವರ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಗುಲ್ಬರ್ಗ ಮೇಕ್ಸ್ ದ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅ ಮಿಡಿವಲ್ ಅರ್ಬನ್ ಸಿಟಿ ಅನ್ನೋದು ಕಾನ್ಸೆಪ್ಟ್ ಅನ್ನ ನಾವು, ಇದು ನನ್ನ ಪುಸ್ತಕ ಗುಲ್ಬರ್ಗ ಬರೆದಂತ ಪುಸ್ತಕ. ಸೊ ದಿಸ್ ಇನ್ ಬೀದರ್, ಜಸ್ಟ್ ರ್ಯಾಪಿಡ್ಲಿ ಫಿನಿಶ್. ಬೀದರ್ ಇಸ್ ದ ಸೆಕೆಂಡ್ ಕ್ಯಾಪಿಟಲ್. ಯುನೋ ಆಲ್ ಆಫ್ ಅಸ್ ವಿ ನೋ ದ ಬೀದರ್ ಇಸ್ ದ ಒನ್ ಆಫ್ ದಿ ಮೋಸ್ಟ್ ಯುನೋ ಫ್ಲರಿಶಿಂಗ್ ಸಿಟಿ ಆಫ್ ದಿ ಬಹಮನಿ ಕಾಲದಲ್ಲಿ. ಎರಡನೇ ಕ್ಯಾಪಿಟಲ್ ಅಂತ ನಾವು ಗುರುತಿಸಿ, ಆಕ್ಚುಲಿ ಮೂರನೇ ನಗರ ಕ್ಯಾಪಿಟಲ್. ಮೊದಲನೇದು ದೇವಗಿರಿ, ಎರಡನೇದು ಗುಲ್ಬರ್ಗ, ಮೂರನೇದು ಬೀದರ್. ಬಟ್ ಇನ್ ಬಿಟ್ವೀನ್ ದೇರ್ ಇಸ್ ಆಲ್ಸೋ ಏನಾದ್ರ ಒನ್ ಇಸ್ ಕಾಲ್ಡ್ ಫಿರೋಜಾಬಾದ್. ಫಿರೋಜಾಬಾದ್ ಆಕ್ಚುಲಿ ಭೀಮಾ ನದಿಯ ದಂಡೆಯ ಮೇಲೆ ಕಟ್ಟಿದಂತ ನಗರ. ಅದು ಕೂಡ ಒಂದು ನಗರವನ್ನ ಒಂದು ಕ್ಯಾಪಿಟಲ್ ಆಗಿ ಶಿಫ್ಟ್ ಮಾಡೋಕ್ಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅದು ಶಿಫ್ಟ್ ಮಾಡಲಿಲ್ಲ. ದ ಸಡನ್ಲಿ ಶಿಫ್ಟೆಡ್ ಟು ಬೀದರ್. ಸೊ ದಿಸ್ ಇಸ್ ಅನದರ್ ಸಿಟಿ. ಇಟ್ಸ್ ಅ ಸೆಂಟರ್ ಪಾರ್ಟ್ ಆಫ್ ದಿ ಸಿಟಿ ಇಸ್ ಅ ಚೌಬಾರ. ನಾ ಈಗಾಗಲೇ ಹೇಳಿದಾಗೆ ಮುಸ್ಲಿಂ ನಗರಗಳ ಮುಖ್ಯವಾದಂತ ಅಂದರೆ ನಾಲ್ಕು ರಸ್ತೆಗಳು ಸೇರುವ ಭಾಗದಲ್ಲಿ ಚೌಬಾರವನ್ನ ಕಟ್ಟೋದು, ಚೌಕ್ ಅಂತ ಕರಿತೀವಲ್ಲ ಅದನ್ನ ನಾವು ಕಟ್ಟೋದು ನೋಡ್ತಾ ಇರ್ತೀವಿ. ಸೊ ದಿಸ್ ಇಸ್ ಯುನೋ ಈಗಾಗಲೇ ನಾವು ಹೇಳಿದಾಗೆ ಊರಿನ ಪ್ರಮುಖವಾದಂತ ಹೆಬ್ಬಾಗಲನ್ನ ಅತ್ಯಂತ ಸುಂದರವಾದಂತ ಕಮಾನು ಮತ್ತೆ ಅನೇಕ ವೈವಿಧ್ಯಮಯ ಕಟ್ಟುವಂತ ಸಂಪ್ರದಾಯ ನಾವು ನೋಡ್ತಾ ಹೋಗ್ತೀವಿ. ದಿಸ್ ಇಸ್ ದ ಬೀದರ್. ಸೊ ನಾವು ಜಸ್ಟ್ ಗೋ ಟು ದಿ ಬಿಜಾಪುರ್. ಯಾಕಂದ್ರೆ ಬಹಮನಿಯರ ನಂತರ ಹುಟ್ಟಿಕೊಂಡಂತ ಇನ್ನೊಂದು ನಗರ ಅಂದ್ರೆ ಬಿಜಾಪುರ್ ಅಂತ ಹೇಳ್ಬೋದು. ಆಲ್ದೋ ವಿ ಹ್ಯಾವ್ ಎ ಲಾಟ್ ಆಫ್ ಎವಿಡೆನ್ಸ್, ಶಾಸನಗಳು ಮತ್ತೆ ಅನೇಕ ಲಿಟ್ರೇಚರ್ ಕೂಡ ಇದೆ ಬಿಜಾಪುರದ ಆದಿಲ್ಶಾಹಿ ಪೂರ್ವದಲ್ಲಿ ಇರುವಂತ ಆದಿಲ್ಶಾಹಿ ಕಾಲದಲ್ಲಿ ಬರೋ ಮುಂಚೆನೆ ಇದು ಒನ್ ಆಫ್ ದಿ ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಆಗಿತ್ತು ತಮ್ಗೆ ಗೊತ್ತಿದ್ದಾಗೆ. ಬಹಮನಿ ಕಾಲದಲ್ಲೇ ಒಂದು ಪ್ರೊವಿನ್ಸಿಯಲ್ ಹೆಡ್ ಕ್ವಾರ್ಟರ್ ಆಗಿ ಮೊಹಮ್ಮದ್ ಗವಾನನ ನೇತೃತ್ವದಲ್ಲಿ ಹುಟ್ಟಿಕೊಂಡಂತ ಒಂದು ಚಿಕ್ಕ ಅದು. ಬೇಸಿಕಲಿ ದಿಸ್ ಆಲ್ಸೋ ವೆರಿ ಸಿಮಿಲರ್ ಟು ದಿ ಗುಲ್ಬರ್ಗ. ಇಟ್ ವಾಸ್ ಆಲ್ಸೋ ಸ್ಮಾಲ್ ಯುನೋ ಫೋರ್ಟಿಫೈಡ್ ಪ್ಲೇಸ್. ನಾವು ಇವತ್ತೇನು ಕರಿತೀವಿ ಅರಕ್ಕಿಲ್ಲ ಅಂತ ಕರಿತೀವಲ್ಲ, ಅರಕ್ಕಿಲ್ಲ ಬೇಸಿಕಲಿ ಸ್ಮಾಲ್ ಟೌನ್ ಆಗಿತ್ತು ಆ ಕಾಲದಲ್ಲಿ. ಅಲ್ಲಿಯ ದೇವಾಲಯಗಳು, ಅಲ್ಲಿಯ ಏನೋ ಬಹಮನಿ ಪೂರ್ವದಂತ ಅನೇಕ ನಗರಗಳ ವ್ಯವಸ್ಥೆಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ಪಷ್ಟವಾಗಿ ಗುರುತಿಸ್ತಾ ಹೋಗ್ಬೋದು. ಆ ನಂತರ ಗವರ್ನರ್ ಕಾಲದಲ್ಲಿ ಇದಕ್ಕೊಂದು ಕೋಟೆಯನ್ನ ಕಟ್ಟಿ ಭದ್ರವನ್ನ ಮಾಡಿದ್ದನ್ನ ನಾವು ಸ್ಪಷ್ಟವಾಗಿ ಗುರುತಿಸಬಹುದು. ಆ ನಂತರ ಯೂಸುಫ್ ಆದಿಲ್ ಖಾನ್, ಅಂದ್ರೆ ಮೊಟ್ಟ ಬಿಜಾಪುರದ ಆದಿಲ್ಶಾಹಿದ ಸಂಸ್ಥಾಪಕನಾದಂತ ಯೂಸುಫ್ ಆದಿಲ್ ಖಾನ್ ಅದರ ಗವರ್ನರ್ ಆದ ಸಂದರ್ಭದಲ್ಲಿ ಇದನ್ನ ಭದ್ರಪಡಿಸಿದ್ದನ್ನ ನಾವು ಶಾಸನಗಳಲ್ಲಿ ನಾವು ಕಂಡು ಬರ್ತೇವೆ. ಬಿಜಾಪುರದಲ್ಲಿ ನೂರಕ್ಕಿಂತ ಹೆಚ್ಚು ಪರ್ಷ್ಯ ಮತ್ತು ಅರಬಿಕ್ ಶಾಸನಗಳನ್ನ ನಾವು ಗುರುತಿಸಿದೆ. ಆ ಶಾಸನಗಳು ಇಡೀ ಊರಿನ ನಗರದ ರಚನೆಯನ್ನ ನಮಗೆ ಒಂದೊಂದಾಗಿ ಕಟ್ಟಿಕೊಡಕ್ಕೆ ಅನೇಕ ರೂಪದಲ್ಲಿ ನಮಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ಬೋದು. ಒಂದು ನೂರಕ್ಕೂ ಹೆಚ್ಚು ಶಾಸನಗಳು ಸಿಕ್ಕಿದ್ದಾವೆ. ಅವುಗಳು ಕೂಡ ಈಗಾಗಲೇ ನಾಜೀಮ್ ಅನ್ನೋರು ಪಬ್ಲಿಷ್ ಮಾಡಿದ್ದಾರೆ. ಬಿಜಾಪುರದ ಸಂಬಂಧಪಟ್ಟಾಗೆ ನಾವು ಹೇಳ್ಬೇಕಂದ್ರೆ ಇಟ್ ಇಸ್ ಅ ಒನ್ ಆಫ್ ದಿ ಮೋಸ್ಟ್ ಸೆಲೆಬ್ರೇಟೆಡ್ ಸಿಟಿ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಆಶ್ಚರ್ಯ ಆಗ್ಬೋದು, ಬಿಜಾಪುರ ಸಂಬಂಧಪಟ್ಟಂತೆ ಅತಿ ಹೆಚ್ಚು ವಿವರಣೆಗಳು, ಅತಿ ಹೆಚ್ಚು ನಮಗೆ ಮಾಹಿತಿಗಳು ಲಭ್ಯವಿದೆ. ಇವನ್ ವಿಜಯನಗರಕ್ಕಿಂತ ಹೆಚ್ಚು ನಮಗೆ ಲಭ್ಯ ಆಗಿದ್ದಂತಂದ್ರೆ ಬಿಜಾಪುರದ ಬಗ್ಗೆ ಒಬ್ಬ ಇತಿಹಾಸಕಾರಿ ಬರೀತಾನೆ, ಎಡ್ವರ್ಡ್ ಮೂರ್, 1794. ಬಿಜಾಪುರ್ ವಾಸ್ ಬೆಟರ್ ನೌನ್ ಇನ್ ದಿ ಯುರೋಪ್ ದನ್ ದಿ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಅಂತಂದ್ರೆ ಭಾರತದ ಯಾವುದೇ ಭಾಗದ ನಗರಕ್ಕಿಂತ ಹೆಚ್ಚು ಮಾಹಿತಿ ಇರುವಂತ ನಗರ ಅಂದ್ರೆ ಬಿಜಾಪುರ್ ಅಂತ. ಯಾಕಂದ್ರೆ ಬಿಜಾಪುರ್ ಪೋರ್ತುಗೀಸರ ಕಾಲದಲ್ಲಿ ಅದು ಅವರಿಗೆ ಪೋರ್ತುಗೀಸರ ಸಂಗ ಗೊತ್ತಿದ್ದಾಗೆ 1498 ಭಾರತಕ್ಕೆ ಬಂದ ನಂತರ, ವಾಸ್ಕೋಡಿಗಾಮ ಬಂದ ನಂತರ ಪೋರ್ತುಗೀಸರ ಸ್ಥಾಪನೆಗಳ ಪ್ರಾರಂಭ ಆಗುತ್ತೆ. ಅವರ ಮೊಟ್ಟ ಮೊದಲ ಮಲಬಾರದ ನಂತರ ಗೋವಾವನ್ನ ಅವರ ನೆಲೆಯಾಗಿ ಗುರುತಿಸಿಕೊಳ್ತಾರೆ. ಗೋವಾ ವಾಸ್ ದ ಪಾರ್ಟ್ ಆಫ್ ದಿ
ಬಿಜಾಪುರ್ ಬಿಜಾಪುರ್ಗೆ ಸೇರಿದಂತ ರಾಜ್ಯಕ್ಕೆ ಸೇರಿದಂತ ನಗರವಾಗಿರುತ್ತೆ ಗೋವಾ. ಅದಕ್ಕಾಗಿ ಅವರಿಗೂ ಮತ್ತೆ ಆದಿಲ್ಶಾಹಿಗಳು ಸಂಪರ್ಕಗಳು ರಾಜತಾಂತ್ರಿಕ ಸಂಪರ್ಕಗಳಾಗೋದ್ರಿಂದ ಐರೋಪ್ಯ ಭಾಗದಲ್ಲಿ ಪೋರ್ತುಗೀಸರ ಕಾರಣದಿಂದಾಗಿ ಐರೋಪ್ಯದಲ್ಲಿ ಬಿಜಾಪುರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವು ಅವ್ರು ಕಲೆ ಹಾಕಿದ್ರು ಬಿಜಾಪುರದ ಬಗ್ಗೆ. ಬೆಸ್ಟ್ ಎಕ್ಸಾಂಪಲ್ 1561 ಅಲ್ಲಿ ಅಂದ್ರೆ ಬಿಜಾಪುರದ ಇನ್ನು ಪ್ರಾಯ ಬರೋ ಅಂದ್ರೆ ನಿಮ್ಗೆ ಗೊತ್ತಿರುವುದು ಬಿಫೋರ್ ದಿಸ್ ಇಸ್ ಜಸ್ಟ್ ಬಿಫೋರ್ ದಿ ತಾಳಿಕೋಟೆ ಯುದ್ಧದ ಮುಂಚೆ ಅಲ್ಲಿಯ ಪೋರ್ತುಗೀಸರು ಈ ಬಿಜಾಪುರಕ್ಕೆ ಭೇಟಿಯಾಗಿದ್ದ ಸಂದರ್ಭವನ್ನ ನಾವು ನೋಡ್ತೀವಿ. ಅವರು ತಮ್ಮ ವಿಸಿಟ್ ಅನ್ನ ತಮ್ಮ ಭಾಷೆಯಲ್ಲಿ ಬರೆದಂತ ಒಂದು ಕಾಗದವನ್ನ ನಾವು ಸಂಗ್ರಹಿಸಿದ ಅದರ ಪ್ರಕಾರ ಹೇಳ್ಬೇಕಂದ್ರೆ ದಿ ವಿಸಿಟೆಡ್ ದ ಬಿಜಾಪುರ್ ಅಂಡ್ ದೇ ಹಾವ್ ವಿಟ್ನೆಸ್ ದಿ ಅಂಡ್ ದೇ ಹಾವ್ ವಾಟ್ ಎವರ್ ದೇ ಹಾವ್ ಸೀನ್ ಏನ್ ನೋಡಿದ್ದಾರೆ ಅವನ್ನೆಲ್ಲವನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ. ದಟ್ ಈಸ್ ದ ಓಲ್ಡೆಸ್ಟ್ ಡಾಕ್ಯುಮೆಂಟ್ಸ್ ವಿಚ್ ವಿ ಗೆಟ್ ಆನ್ ದಿ ಬಿಜಾಪುರ್. ಇವನ್ ಓಲ್ಡ್ ಮ್ಯಾಪ್ಸ್ ಕೂಡ ನಮಗೆ ಸ್ಪಷ್ಟ ವಿಜಯಪುರ ಅನ್ನೋದು ಆ ಕಾಲದಲ್ಲಿ ವಿಸಯಪುರ ವಿಸಾಪುರ ಅಂತ ಕರಿತಾ ಇದ್ರು. ಐರೋಪ್ಯರ ದಾಖಲೆಗಳಿಗೆ ವಿಸಾಪುರ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅನೇಕ ದಾಖಲೆಗಳಲ್ಲಿ ಕಂಡುಬರ್ತವೆ. ದ ಬೆಸ್ಟ್ ರಿಪೋರ್ಟಿಂಗ್ ಅಂತಂದ್ರೆ ಬೆಸ್ಟ್ ಬಿಜಾಪುರ ಬಗ್ಗೆ ಒಂದು ಡಾಕ್ಯುಮೆಂಟ್ ಆಗಿದ್ದಂದ್ರೆ 1794 ಎಡ್ವರ್ಡ್ ಮೂರ್ ಅಂತ ಅನ್ನೋದು. ಎಡ್ವರ್ಡ್ ಮೂರ್ ಅನ್ನೋದು ಬಹಳ ತಮ್ಮೆಲ್ಲ ಗೊತ್ತಿದ್ದಾಗ ಎಡ್ವರ್ಡ್ ಮೂರ್ ಇಸ್ ಒನ್ ಆಫ್ ದಿ ಫೌಂಡರ್ ಆಫ್ ಏಸೆಟಿಕ್ ಸೊಸೈಟಿ ಇನ್ ಬಾಂಬೆ ಅಂಡ್ ಆಲ್ಸೋ ರಾಯಲ್ ಏಸೆಟಿಕ್ ಸೊಸೈಟಿ ಇನ್ ಇಂಗ್ಲೆಂಡ್. ಹಿ ವಾಸ್ ಒನ್ ಆಫ್ ದಿ ಫೌಂಡರ್ ಮೆಂಬರ್ ಆಫ್ ದಿ ಏಸೆಟಿಕ್ ಸೊಸೈಟಿ ಅಂಡ್ ಹಿ ವಿಸಿಟೆಡ್ ದಿ ಬಿಜಾಪುರ್ ಆಫ್ಟರ್ ದಿ ಇಲ್ಲಿ ಬೆಂಗಳೂರಿನ ಟಿಪ್ಪು ಸುಲ್ತಾನ್ ವಿರುದ್ಧ ಗೆದ್ದ ನಂತರ ಅವರ ಸೈನ್ಯ ಎಡ್ವರ್ಡ್ ಮೂರನ ಸೈನ್ಯ ಕಲಾದಿಗೆಯ ಬಿಜಾಪುರ್ ಸಾರಿ ಬಿಜಾಪುರ ಪಕ್ಕದಲ್ಲಿರುವಂತಹ ಬ್ರಿಟಿಷರ ನೆಲೆಗೆ ಅಥವಾ ಕಂಟೋನ್ಮೆಂಟ್ಗೆ ಹೋಗಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಬಿಜಾಪುರನ್ನ ವಿಸಿಟ್ ಮಾಡ್ತಾರೆ ಅಂಡ್ ಈ ಡಾಕ್ಯುಮೆಂಟೆಡ್ ದೋಸ್ ಥಿಂಗ್ಸ್ ಅಂಡ್ ದ ಬೆಸ್ಟ್ ಅನದರ್ ಒನ್ ಈಸ್ ಏನೋ ಗ್ರ್ಯಾಂಡ್ ಡಫ್ ಆಲ್ಸೋ ಎಸ್ ಏನೋ ಮರಾಠಾಸ್ ಬಗ್ಗೆ ಬರೆದಂತ ಇತಿಹಾಸಕಾರ ಕೂಡ ಬಿಜಾಪುರದ ಬಗ್ಗೆ ಬರೀದ. ಜೇಮ್ಸ್ ಮ್ಯಾಕಿನ್ಸ್ಟನ್ ಆಲ್ಸೋ ವಿಸಿಟೆಡ್ ಮೆನಿ ಸ್ಕಾಲರ್ಸ್ ದೆ ವಿಸಿಟೆಡ್ ದಿಸ್ ಯುನೋ ಐ ಗಿವನ್ ದಿ ಲಿಸ್ಟ್ ಇಯರ್ 1811 ಅಲ್ಲಿ 1819 ಅಲ್ಲಿ 1824 ಅಲ್ಲಿ 1844 ಅಲ್ಲಿ ಅನೇಕ ವಿದ್ವಾಂಸರು ಭೇಟಿ ಕೊಟ್ಟು ತಮ್ಮ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ 1844 ಅಲ್ಲಿಯ ಶಾಸನಗಳನ್ನು ಅಧ್ಯಯನ ಮಾಡ್ತಾನೆ. ಆನಂತರ ಒನ್ ಆಫ್ ದಿ ಇಂಪಾರ್ಟೆಂಟ್ ಬಿಜಾಪುರ್ ಇಸ್ ದ ಫಸ್ಟ್ ಫೋಟೋ ಕರ್ನಾಟಕದಲ್ಲಿ ಅತ್ಯಂತ ಫೋಟೋಗ್ರಫಿ ಪ್ರಾರಂಭ ಆಗಿದ್ದು ಬಿಜಾಪುರ್ ಮತ್ತು ಹಳೆಬೀಡಿನಿಂದ ಅಂತ ಹೇಳ್ಬೋದು. ಹಳೆಬೀಡು ಮೊಟ್ಟ ಮೊದಲ ಬಾರಿಗೆ ಫೋಟೋಗ್ರಫಿಯನ್ನ ದಾಖಲೀಕರಣ ಮಾಡುತ್ತೆ. ಆ ನಂತರ ಅದೇ ಕಾಲದಲ್ಲಿಯೇ ಬಿಜಾಪುರದ ಡಾಕ್ಯುಮೆಂಟ್ ಪ್ರಾರಂಭ ಆಗುತ್ತೆ. ಬಿಜಾಪುರದ ಬಗ್ಗೆ ಬ್ರಿಟಿಷರಿಗೆ ದೊಡ್ಡ ಪ್ರಮಾಣದ ಒಂದು ಸರ್ವೆಯನ್ನ ಮಾಡಿಸ್ತಾರೆ, ಫೋಟೋಗ್ರಫಿ ಸರ್ವೆ, ಅಂಡ್ ದೇ ಡಾಕ್ಯುಮೆಂಟೆಡ್ ಅಂಡ್ ದೇ ಬ್ರಾಟ್ ಎ ಬುಕ್ ಆನ್ ದಿ ಬಿಜಾಪುರ್ ಫೋಟೋಗ್ರಾಫ್ ದಟ್ ವಾಸ್ ಬೈ ರಿಟನ್ ಬೈ ಮೆಡೋಸ್ ಟೇಲರ್ ಅಂಡ್ ಫರ್ಗ್ಯೂಸನ್ ಬಿಕಾಸ್ ದೇ ವೆರ್ ದೇ ಎಕ್ಸ್ಪರ್ಟ್ ಆನ್ ದಿ ಹಿಸ್ಟ್ರಿ ಅಂಡ್ ಎಸ್ ವೆಲ್ ಆಸ್ ಆರ್ಕಿಟೆಕ್ಚರ್. ಫೋಟೋಗ್ರಾಫ್ಗಳನ್ನ ಬಳಸಿಕೊಂಡು ಅದನ್ನು ಅಧ್ಯಯನ ಮಾಡಿ 1866 ಫೋಟೋಗ್ರಾಫಿಕ್ ಬುಕ್ ಅಂತೇಳಿ ನಾವು ಗುರುತಿಸಬಹುದು. ಸೊ ಹೆನ್ರಿ ಕಜಿನ್ಸ್ ಇಸ್ ದ ಅನದರ್ ಒನ್ ಇಂಪಾರ್ಟೆಂಟ್ ಬುಕ್ ಅಂಡ್ ಯುನೋ ಲೇಟೆಸ್ಟ್ ಇಸ್ ದ ಮೈ ಫ್ರೆಂಡ್ ಯುನೋ ಇಮರತ್ ವಾಲೆ ಹಸ್ ಬ್ರಾಟ್ ಔಟ್ ನೈಮ್ ಡಾಕ್ಟರ್ ನೈಮ್ ಆಲ್ಸೋ ಹಸ್ ಬ್ರಾಟ್ ಔಟ್ ಎ ಬುಕ್ ಆನ್ ಬಿಜಾಪುರ್ ಆರ್ಕಿಟೆಕ್ಚರ್. ಆಲ್ ದಿಸ್ ಗಿವ್ಸ್ ಯುನೋ ಇಫ್ ಯು ಲುಕ್ ಎಟ್ ದಿ ಎಂಟೈರ್ ಕರ್ನಾಟಕದ ಯಾವುದೇ ನಗರಕ್ಕಿಂತ ಅತಿ ಹೆಚ್ಚು ಯುನೋ ಡಾಕ್ಯುಮೆಂಟ್ ಆಗಿದ್ದಂದ್ರೆ ಬಿಜಾಪುರ್ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ರೆಕಾರ್ಡೆಡ್. ಬಟ್ ಹವೆವರ್ ಮೈ ಸ್ಟಡೀಸ್ ದಿಸ್ ಇಸ್ ದ ಓಲ್ಡ್ ಮ್ಯಾಪ್ ಆಫ್ ದಿ ಪೋರ್ತುಗೀಸ್ ಕಾಲದಲ್ಲಿ ಮಾಡಿದಂತ ಹಳೆಯ ಕಾಲದ ವಿಸಾಪುರ ಅನ್ನೋದನ್ನ ಗುರುತಿಸಬಹುದು. ಆ ನಂತರ ಗೋವಲಿಂದ ಮತ್ತೆ ಏನೋ ಬಿಜಾಪುರಿಗೆ ಹೇಗೆ ತಲುಪಬೇಕು ಅನ್ನೋದನ್ನ ಕೂಡ ಪೋರ್ತುಗೀಸರು ನಿರ್ಮಿಸಿದಂತ 1666 ಮಾಡಿದಂತ ಒಂದು ಮ್ಯಾಪ್ ಅನ್ನ ಬಿಜಾಪುರಿಗೆ ಯಾವ ರೀತಿಯಾಗಿ ಮಾರ್ಗವನ್ನ ಸಂಚರಿಸಬೇಕು ಅನ್ನೋದನ್ನ ಕೂಡ ಮ್ಯಾಪ್ ಕೂಡ ಮಾಡಿದ್ರನ್ನ ನೋಡ್ತಾ ಇರ್ತೀವಿ. ಸೊ ಇದು ಓಲ್ಡೆಸ್ಟ್ ಮ್ಯಾಪ್ ಆಫ್ ದಿ ಬಿಜಾಪುರ್. ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್. ಇದು ಇವತ್ತಿನ ಬಿಜಾಪುರ್ ಮ್ಯೂಸಿಯಂ ದಲ್ಲಿದೆ, ಬಟ್ಟೆಯಲ್ಲಿ ಮಾಡಿದಂತ ಒಂದು ಆ ಕಾಲದಲ್ಲಿ ಇರುವಂತದ್ದು. ಇದು ಬಹುಶಃ ಕೊನೆಯ ಅರಸನ ಕಾಲದಲ್ಲಿ ಮಾಡಿದಂತ ಮ್ಯಾಪ್. ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದು ಅರಮನೆ ಆವರಣ ಮತ್ತೆ ಊರಿನ ಚಿತ್ರಣವನ್ನ. ಸೇಮ್ ಪ್ಯಾಟರ್ನ್ ಸರ್ಕ್ಯುಲರ್ ರೂಪದಲ್ಲಿ ಇದೆ. ದಿಸ್ ಇಸ್ ಅನದರ್ ಓಲ್ಡ್ ಮ್ಯಾಪ್ ಆಫ್ ದಿ ಪ್ರೊಡ್ಯೂಸ್ ಪಬ್ಲಿಷ್ಡ್ ಬೈ ದಿ ಮೆಡೋಸ್ ಟೇಲರ್, ಬಟ್ ಇದು ಇಟ್ ವಾಸ್ ಪ್ರಿಪೇರ್ಡ್ ಇನ್ ಮಚ್ ಅರ್ಲಿಯರ್. ದಿಸ್ ಇಸ್ ಅನದರ್ ನಾನು ಈಗಾಗಲೇ ಹೇಳಿದ್ರೆ ಪೋರ್ತುಗೀಸರು ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಈ ರೀತಿಯ ಚಿತ್ರವನ್ನ ಮೊಟ್ಟ ಮೊದಲ ಬಾರಿಗೆ ನಮಗೆ ಕಂಡು ಬರುತ್ತೆ. ಈ ಬಿಜಾಪುರದ ಸಾತ್ ಮಂಜಿಲ್ ಅಂತ ಕರ್ತೀವಲ್ಲ, ಸಾತ್ ಮಂಜಿಲದ ಟವರ್ ನಾವು ಕಾಣಬಹುದು, ಕೋಟೆ, ಕಂದಕ, ಈ ರೀತಿಯಾದ ಚಿತ್ರವನ್ನ
ನಾನು 17ನೇ ಶತಮಾನದಲ್ಲಿ ಕೊನೆಯ ಭಾಗದಲ್ಲಿ ನಾವು ಮಾಡಿದ್ದನ್ನು ನಾವು ಇದನ್ನ ಕಾಪಿ ಮಾಡಿದ್ದಾರೆ, ಬೇರೆ ಬೇರೆ ಕಾಲದಲ್ಲಿ ಕಾಪಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪೋರ್ಚುಗೀಸರು ಮಾಡಿದ್ದಾರೆ, ಆನಂತರ ಇಟಲಿ ಟ್ರಾವೆಲರ್ ಮಾಡಿದ್ದಾನೆ. ಈ ರೀತಿಯಾದಂತ ಒಂದು ಚಿತ್ರವನ್ನ ರಿಪೀಟ್ ಆಗಿದ್ದನ್ನು ನೋಡ್ತೀವಿ. ಬಟ್ ಯು ಕ್ಯಾನ್ ಜಸ್ಟ್ ಸಿ ದಿಸ್ ಇಸ್ ಕಾಲ್ಡ್ ವಿಸಾಪುರ್ ಅನ್ನೋದನ್ನ ಅವರು ಗುರುತಿಸಿದ್ದಾರೆ. ದಿಸ್ ಏನಾದ್ರೂ ಒನ್ ದ ಸೇಮ್ ಕಾಪಿ. ಮೊಟ್ಟ ಮೊದಲ ಬಾರಿಗೆ ಈ ಬ್ರಿಟಿಷ್ ಅಧಿಕಾರಿ ಹಾರ್ಟ್ ಅಂತ ನಾನು ಆ ಡಾಕ್ಯುಮೆಂಟ್ ಮಾಡಕ್ಕೆ ಪ್ರಾರಂಭ ಆಗುತ್ತೆ. ಆ ಡ್ರಾಯಿಂಗ್ ಗಳನ್ನ ಮೊಟ್ಟ ಮೊದಲ ಬಾರಿಗೆ ಡ್ರಾಯಿಂಗ್ ಗಳನ್ನ ಮಾಡಿದ್ದನ್ನ ನೋಡ್ತೀವಿ. ಇಟ್ ಇಸ್ ಅನ್ 1800 ಅರೌಂಡ್ 40s ಒಳಗೆ ಡ್ರಾಯಿಂಗ್ ಗಳನ್ನು ಪ್ರಾರಂಭ ಆಗುತ್ತೆ. 1840s ಒಳಗೆ ಈ ಡ್ರಾಯಿಂಗ್ ಗಳು ಇವತ್ತು ಇದರಲ್ಲಿ ಪಬ್ಲಿಷ್ ಆಗಿದೆ. ಮೆಡೋಸ್ಟಲ್ ಬರೆದಂತ ಪುಸ್ತಕದಲ್ಲಿ ಇವುಗಳನ್ನ ಪಬ್ಲಿಷ್ ಮಾಡಲಾಗಿ. ದಿಸ್ ಇಸ್ ದ ಫಸ್ಟ್ ಡಾಕ್ಯುಮೆಂಟೆಡ್ ಫೋಟೋಗ್ರಾಫಿಕ್ ಡಾಕ್ಯುಮೆಂಟ್ ಆನ್ ಬಿಜಾಪುರ್ ಅಂತ ಹೇಳ್ಬೋದು. ದಿಸ್ ಇಸ್ ಮಸ್ಟ್ ಬಿ ದಿ ಯುನೋ ಫೋಟೋಗ್ರಾಫರ್. This is the architecture at Bijapur, written history, written history part is written by Meadows Taylor, and the architectural notes written by James Ferguson. It was published in 1866. ಇದು ಕೆಲವೇ ಕಾಪಿಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು. ನಾಲ್ಕು ಪ್ರೊಜೆಕ್ಟ್ಗಳನ್ನು ತಗೊಂಡಿದ್ರು, ಒಂದು ಬಿಜಾಪುರ್, ಒಂದು ಅಹಮದಾಬಾದ್, ಥರ್ಡ್ ಒನ್ ಇಸ್ ಬಿಜಾ ಧಾರವಾಡ ಅಂಡ್ ಮೈಸೂರ್. ಈ ರೀತಿ ನಾಲ್ಕು ಯೋಜನೆಗಳ ರೂಪದಲ್ಲಿ ಪಬ್ಲಿಷ್ ಆದಂತ ಒಂದು ಕೃತಿ. ಬಿಜಾಪುರದ ಫಸ್ಟ್ ಫೋಟೋಗ್ರಫಿ ಆಗಿದ್ದನ್ನು ನಾವು ನೋಡ್ತೀವಿ. ಸೊ ದಟ್ಸ್ ವೈ ಇಟ್ಸ್ ವೆರಿ ಯುನಿಕ್ ಫಾರ್ ಯುನೋ ಎನಿ ಅದರ್ ಪಾರ್ಟ್ ಆಫ್ ಕರ್ನಾಟಕ. ದೀಸ್ ಆರ್ ದಿ ಅರ್ಲಿ ಡಾಕ್ಯುಮೆಂಟ್ಸ್ ಆನ್ ದಿ ಸಿಟಿ. ವಿ ನೆವರ್ ಗೆಟ್ ಎನಿವೇರ್ ಎಲ್ಸ್. ಹೌಎವರ್ ವಿ ಗೆಟ್ ಹಂಪಿ. ಹಂಪಿ ವಾಸ್ ಆಲ್ಸೋ ಫೋಟೋಗ್ರಾಫ್ಡ್ ಯುನೋ ಅಲೆಕ್ಸಾಂಡರ್ ಫಾರ್ಗಾಟ್ ದ ನೇಮ್. ಆ ಫೋಟೋಗ್ರಫಿ ಬಿಜಾಪುರ್ಕ್ಕಿಂತ ನಂತರ ಮಾಡಿದಂತ ಒಂದು 5-6 ವರ್ಷದ ನಂತರ ಮಾಡಿದಂತ ಫೋಟೋಗ್ರಫಿ. ಬಟ್ ದೇ ಆರ್ ನಾಟ್ ಪಬ್ಲಿಷ್ಡ್, ಬಟ್ ಪಬ್ಲಿಷ್ಡ್ ವೆರಿ ರೀಸೆಂಟ್ಲಿ. ಬಟ್ ದೀಸ್ ಅವರ್ ಪ್ರೊಡ್ಯೂಸ್ಡ್ ಅಂಡ್ ಮೆಂಟ್ ಫಾರ್ ಪಬ್ಲಿಕ್ ಯುರೋಪಿಯನ್ ಪಬ್ಲಿಕ್ ಸ್ಕಾಲರ್ಗೆ ಮಾಡಿದಂತ ಫೋಟೋಗ್ರಫಿ. ಅಂಡ್ ದೇ ಪಬ್ಲಿಷ್ ಇನ್ 1866 ಅಲ್ಲೇ ಪಬ್ಲಿಷ್ ಆದಂತ ಕೃತಿ ಇದು. ಆಗಿನ ಕಾಲದ ಫೋಟೋಗ್ರಫಿಯಲ್ಲಿ ನೋಡ್ಬೋದು. ದಿಸ್ ಇಸ್ ಯುನೋ ಇಫ್ ಯು ಲುಕ್ ಅಟ್ ದ ಕ್ಯಾಪಿಟಲ್, ಬಹಮನಿಗಿಂತಲೂ ಭಿನ್ನವಾಗಿ ಕ್ಯಾಪಿಟಲ್ ಸಿಟಿ ನಿರ್ಮಾಣ ಆಗಿದ್ದನ್ನು ನೋಡ್ತೀವಿ. ಆ ಬಹಮನಿಯಲ್ಲಿ ನಮಗೆ ಮುಖ್ಯವಾಗಿ ಇಸ್ಲಾಮಿಕ್ ಟ್ರೆಡಿಷನ್ಸ್ ಗಳನ್ನ ಬಲವಾಗಿ ಅಳವಡಿಸ್ಕೊಂಡಿದ್ದನ್ನು ನೋಡ್ತೀವಿ. ಆದರೆ ಬಿಜಾಪುರದಲ್ಲಿ ಸ್ಥಳೀಯ ನಗರ ನಿರ್ಮಾಣಗಳ ಸಿಂಪ್ಟಮ್ ಸಂಪ್ರದಾಯಗಳು ಅತಿ ಹೆಚ್ಚು ಪ್ರಭಾವ ಬೀರಿದ್ದನ್ನು ನೋಡ್ತೀವಿ. ಇಲ್ಲಿ ಕೋಟೆ ಮತ್ತು ನಗರ ಸರ್ಕ್ಯುಲರ್ ಮಂಡಳ ರೂಪದಲ್ಲಿ ಸರ್ಕ್ಯುಲರ್ ಆಗಿದೆ. ಮಧ್ಯಭಾಗ ಅರಸರಿಗಾಗಿ ನಿರ್ಮಾಣ ಆಗಿದೆ, ಅದಕ್ಕೆ ಅರಕ್ಕಿಲ್ಲ ಅಂತ ಕರಿತೀವಿ. ಎಂಟೈರ್ ಸರೌಂಡಿಂಗ್ ಏರಿಯಾ ಆಫ್ ದಿ ಅರಕ್ಕಿಲ್ಲ ಇಸ್ ಅಕ್ಯುಪೈಡ್ ಬೈ ದಿ ಪೀಪಲ್, ಬಟ್ ಸರ್ಟನ್ ಏರಿಯಾ. ಅಂಡ್ ದೇರ್ ಆಲ್ಸೋ ಇನ್ ದ ವಿದಿನ್ ದ ಸಿಟಿ ದೇರ್ ಇಸ್ ಆಲ್ಸೋ ಬಜಾರ್ಗಳಿದ್ದಾವೆ, ದೊಡ್ಡ ದೊಡ್ಡ ಉದ್ಯಾನಗಳಿದ್ದಾವೆ. ಮತ್ತೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿಯ ಈ ಪ್ರವಾಸಿಗರಿಗೆ ಇಳ್ಕೊಳ್ಳೋಕ್ಕೆ ಸರಾಯಿಗಳು ಅಥವಾ ಈ ಥರ ನಾವೇನು ಕರಿತೀವಿ ಗೆಸ್ಟ್ ಹೌಸ್ಗಳು ಕಟ್ಟಿದ್ದನ್ನು ನೋಡ್ಬೋದು. ಊರಿನ ಹೊರಗಡೆ ಸಬರ್ಬ್ಗಳನ್ನು ನಿರ್ಮಾಣ ಮಾಡಿದ್ದರು ನೋಡೋದು. ಅದು ಬೆಸ್ಟ್ ಎಕ್ಸಾಂಪಲ್ ಇದೆ, ನವರಸ್ಪುರ್, ಅಲ್ಲಾಪುರ್, ಶಾಹಪುರ್ ಅನ್ನೋದನ್ನು ನೋಡ್ತೀವಿ. ದಿಸ್ ಇಸ್ ದ ಸಿಟಿ ಲೇಔಟ್, ದಿಸ್ ಅನ್ ದ ಸೆಂಟರ್. ಬಟ್ ಬೇಸಿಕಲಿ ಇಫ್ ಯು ಲುಕ್ ಎಟ್ ದ ಹಿಸ್ಟ್ರಿ ಅಂದರೆ ನಾವು ಸೂಕ್ಷ್ಮ ಗಮನಿಸಿದ್ರೆ ಈ ಸೆಂಟರ್ ಪಾರ್ಟ್ ಅರಕ್ಕಿಲ್ಲ ಅಂತ ಕರಿತೀವಲ್ಲ, ಇದು ಮೂಲ ಬಿಜಾಪುರ್ ಊರು. ಆ್ಯಕ್ಚುಲಿ ಈ ಒಂದು ಊರು ಕಣಿವೆಯ ಎತ್ತರ ಭಾಗದಲ್ಲಾಗಿದ್ದರೂ ಇದು ಇಳಿಜಾರಿನಲ್ಲಿ ಕಟ್ಟಲಂತ ಒಂದು ನಗರ. ಈ ನಗರ ಸುತ್ತಲೂ ಕೋಟೆ ಇದೆ, ಎರಡು ಕಂದಕದ ಜೊತೆಗೆ ಕಟ್ಟಿದಂತ ಸಪರೇಟ್ ಆದಂತ ಕಂದಕ ಜೊತೆಗೆ ಕೋಟೆಯನ್ನ ಕಟ್ಟಲಾಗಿ ಸರ್ಕ್ಯುಲರ್ ಆಲ್ಮೋಸ್ಟ್ ಸೆಮಿ ಸರ್ಕ್ಯುಲರ್ ಅಂತ ಹೇಳ್ಬೋದು. ಒಂದು ಏನೋ ಬದಾಮಿ ಆಕಾರದಲ್ಲಿ ಮೂಡಿ ಬಂದಂತ ಒಂದು ಕೋಟೆಯ ಆವರಣ. ಈ ಕೋಟೆಯ ಆವರಣದಲ್ಲಿ ಅರಮನೆ ಮತ್ತೆ ಮಸೀದಿಗಳು ಇರುವಂತದ್ದು ನಾನು ಅದರಲ್ಲಿ ಏನೋ 7 ಮಂಜಿಲ್ ಅಂತ ಕರಿತೀವಿ, 7 ಅಂತಸ್ತಿನ ಮಹಲ್ ಇರ್ಬೋದು. ಈ ರೀತಿಯಾದಂತ ಇದನ್ನು ನೋಡ್ಬೋದು. ಆನಂತರ ಪ್ರಾರಂಭಿಕ ಆದಿಲ್ಶಾಹಿಗಳ ಪ್ರಾರಂಭಿಕ ನಗರ ಇದಾಗಿದ್ರು ಕೂಡ ಊರು ಜನಸಾಮಾನ್ಯರಿಗೆ ಊರು ಇಲ್ಲಿಯ ಇವತ್ತಿನ ಮೆಹತ್ತರ್ಮಲ್ ಅಂತ ಕರಿತೀವಲ್ಲ ಆ ಪ್ರದೇಶದಲ್ಲಿ ಸಣ್ಣ ಊರು ನಿರ್ಮಾಣ ಆಗಿತ್ತು. ಇದು ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕ ಇರುವಂತ ನಗರ, ಇದು ಅರಮನೆ ಅರಸರಿಗೆ ಇರುವಂತ ಊರಾಗಿತ್ತು. ಆ ನಂತರ ಈ ಸುತ್ತಲೂ ಕೋಟೆ ಕಟ್ಟಿದ್ದು ನಂತರ ಕಾಲದಲ್ಲಿ ಆದಿಲ್ಶಾಹಿ ಕಾಲದಲ್ಲಿ, ಬಟ್ ಲಿಟಲ್ ಲೇಟರ್ ದನ್ ದಿ ಅರಕ್ಕಿಲ್ಲ ಅಂತ ಹೇಳ್ಬೋದು. ಅರಕ್ಕಿಲ್ಲವಾದ ಮೇಜರ್ ಸೆಂಟರ್ ಪಾಯಿಂಟ್ ಗವರ್ನರ್ ಕಾಲದಲ್ಲಿ ಆಗಿರ್ಬೋದು, ಮೊದಲನೇ ಅಥವಾ ಎರಡನೆಯ ಸುಲ್ತಾನರ ಕಾಲದಲ್ಲಿ ಇದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಜೊತೆಗೆ ಇಲ್ಲಿಯ ಹಳೆಯ ಮಸೀದಿಯ ಅಥವಾ ಮೆಹತ್ತರ್ ಮಹಲ್ ಪಕ್ಕದಲ್ಲಿರುವಂತಹ ಪ್ರದೇಶಗಳು ಮಾತ್ರ ಈ ಊರನ್ನ ನಿರ್ಮಾಣ ಆಗಿತ್ತು. ಅಂದ್ರೆ ಬೇಸಿಕಲಿ ಮೈ ಪಾಯಿಂಟ್ ಈಸ್ ಅರಕ್ಕಿಲ್ಲ ಅಂಡ್ ಅಡ್ಜಸೆಂಟ್ ಏರಿಯಾ ಅಂತ ಕರಿತೀವಿ, ಅದರ ಪಕ್ಕದಲ್ಲಿರುವಂತಹ ಊರು ಇದು ಮೂಲ ಬಿಜಾಪುರ ಆಗಿತ್ತು. ನಂತರ
ಕ್ರಮೇಣವಾಗಿ ಈ ಸುತ್ತಲೂ ಕೋಟೆಯನ್ನ ಕಟ್ಟಲಾಗಿದೆ. ಇಂಟ್ರೆಸ್ಟಿಂಗ್ಲಿ ಒನ್ ಆಫ್ ದಿ ಏನೋ ಡಾಕ್ಯುಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಎಡ್ವರ್ಡ್ ಮೂರ್ 1794 ಅಲ್ಲಿ ಅವನು ತನ್ನ ರೆಕಾರ್ಡ್ ಅಲ್ಲಿ ಬರೀತಾನೆ ಈ ಕೋಟೆಗೆ ಎಷ್ಟು ಬುರುಜಿಗಳಿದ್ದಾವೆ ಅಂತ ಜನರಲ್ಲಿರುವಂತ ಜನರಿಗೆ ಅಲ್ಲಿರುವಂತ ಒಬ್ಬ ಫಕೀರನ್ನ ಕೇಳ್ತಾನೆ, ಇಲ್ಲಿ ದ್ವಾರಗಳೆಷ್ಟಿದ್ದಾವೆ ಮತ್ತೆ ಬುರ್ಜಿಗಳೆಷ್ಟಿದ್ದಾವೆ ಅಂತಂದಾಗ ಅವನು ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನೆ, ಇಲ್ಲಿ 7 ದ್ವಾರಗಳಿದೆ ಊರಿಗೆ, 7 ದ್ವಾರ ಒಂದೊಂದು ಒಂದು ವಾರದ ಅಂದ್ರೆ ವೀಕ್ ಒನ್ ಏನೋ 7 days ಆಫ್ ದಿ ವೀಕ್ ಅಂತ ಕೇಳಿದ್ರೆ 7 ದಿನಗಳಿಂದ ಕೂಡಿದಂತ ವಾರಗಳಿದಾವಲ್ಲ ಆ ವಾರಗಳಿಗೆ ಸಮಾನವಾಗಿ 7 ದ್ವಾರಗಳಿದ್ದಾವೆ, ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ರೀತಿಯಾಗಿದಂತ ಅದಕ್ಕೆ ಒಂದೊಂದು ದ್ವಾರಗಳ ರೂಪದಲ್ಲಿ 7 ದ್ವಾರಗಳು 365 ಬುರ್ಜಿಗಳಿದ್ದಾವೆ. ಅಂದ್ರೆ ಊರನ್ನ ನೀವು ಒಂದೊಂದು ಬುರ್ಜನ್ನ ಕೌಂಟ್ ಮಾಡಿದ್ರೆ ಒಂದೊಂದು ದಿನ ಕೌಂಟ್ ಮಾಡಿದ್ರೆ ನೀವು ಕಮ್ ಟು ದಿ ಒನ್ ಸರ್ಕ್ಯುಲರ್ ಆಫ್ ದಿ ಸೋಲಾರ್ ಅಂತ ಆ ರೀತಿಯಾದಂತ ಒಂದು ಒಂದು ವರದಿಯನ್ನ ಮಾಡಿದ್ದಾರೆ. ಬೇಸಿಕಲಿ ದಟ್ ಇಸ್ ನಾಟ್ ಮೋರ್ ಇಂಪಾರ್ಟೆಂಟ್, ಬಟ್ ಮೈ ಪಾಯಿಂಟ್ ಈಸ್ ದ ಯುನೋ ದ ಸಿಟಿ ವಾಸ್ ಲೇಟ್ ಇನ್ ಏನೋ ಸರ್ಕ್ಯುಲರ್ ಮ್ಯಾನರ್, ಸರ್ಕ್ಯುಲರ್ ರೂಪದಲ್ಲಿ ಅಥವಾ ವೃತ್ತಾಕಾರದಲ್ಲಿ. ನಾವು ಈಗಲೇ ಹಿಂದೆ ಗಮನಿಸಿದಂತೆ ಕಾಕತೀಯರ ಕಾಲದಲ್ಲಿ ಕಟ್ಟಿದಂತ ವಾರಂಗಲದ ಒಂದು ನೆನಪನ್ನು ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ ಸೇಮ್ ಪ್ಯಾಟರ್ನ್ ವಿ ಗೆಟ್ ಹಿಯರ್. ಸೊ ದಟ್ಸ್ ವೈ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅಸ್. ಏನೋ ಸರ್ಕ್ಯುಲರ್ ರೂಪದಲ್ಲಿರುವಂತ ಕೋಟೆ, ಮಧ್ಯಭಾಗದಲ್ಲಿ ಅರಮನೆ ಆವರಣ, ಜೊತೆಗೆ ಊರನ್ನ ನಿರ್ಮಾಣ. ಇನ್ನೊಂದು ವಿಶೇಷ ಅಂದ್ರೆ ಈ ಊರಿನ ಬಿಜಾಪುರದ ಅಧ್ಯಯನ ಮಾಡೋ ಯಾವ ರೀತಿ ಅಂದ್ರೆ ಎರಡು ಪ್ರಮುಖವಾದಂತ ಘಟ್ಟ, ಒಂದು ಅರಕ್ಕಿಲ್ಲ ಊರಿನ ಅಥವಾ ಬಿಜಾಪುರದ ಏನೋ ವಾಯುವ್ಯ ದಿಕ್ಕಿನಲ್ಲಿ ಅರಮ ಬಜಾರ್ಗಳನ್ನ ಇವತ್ತು ಕೂಡ ಬಜಾರ್ ಅಲ್ಲೇ ಇರೋದು, ಅದಕ್ಕೆ ಶಹಾಪುರ್ ಇದು ದ್ವಾರ ಪಕ್ಕದಲ್ಲಿರುವಂತ ಶಹಾಪುರ್ ಪೇಟೆ ಅಂತ ಕರಿತೀವಲ್ಲ ಶಹಾ ಬಜಾರ್ ಅಂತ ಆ ಕಾಲದಲ್ಲಿ ಹೇಳಲಾಗಿದೆ. ಇದು ಬಹಮನಿಯಿಂದ ಬಂದಂತ ಒಂದು ಸಂಪ್ರದಾಯವನ್ನು ನೋಡ್ಬೋದು. ಕೋಟೆಯ ಎಕ್ಸಾಕ್ಟ್ಲಿ ಆನ್ ದ ನಾರ್ತ್ ಈಸ್ಟ್ ಪಾರ್ಟ್ ಆಫ್ ದಿ ಏರಿಯಾ ಇಸ್ ದ ಫೋ ಏನೋ ಇನ್ಸ್ಕ್ರಿಪ್ಷನ್ ಒಂದು ಹಳೆಯ ಒಂದು ಪರ್ಷಿಯ ಶಾಸನದಲ್ಲಿ ಕೂಡ ಈ ಒಂದು 5 ಬಜಾರ್ಗಳನ್ನ ಮಾಡಿದ್ದ ಬಗ್ಗೆ ವಿವರಣೆಯನ್ನ ಶಾಸನದಲ್ಲಿ ಕೂಡ ಹೇಳಲಾಗಿದೆ. ಆ ನಂತರ ಓಲ್ಡೆಸ್ಟ್ ದಕ್ಕನಿ ಈದ್ಗಾ ಈ ಭಾಗದಲ್ಲಿ ಇದೆ, ಜೊತೆಗೆ ಈ ಪ್ರದೇಶದಲ್ಲಿ ಬಜಾರ್ಗಳನ್ನ ನಿರ್ಮಾಣ ಮಾಡಿ ಇದು ಜೊತೆಗೆ ಇನ್ನೊಂದು ಬಜಾರ ನಮಗೆ ಮಹತ್ತರ ಮಧ್ಯದಲ್ಲಿ ಪಕ್ಕ ಹಳೆಯ ಬಿಜಾಪುರದಲ್ಲಿ ಮಾಡುವಂಥದ್ದು. ಇನ್ನೊಂದು ವಿಶೇಷ ಅಂದ್ರೆ ಈ ಬಿಜಾಪುರದ ದಕ್ಷಿಣ ಭಾಗ ಇದೆಯಲ್ಲ, ನೀರಿನ ಜಾಸ್ತಿ ನೀರಿನ ವರಸೆಗಳಲ್ಲಿ ಜಾಸ್ತಿ ಸಿಗ್ತವೆ. ಅದಕ್ಕಾಗಿ ನಮಗೆ ಬೌಡಿಗಳು ತಾಜ್ ಬೌಡಿ ಇರ್ಬೋದು, ಚಾಂದ್ ಬೌಡಿ ಇರ್ಬೋದು, ಮತ್ತೆ ನಗರ ಜೊತೆಗೆ ಅನೇಕ ಏನೋ ರೌಜಾಗಳು ಇಲ್ಲಿ ಈ ಪ್ರದೇಶಗಳಲ್ಲಿ ನಾವು ನೋಡ್ತೀವಿ. ಆ ಕಾರಣಕ್ಕಾಗಿ ಇದು ಇಳಿಕಿನ ಪ್ರದೇಶ, ತಗ್ಗಿನ ಪ್ರದೇಶ ಆಗಿದ್ದರಿಂದ ಇಲ್ಲಿ ತೋಟಗಳ ರೂಪದಲ್ಲಿ ನಾವು ದಕ್ಷಿಣ ಭಾಗವನ್ನು ನೋಡಿದರೆ ವಾಯುವ್ಯ ಭಾಗದಲ್ಲಿ ಎತ್ತರ ಪ್ರದೇಶ ಆಗಿದೆ, ಎತ್ತರ ದಿಣ್ಣೆ ತರ ಇದೆ, ಆ ದಿಣ್ಣೆಯ ಪ್ರದೇಶದಲ್ಲಿ ಬಜಾರನ್ನು ಕಟ್ಟಲಾಗಿದೆ, ಇನ್ನೊಂದು ದಿಣ್ಣೆಯ ಪ್ರದೇಶದಲ್ಲಿ ಗೋಲ್ಗುಂಬಜವನ್ನು ಕಟ್ಟಲಾಗಿದೆ. ಈ ಒಂದು ವ್ಯವಸ್ಥೆಯನ್ನ 4 ಭಾಗವಾಗಿ ಬಿಜಾಪುರ ನಾವು ಡಿವೈಡ್ ಮಾಡಿದ್ರೆ ಒಂದು ಭಾಗ ಬಜಾರದ ಭಾಗ, ಇನ್ನೊಂದು ಭಾಗ ತೋಟ ಮತ್ತೆ ಈ ರೀತಿ ನೀರಿನ ವರಸೆಗಳಿರುವಂತ ತೋಟ ಜೊತೆಗೆ ಗೋರಿಗಳಿರುವಂತ ಭಾಗ, ಇನ್ನೊಂದು ಭಾಗ ಈಸ್ಟರ್ನ್ ಪಾರ್ಟ್ ಆಫ್ ಸೌತ್ ಈಸ್ಟ್ ಪಾರ್ಟ್ ಅಂತ ಕರಿತೀವಲ್ಲ ಆ ಪ್ರದೇಶದಲ್ಲಿ ಆ ಊರು ನಿರ್ಮಾಣ ಆಗಿದ್ದನ್ನು ನೋಡ್ತೀವಿ. ನಂತರ ಮೇಲ್ಭಾಗ ದಕ್ಷಿಣದ ಈಶಾನ್ಯ ಭಾಗ ಮುಖ್ಯವಾಗಿ ಆ ಒಂದು ಓಪನ್ ಏರಿಯಾ ಅಂತ ಹೇಳ್ಬೋದು. ಅನೇಕ ವರ್ಷಗಳ ಕಾಲ ಇದು ಓಪನ್ ಏರಿಯಾ ಆಗಿತ್ತು, ಎಕ್ಸೆಪ್ಟ್ ಏನೋ ಗೋಲ್ ಗುಂಬಜ್ ಅಂತ ಹೇಳ್ಬೋದು. ಸೊ ಬಾರಕಮನು ಅವೆಲ್ಲ ಬರೋದು ಸೆಂಟರ್ ಪಾಯಿಂಟ್ ಆಫ್ ದಿ ಸೆಂಟರ್ ಆಫ್ ದಿ ಸಿಟಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಹೌ ದ ಬಿಜಾಪುರ್ ಸಿಟಿ ಈಸ್ ಡಿವೈಡೆಡ್ ಇಂಟು ಲೈಕ್ ದಿಸ್ ಅಂಡ್ ಈ ಶುಡ್ ಬಿ ಲುಕ್ಡ್. ಈ ರೀತಿಯಾಗಿ ಅಧ್ಯಯನ ನಾವು ಮಾಡಿದರೆ ಬಹುಶಃ ಇನ್ನೂ ಹೆಚ್ಚು ನಾವು ಅಧ್ಯಯನಕ್ಕೆ ಒಳಪಡಿಸಿದ್ರೆ ಬಹುಶಃ ಹೊಸ ಹೊಸ ಒಳಹುಗಳನ್ನು ನಾವು ತಿಳಿಯಬಹುದು ಅಂತ ಹೇಳಿ. ಇನ್ನೊಂದು ವಿಷಯ ಅಂದ್ರೆ ಈ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಸಿಟಿ ಪಶ್ಚಿಮಕ್ಕೆ ಈ ಊರು ಜಾಸ್ತಿ ಆಗಿದ್ದನ್ನು ನೋಡುತ್ತೆ. ದಿಸ್ ಇಸ್ ದ ಸಿಟಿ ಡೆವಲಪ್, ದಿಸ್ ಇಸ್ ದ ಫಸ್ಟ್ ಅರಕ್ಕಿಲ್ಲ ಇತ್ತು, ಆ ನಂತರ ಊರನ್ನು ಕಟ್ಟಲಾಗಿದೆ. ಸೊ ದಿಸ್ ಇಸ್ ಅವ್ ದಿಸ್ ಇಸ್ ದ ಅರಕ್ಕಿಲ್ಲ. ಅರಕ್ಕಿಲ್ಲ ಅರಮನೆ ಮಸೀದಿ ಮುಖ್ಯವಾಗಿ ಪೊಲಿಟಿಕಲ್ ಸೆಂಟರ್ ಅಂತ ಹೇಳ್ಬೋದು. ಆ ನಂತರ ಈ ನಗರ ನಿರ್ಮಾಣ ಆಗಿದೆ. ಸೊ ದಿಸ್ ಇಸ್ ಅವ್ ಬೇಸ್ಡ್ ಆನ್ ದಿ ಓಲ್ಡ್ ಡಾಕ್ಯುಮೆಂಟ್ಸ್ ಅಂಡ್ ಓಲ್ಡ್ ಇವೆಲ್ಲ ನೀವು ನೋಡಿದ್ರೆ ದಿಸ್ ಇಸ್ ಅರಕ್ಕಿಲ್ಲ ಒಳಗಡೆ ಭಾಗ. ಅನೇಕ ಮಸ ಆನಂದ್ ಮಹಲ್ ಇರ್ಬೋದು, ಏನೋ ಪಾನಿ ಮಹಲ್ ಇರ್ಬೋದು, ಚೀನಿ ಮಹಲ್ ಇರ್ಬೋದು, ಏನೋ ಸಣ್ಣ ಸಣ್ಣ ಮಸೀದಿಗಳಿದ್ದಾವೆ, ಜೊತೆಗೆ 7 ಅಂತಸ್ತಿನ ಮಹಲ್ ಅನ್ನ ಇರೋದನ್ನು ಕೂಡ ನಾವು 7 ಮಂಜಿಲ್ ಕೂಡ ನೋಡ್ತೀವಿ. ಗಗನ್ ಮಹಲು, ಆನಂದ್ ಮಹಲು, ದಿಸ್ ಆರ್ ದಿ ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್ ಆಫ್ ದಿ ಫೋರ್ಟ್ ಏರಿಯಾ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಓಲ್ಡ್ ಸ್ಕೆಚ್ ಅಲ್ ಜಸ್ಟ್ ರ್ಯಾಪಿಡ್ಲಿ. ಆನಂದ್ ಮಹಲ್ ಹಳೆ ಫೋಟೋಗ್ರಫಿ ಇವೆಲ್ಲ ಹೊತ್ತಾಗಿ ತೋರಿಸ್ತಾ ಇದ್ದಾನೆ ಹಳೆ ಫೋಟೋಗ್ರಾಫ್. ಆನಂದ್ ಮಹಲು
ಇದಕ್ಕೆ ಆನಂದ್ ಮಹಲ್ಗೆ ಮತ್ತೆ ಅನೇಕ ಮಹಲ್ಗಳಿಗೆ ಅಥವಾ ಪ್ಯಾಲೇಸ್ಗಳಿಗೆ ವುಡ್ಡನ್ನ ಅಥವಾ ಮರವನ್ನ ಅನೇಕ ಆಗಲೇ ಉಪಯೋಗ ಮಾಡಲಾಗಿತ್ತು. ಅನೇಕ ಕಾರಣಾಂತರದಿಂದ ಅನೇಕ ಇದಾಯಿತು, ಕಿತ್ಕೊಂಡು ಹೋಗಿದ್ದಾರೆ ಅನೇಕ ಏನೋ ತೊಲೆ ಬೋದಿಗೆ ಅವೆಲ್ಲವನ್ನ ಕಿತ್ಕೊಂಡು ಹೋಗಿದ್ದಾರೆ. ಬಟ್ ಓನ್ಲಿ ವಾಲ್ಸ್ ಆರ್ ರಿಮೈನ್ ಡಿಯರ್. ದಿಸ್ ಇಸ್ ಅನದರ್ ಒನ್, ದಿಸ್ ಇಸ್ ಸಾತ್ ಮಂಜಿಲ್. ಸೊ ಇಟ್ ಸೋ ಇಂಪಾರ್ಟೆಂಟ್ ಫಾರ್ ಅಸ್ ಏನೋ ಆರ್ಕಿಟೆಕ್ಚರ್ ಸೇಮ್ ಇದೇ ಸಾತ್ ಮಂಜಿಲ ತದ್ರೂಪವನ್ನ ಅದೇ ರೀತಿಯ ಒಂದು ಸ್ವರೂಪವನ್ನ ನಾವು ಈ ಪಕ್ಕದ ಸುರಪುರ ಊರಲ್ಲಿ ಅಂದ್ರೆ ಈ ವಿಜಯನಗರ ಮತ್ತೆ ಆದರ್ಶಾಯದ ಅನಂತ ಪತನವಾದ ನಂತರ ಅಂತ ಹುಟ್ಟಿದಂತ ಇನ್ನೊಂದು ಪಾಳೆಗಾರ ಮನೆತರ ನಾಯಕ ಮನೆತರ ಅಂತ ಸುರಪುರ ದಲ್ಲಿ ಕೂಡ ಏಳು ಅಂತಸ್ತಿನ, ಅದು ಏಳು ಅಂತಸ್ತಿನ ನಾಲ್ಕು ಅಂತಸ್ತಿನ ಕಟ್ಟಡ ಇದೆ, ಇದೇ ಮಾದರಿಯಲ್ಲಿ ಕಟ್ಟಲಾಗಿದೆ. ವೈ ಮೈ ಪಾಯಿಂಟ್ ಈಸ್ ದ ಆದಿಲ್ ಶಾ ಈಸ್ ಆಲ್ಸೋ ಇಂಪ್ಯಾಕ್ಟೆಡ್ ಆನ್ ದಿ ಕಾಂಟೆಂಪ್ರರಿ ಲೇಟರ್ ಕಾಂಟೆಂಪ್ರರಿ ಅಥವಾ ಲೇಟರ್ ಡೈನೆಸ್ಟೀಸ್ ಅಂತ ಹೇಳ್ಬೋದು. ದಿಸ್ ಇಸ್ ಅನದರ್ ಒನ್. ದಿಸ್ ಇಸ್ ಅವ್ ಏನೋ ಸೂಫಿ ಸಂತರ ತಾಣಗಳನ್ನ ನೋಡ್ತೀವಿ. ತಮ್ಗೆ ಗೊತ್ತಿದ್ದಾಗ ಈಟನ್ ದೊಡ್ಡ ಪುಸ್ತಕವನ್ನೇ ಏನೋ ಸೂಫೀಸ್ ಆಫ್ ಬಿಜಾಪುರ ಅನ್ನೋದ ಪುಸ್ತಕದಲ್ಲಿ ನೋಡ್ಬೋದು. ಸೊ ಬೇಸಿಕಲಿ ದೋ ಸಿಟೀಸ್ ಆರ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸೂಫಿ ಸೇಂಟ್ಸ್ ಅಂಡ್ ಸೂಫಿ ಸೆಂಟರ್ಸ್. ಸೊ ದಿಸ್ ಇಸ್ ದ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂಡ್ ದೀಸ್ ಆರ್ ದ ಕಿಂಗ್ಸ್ ಹೌ ದೇ ಯುನೋ ರೂಲ್ಡ್ ಫ್ರಮ್ ದಿ ಬಿಜಾಪುರ್ ಅಲಿ ಆದಿಲ್ ಶಾನ ಚಿತ್ರಗಳನ್ನು ನೋಡ್ಬೋದು. ಸೊ ದಿಸ್ ಇಸ್ ಅವ್ ಯುನೋ ಐ ಡಿವೈಡ್ ದ ಅರಕಿಲ್ಲಾ ಬಜಾರ್ ಏರಿಯಾ, ದಿಸ್ ಇಸ್ ದ ಗಾರ್ಡನ್ ಏರಿಯಾ, ದಿಸ್ ಇಸ್ ದ ಗಾರ್ಡನ್ ಏರಿಯಾ. ಸೊ ಎಂಟೈರ್ ಸಿಟಿ ಈಸ್ ಡಿವೈಡೆಡ್ ಇಂಟು ಫೋರ್ ಡಿವಿಜನ್ಸ್ ಅಂತ ಹೇಳ್ಬೋದು. ದ ಯುನೋ ಅರಕಿಲ್ಲಾ ಸೆಂಟರ್ ಇಟ್ಕೊಂಡ್ರೆ ಪೂರ್ವ ಭಾಗದಲ್ಲಿ ನಗರ ಅಥವಾ ಊರು, ಉತ್ತರ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಬಯಲು ಬೇಸಿಕಲಿ ಓಪನ್ ಏರಿಯಾ, ಅಂಡ್ ಯುನೋ ಸದರ್ನ್ ಸೌತ್ ಈಸ್ಟರ್ನ್ ಸೌತ್ ವೆಸ್ಟರ್ನ್ ಪಾರ್ಟ್ ಅಲ್ಲಿ ತೋಟಗಳು ಗಾರ್ಡನ್ನು ಉದ್ಯಾನಗಳನ್ನ ಇರುವಂಥದ್ದು, ಮತ್ತೆ ದರ್ಗಾ ಇದು ಗೋರಿಗಳು ಇರುವಂಥದ್ದು. ಸೊ ಇದು ದಿಸ್ ಇಸ್ ಅವ್ ಐ ಜಸ್ಟ್ ಸ್ಟಡಿ ಮೈ ದಿಸ್ ಒನ್. ದಿಸ್ ಇಸ್ ಅನದರ್ ಒನ್ ಇಸ್ ಆಲ್ ಆಫ್ ಅಸ್ ವಿ ನೋ ದಟ್ ನವರಸ್ಪುರ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಯುನೋ ಸಬರ್ಬ್ ಆಫ್ ದಿ ಸಿಟಿ. ಆಕ್ಚುಲಿ ಇಬ್ರಾಹಿಂ ಆದರ್ಶಾಲದಲ್ಲಿ ಕಟ್ಟಿದಂತ ಒಂದು ನಗರ ಇದು, ಬಿಜಾಪುರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರೊಜೆಕ್ಟ್ ಆಗಿತ್ತು. ಅನೇಕ ಕಾರಣ ಅದು ಅನ್ಫಿನಿಶ್ಡ್ ಆಗಿದೆ. ಬಟ್ ದಿಸ್ ವಾಸ್ ದ ಯುನೋ ಕಲ್ಚರಲ್ ಸಿಟಿ ಅಂತ. ಅಲ್ಲಿ ಸಂಗೀತ್ ಮಹಲ್ ಇದೆ, ಆನಂದ್ ಮಹಲ್ ಇದೆ, ಬೇಸಿಕಲಿ ಕೈಂಡ್ ಆಫ್ ಎ ಯುನೋ ರಿಸೈಸ್ ಮಾಡುವಂತ ಪ್ರದೇಶ ಅಂತ ನಾವು ಗುರುತಿಸ್ಬೋದು. ಸೊ ದಿಸ್ ಇಸ್ ಅನದರ್ ಪಾರ್ಟ್ ಆಫ್ ದಿ ನವರಸ್ಪುರದ ಪ್ರದೇಶ. ಸೊ ದಿಸ್ ಇಸ್ ಮೈ ಅಂಡ್ ಮೈ ಸೆಲ್ಫ್, ನಾನು ನನ್ನ ಸ್ನೇಹಿತ ಇಬ್ಬರು ಈ ಪುಸ್ತಕವನ್ನ ನಾವು ಮಾಡ್ತಾ ಇದ್ದೀವಿ. ಇದನ್ನ ಅದರ ಅಂಗವಾಗಿ ಈ ಒಂದು ಉಪನ್ಯಾಸವನ್ನ ಮಾಡಲಾಗಿದೆ ಅಂತ ಹೇಳ್ಬೋದು. ಡಿಸ್ಕವರಿ ಆಫ್ ಬಿಜಾಪುರ ಅನ್ನೋದು ನನ್ನ ಮುಂದಿನ ಪುಸ್ತಕದ ಶೀರ್ಷಿಕೆ. ಇದು ಸಿಟಿಯ ಕುರಿತಾದಂತೆ ಬಂದಂತ ಎಲ್ಲ ದಾಖಲೆಗಳನ್ನ ಮುಖ್ಯವಾಗಿ 1860 ಅಂದ್ರೆ 1865 ದಶಕದವರೆಗೆ ಅಲ್ಲಿವರೆಗೆ ಬಂದಂತ ಹಳೆ ದಾಖಲೆಗಳನ್ನ ಕ್ರೋಢೀಕರಣ ಮಾಡಿ ಒಂದು ಸಂಪಾದಕೀಯ ಬರೆದು ಅದಕ್ಕೆ ಒಂದು ಪುಸ್ತಕವನ್ನ ಮಾಡುವಂತ ನಾನು ಯೋಚನೆ ಮಾಡ್ತಿದ್ದೇನೆ. ಸೊ ದಟ್ ಇಸ್ ಅವ್ ಐ ಜಸ್ಟ್ ಎಂಡ್ ಆಫ್ ಇಯರ್. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ದ ಆಲ್ ದ ಮೈ ಫ್ರೆಂಡ್ಸ್ ಗ್ಯಾದರ್ಡ್ ಇಯರ್, ಅಂಡ್ ಎಲ್ಲರಿಗೂ ನನ್ನ ವಂದನೆಗಳು, ಮತ್ತೆ ತಮ್ಮೆಲ್ಲರಿಗೂ ಬಂದದಕ್ಕೆ. ಮತ್ತೆ ನನ್ನ ಒಂದು ಕೆಲವೊಂದು ಮಾತುಗಳನ್ನು ಮಧ್ಯದಲ್ಲಿ ಟೆಕ್ನಿಕಲ್ ರೀಸನ್ ಆಗಿ ಕಟ್ ಆಗಿತ್ತು, ಸಾರಿ, ಅದಕ್ಕೆ ನನಗೆ ವಿಷಾದಿಸಿ ನಾವೊಂದು ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ಧನ್ಯವಾದಗಳು ಅರುಣಿ ಸರ್. ಸುದೀರ್ಘವಾಗಿ 90 ನಿಮಿಷಗಳ ಕಾಲ ಆ ಉಪನ್ಯಾಸವನ್ನು ಅದ್ಭುತವಾಗಿ ಮಂಡಿಸಿದ್ರಿ. ಥ್ಯಾಂಕ್ ಯು. ತಮಗೆ ಮೊದಲು ಧನ್ಯವಾದಗಳನ್ನು ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ಯಾರಾದರೂ ಪ್ರಶ್ನೆ ಕೇಳ್ತಕ್ಕಂಥದ್ದು ಮ್ಯೂಟ್ ಮಾಡಿ ನೀವು ಪ್ರಶ್ನೆಗಳನ್ನು ಅನ್ಮ್ಯೂಟ್ ಮಾಡಿಕೊಂಡು ಕೇಳಬೇಕಾಗಿ ವಿನಂತಿ, ಅಥವಾ ಚಾಟ್ ಬಾಕ್ಸ್ನಲ್ಲೂ ಕೂಡ ಪ್ರಶ್ನೆಗಳನ್ನು ಹಾಕಬಹುದು. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ಅನಿಲ್ ಸಾಬ್, ಖಾದರ್ ಸಾಬ್ ಗಟ್ನೂರ್ ಅಂತ. ಓಕೆ ಸರ್. ಸರ್, ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿ. ಓಕೆ ಸರ್. ಸರ್, ಈಗ ಈ ಡಾಕ್ಯುಮೆಂಟೇಶನ್ ಇದೆಯಲ್ಲ, ಅವರು ನೀವು ಹೇಳ್ತಾ ಹೋದ್ರಿ ಅರಕಿಲ್ಲಾ ರಾಜಪರಿವಾರದವರ ವಾಸಸ್ಥಾನ ಆಗಿತ್ತು ಅಂತ ಹೇಳಿ. ಹೌದು ಸರ್. ಸರ್, ನಂತರ ಅಲ್ಲಿ ಈ ಸೋಫಿಗಳ ವಾಸಸ್ಥಾನ ಶಾಫೋ ಗಿಲಾಕ್ನಲ್ಲಿ ಬರ್ತದೆ. ಹೌದೌದು. ಅಲ್ಲಿ ಪ್ರಮುಖವಾಗಿ ಡಾಕ್ಯುಮೆಂಟೇಶನ್ ಏನಾದರೂ ಮಾಡಿದ್ದೀರಾ ಶಾಪುರ್ ಹಿಲಾಕ್ ಕುರಿತು? ಸರ್, ನಾನು ಡಾಕ್ಯುಮೆಂಟೇಶನ್ ಮಾಡಿಲ್ಲ.
ಭಾಗದಲ್ಲಿ. ಬಟ್ ಇದ್ರ ಬಗ್ಗೆ ಸಾಕಷ್ಟು ವರ್ಕ್ಗಳಾಗಿದ್ದಾವೆ. ಒಂದು ಅಲ್ಲಿರುವಂಥ ಸೂಫಿ ಸಂತರ ಮತ್ತು ಸ್ಥಳಗಳ ಬಗ್ಗೆ ಅನೇಕ ಲೇಖನಗಳು ಕೂಡ ಬಂದಿದ್ದಾವೆ. ಜೊತೆಗೆ ದ ಬೆಸ್ಟ್ ಡಾಕ್ಯುಮೆಂಟ್ ಇಸ್ ಇವ್ರದ್ದು ನೋಡಿರ್ಬೋದು ನೀವು, ಇಮ್ರತ್ ವಾಲಿ ಅವರದ ಪುಸ್ತಕ ಬಿಜಾಪುರ್ ಸುಭಾ. ಬಿಜಾಪುರ್ ಸುಭಾ ಅಂತ ಪುಸ್ತಕದ ಹೆಸರು. ಅಬ್ದುಲ್ ಗನಿ ಅದು. ಆಮೇಲೆ ಸ್ಟಡೀಸ್ ಇನ್ ಮಿಡಿವಲ್ ಬಿಜಾಪುರ್ ಅಂತ ಅವರ ಎರಡು ಪುಸ್ತಕ ಪ್ರಧಾನವಾದಂತ ಪುಸ್ತಕಗಳು. ಹಲೋ, ಇವೆರಡು ನೀವು ಗಮನಿಸಿ. ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಈ ಸೋಫಿಸ್ ಪಿಕ್ಚರ್ಸ್ ಏನಾದ್ರು ಕಲೆಕ್ಟ್ ಮಾಡಿದೀರಾ ಅಂತ? ಆದಿಲ್ ಶಾಹಿ ಕಾಲದಲ್ಲಿ ಮಾಡಿದಂತ ಪೇಂಟಿಂಗ್ ಪೇಂಟಿಂಗ್ ದಲ್ಲಿ ಇದಾವೆ ಸರ್ ಸಾಕಷ್ಟು. ಅವ್ರು ಬರ್ತ ಇವರೇ ಇವರೇ ಅಂತ ಗುರುತಿಸಕಾಗಲ್ಲ. ಬರ್ದಿದ್ದಾರೆ ಸೂಫಿ ಕೆಲವೊಂದು ಪೇಂಟಿಂಗ್ ಅಲ್ಲಿ ಹೆಸರುಗಳಿದ್ದಾವೆ. ಅನೇಕ ಪೇಂಟಿಂಗ್ ಗಳಲ್ಲಿ ಹೆಸರುಗಳಿಲ್ಲ. ಬಟ್ ಅದು ಒಂದು ಪುಸ್ತಕ ನೋಡಿ, ದಕ್ಕನಿ ಪೇಂಟಿಂಗ್ ಅಂತ ಇಂಗ್ಲಿಷ್ ಅಲ್ಲಿ ಬುಕ್ ಇದೆ ಜೇಬ್ರಿ ವೆಸ್ಕಿ ಅವ್ರದ್ದು. ಅದು ನೀವು ಗಮನಿಸಿ ಸರ್. ಅದರಲ್ಲಿ ಈ ಆದಿಲ್ ಶಾಹಿ ಕಾಲದ ಪೇಂಟಿಂಗ್ ಬಗ್ಗೆ ಸುದೀರ್ಘವಂತ ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ಈ ಸೂಫಿಗಳ ಚಿತ್ರಗಳು ಕೂಡ ಹಾಕಿದ್ದಾರೆ. ಪರ್ಟಿಕ್ಯುಲರ್ಲಿ ಶಾಪುರ್ ಹಿಲ್ ಆಕ್ಸ್ ಕೊಟ್ಟಿದ್ದಾರೆ. ಸರ್ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿ ಸರ್, ಡೆಕ್ಕನಿ ಪೇಂಟಿಂಗ್ಸ್. ಡೆಕ್ಕನಿ ಪೇಂಟಿಂಗ್ಸ್ ಇಂಗ್ಲಿಷ್ ಅಲ್ಲಿ ಇದೆ. ಜೇಬ್ರಿ ವೆಸ್ಕಿ ಅಂತ, ಮಾರ್ಕ್ ಜೇಬ್ರಿ ವೆಸ್ಕಿ ಆಥರ್ ಅವ್ರ ಹೆಸರು. ಮಾರ್ಕ್ ಜೇಬ್ರಿ ವೆಸ್ಕಿ ಸರ್ಚ್ ಮಾಡಿ ಸಿಗುತ್ತೆ ಸರ್, ಅದು ನೆಟ್ ಅಲ್ಲಿ ಸಿಗುತ್ತೆ ಜೇಬ್ರಿ ವೆಸ್ಕಿ ಅವರು. ಮನು ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀನಿ ಸರ್, ಬಹಳ ಖುಷಿ ಸರ್. ಹೇಳಿ ಸರ್ ದಯವಿಟ್ಟು. ನಮ್ಮ ಬಿಜಾಪುರ ಈಗ ನೀವು ಹೇಳಿದ್ದು ವಾರಂಗಲ್ ಮೇಲೆ ಮಾಡೆಲ್ ಮಾಡಿದ್ರು ಅಂತ, ಬಹಳ ಇಂಟ್ರೆಸ್ಟಿಂಗ್ ಅದು. ಅವರು ಬಿಜಾಪುರನ್ನ ಮತ್ತೆ ನಮ್ಮ ಬಿಜಾಪುರ ಅಲ್ಲ, ಅದು ಗುಲ್ಬರ್ಗ ಮತ್ತು ಬೀದರ್ನ ಬಿಟ್ಟು ಬಹುಶಃ ಕುತುಬ್ ಶಾಹಿ ಅವರ ನಿಯಂತ್ರಣದಲ್ಲಿ ಇದ್ದಂತ ವಾರಂಗಲ್. ಬಹುಶಃ ಕುತುಬ್ ಶಾಹಿ ಅವರು ಇದ್ರಲ್ಲಿ ಬಂದಿರ್ಬೇಕೇನು, ಅದನ್ನ ಮಾಡೆಲ್ ಮಾಡ್ಕೋತಾರೆ. ಅದೇ ತರ ನಮ್ಮ ವಿಜಯನಗರದ ಇದಕ್ಕೆ ಬಂದಾಗ, ನಮ್ಮ ಬೆಂಗಳೂರು ಉದಾಹರಣೆಗೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ ಅನ್ಸುತ್ತೆ ಹಿಂದೆ, ಮಾಡೆಲ್ ಆಗಿ ಇಟ್ಕೊಂಡು. ಏನ್ ಅನ್ಸುತ್ತೆ ನಿಮ್ಗೆ ಇದ್ ಕಾರಣಗಳು ಏನಿರ್ಬೇಕು? ಕಾರಣ ಅಂದ್ರೆ ಸರ್, ನನಗೆ ತಿಳಿದಾಗೆ ಬಿಜಾಪುರದ ಮಾಡೆಲ್ ಕಾಕತಿಯರ್ಗಿಂತ ಬಹುಶಃ ಒಂದು ಪಾರ್ಟ್ ಕಾಕತಿ ಇರ್ಬೋದು. ಅಹಮದ್ ನಗರ್ ಸರ್, ಅಹಮದಾಬಾದ್ ಇದೆಯಲ್ಲ ಸರ್, ಅಹಮದಾಬಾದ್ ಇಸ್ ಆಲ್ಸೋ ಸೇಮ್ ಪ್ಯಾಟರ್ನ್ ಆಫ್ ದಿ ಬಿಜಾಪುರ್ ಸರ್. ದಟ್ ಇಸ್ ಪ್ರಯರ್ ಟು ದಿ ಬಿಜಾಪುರ್ ಆಕ್ಚುಲಿ. ಅಹಮದಾಬಾದ್ ಬೇಸಿಕಲಿ ಪಿರಿಯಡ್ ಅಲ್ಲಿ ಇತ್ತಲ್ಲ ಸರ್, ಸರ್ಕ್ಯುಲರ್ ಮಾಡೆಲ್ಗಳು ಮತ್ತೆ ರೂಪುಗೊಳ್ತಾ ಹೋಗ್ತವೆ. ಸೆವೆಂಟೀನ್ ಸೆಂಚುರಿ ಸಾರಿ ಎಂಡ್ ಆಫ್ 16th ಸೆಂಚುರಿ ಒಳಗೆ ಈ ರಿಪೀಟ್ ಆಗ್ತಾ, ನಿಮ್ಗೆ ಸರ್ಕ್ಯುಲರ್ ಮಾಡೆಲ್ಗಳು ಜಾಸ್ತಿ ಪ್ರಧಾನವಾಗಿ, ಯಾಕಂದ್ರೆ ಇಟ್ಸ್ ಅ ಓಪನ್ ಬ್ಯಾರನ್ ಏರಿಯಾ ಸರ್, ಇಟ್ಸ್ ಅ ಓಪನ್ ಬಯಲ್ನಾಡು ಇರೋದ್ರಿಂದ ಇಟ್ಸ್ ಅ ಸೂಟೇಬಲ್ ಇಸ್ ಅನೋ ರೌಂಡ್ ಸರ್ಕ್ಯುಲರ್. ಸೊ ದಟ್ ಈಸ್ ಅನೋ ಅಂಡ್ ಆಲ್ಸೋ ಈ ಇಳಿಜಾರು ಮತ್ತೆ ದಿಣ್ಣೆ ತರ ಇದೆ ಸರ್ ಇದು. ಅದನ್ನ ಅವರು ಕವರ್ ಮಾಡ್ಬೇಕಾದ್ರೆ ಸರ್ಕ್ಯುಲರ್ ಇಸ್ ದ ಓನ್ಲಿ ಐಡಿಯಲ್ ಸರ್. ಸೊ ದಟ್ ಇಸ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಇಸ್ ಆನ್ ಫೋರ್ ಕಾರ್ಡಿನಲ್ ಡೈರೆಕ್ಷನ್ ಕ್ಯಾನ್ ಎಂಟರ್ ದ ಸಿಟಿ. ಇಫ್ ಇಟ್ಸ್ ಅ ರೆಕ್ಟಾಂಗ್ಯುಲರ್ ದೇ ಕ್ಯಾನ್ ಹ್ಯಾವ್ ಓನ್ಲಿ ಟೂ ಪ್ರಾಮಿನೆಂಟ್ ಅಂಡ್ ಸೈಡ್ ಎರಡು ಇದ್ರು ಕೂಡ ಅದು ಅವ್ರಿಗೆ ಅಷ್ಟೊಂದು ಅನುಕೂಲಗಳು. ಯಾಕಂದ್ರೆ ಸರ್ಕ್ಯುಲರ್ ಆದಷ್ಟು ಈ ಅರಮನೆಗಳ ಸೆಂಟರ್ ಪ್ಲೇಸ್ ಇರುತ್ತಲ್ಲ ಸರ್, ಮೋಸ್ಟ್ ಸೆಕ್ಯೂರ್ಡ್ ಆಗ್ತಾ ಹೋಗುತ್ತೆ. ಇಟ್ಸ್ ಮೋರ್ ಸೆಕ್ಯೂರ್ಡ್. ಈಗ ರೆಕ್ಟಾಂಗ್ಯುಲರ್ ಆದ್ರೆ ನೀವು ಇದು ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಎರಡು ಭಾಗದಲ್ಲಿ. ಸೊ ಮಲ್ಟಿಪರ್ಪಸ್ ಮಲ್ಟಿ ರೀಸನ್ಸ್ ಗಳಿದಾವೆ ಸರ್ ಇದನ್ನ ನಾವು ಒಂದೊಂದಾಗಿ ಗುರುತಿಸ್ತಾ ಹೋದ್ರೆ. ನೀವು ಸವಣೂರು ಅಬ್ಸರ್ವ್ ಮಾಡಿದ್ದೀರಾ? ಸವಣೂರು ನೋಡಿಲ್ಲ ಸರ್, ಬಟ್ ಕೇಳಿದೀನಿ ಸವಣೂರು. ಅಲ್ಲ, ಒಂದು ನೀವೀಗ ಸುರಪುರದಲ್ಲಿ ಕೆಲವು ಅಂಶಗಳು ನಮ್ಮ ಬಿಜಾಪುರ ಹೋಲ್ತದೆ ಅಂತ ಹೇಳಿದ್ರೆ. ಹೌದು ಸರ್, ಹೌದು ಬಿಜಾಪುರದಲ್ಲಿ ಸೇಮ್ ಇದೆ. ಬಿಜಾಪುರ ಬಿದ್ದ ಮೇಲೆ ಇಲ್ಲಿ ಬರುವಂತ ಎರಡು ಪ್ರಮುಖ ಚೀಫ್ ಡಮ್ಗಳು, ಒಂದು ಸುರಪುರ ಮತ್ತೊಂದು ಸವಣೂರು ನವಾಬರು. ಕರೆಕ್ಟ್ ಸರ್, ಹೌದು.
ಸವಣೂರಲ್ಲಿ ಏನಾದ್ರೂ ಈ ತರದ ಬಿಜಾಪುರದ ಒಂದು ಇನ್ಫ್ಲೂಯೆನ್ಸ್ ಕಾಣ್ತದ ಅಂತ? ಸವಣೂರು ನಾನು ಗಮನಿಸಿಲ್ಲ ಸರ್, ಬಟ್ ಸಿಟಿ ನಾನು ಗಮನಿಸಿಲ್ಲ. ಸುರಪುರ ನಾನು ಪಿ ಎಚ್ ಡಿ ಅದ್ರ ಮೇಲೆ ಮಾಡಿದ್ನಲ್ಲ, ಅದು ಐ ರೋಟ್ ಇನ್ ಮೈ ಥೀಸಿಸ್ ಆಲ್ಸೊ ಸರ್. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಬಾರೋಡ್ ಫ್ರಮ್ ದಿ ಆದಿಲ್ ಶಾ ಅಂಡ್ ಆಸ್ ವೆಲ್ ಎಸ್ ದ ವಿಜಯನಗರ. ಎರಡರದ್ದು ಬಾರೋ ಮಾಡಿದ್ದನ್ನ ಸ್ಪಷ್ಟವಾಗಿ ಇದು ಸಾತ್ ಮಂಜಿಲ್ ತೋರಿಸಿದ್ರ ಸರ್, ಎಕ್ಸಾಕ್ಟ್ಲಿ ಸೇಮ್ ಸ್ಟೈಲ್ ಅಲ್ಲಿ ಕಟ್ಟಿದಂತ ಪ್ಯಾಲೆಸ್ ಇದೆ, ಇವತ್ತು ಕೂಡ ಇದೆ. ಇನ್ನು ಅದು ಈಗ ಸ್ಕೂಲ್ ಮಾಡಿದ್ದಾರೆ, ಸೇಮ್ ಪ್ಯಾಟರ್ನ್ ಸೇಮ್ ಸ್ಟೈಲ್ ಅಲ್ಲಿ. ಆಮೇಲೆ ಎಕ್ಸಾಕ್ಟ್ಲಿ ಆನ್ ದ ನಾರ್ದನ್ ಸೈಡ್ ಆಫ್ ದಿ ಏನೋ ರೆಸಿಡೆನ್ಸ್ ಆಫ್ ದಿ ಪ್ಯಾಲೆಸ್ ಅಂತ ಕರಿತೀವಿ, ಅಂದ್ರೆ ಒಡ್ಡೋಲಗದ ಇದು ಅಂತಃಪುರದ ನಾರ್ತ್ ಗೆ ಈ ಒಡ್ಡೋಲಗ ಇರಬೇಕಂತ ಒಂದು ಶಾಸ್ತ್ರಿಕ ಮಾಡೆಲ್ ಹೇಳುತ್ತೆ ಸರ್. ಎಕ್ಸಾಕ್ಟ್ಲಿ ಸೇಮ್ ಪ್ಯಾಟರ್ನ್ ಸರ್. ಹಲೋ, ಧನ್ಯವಾದಗಳು ಮನು ಸರ್. ಮತ್ತೆ ಹೇಳಿ. ಹಲೋ ಸರ್. ಸರ್, ನಾನು ಅಂಬಿಕಾ ಮಾತಾಡ್ತಾ ಇರೋದು ಸರ್. ಸರ್, ಸರ್ ನೀವು ಗುಲ್ಬರ್ಗ ಕೋಟೆಯಲ್ಲಿ ಮೂರು ದ್ವಾರಗಳಿವೆ ಅಂತ ತಿಳಿಸಿದ್ರಿ ಸರ್. ದಕ್ಷಿಣ ದ್ವಾರದಲ್ಲಿರುವಂತದ್ದು ದೇವಾಲಯ ಇದೆ, ಮತ್ತೆ ಅದು ಮುಚ್ಕೊಂಡಿದೆ ಅಂತ ಸರ್. ಅಲ್ಲಿ ದೇವಾಲಯ ಮೂಲತಃ ಕೋಟೆ ಕಟ್ಟೋಕ್ಕಿಂತ ಮೂಲತಃ ಮೊದಲೇ ಇತ್ತಂತ ಉಲ್ಲೇಖ ಕೇಳಿದ್ದೆ ಸರ್. ನಂತರದಲ್ಲಿ ಕೋಟೆವು ಸಹ ವಾರಂಗಲಿನ ಕಾಕತಿಯರ್ದು ಅನ್ನುವಂತದ್ದೊಂದು ಮಾಹಿತಿನೂ ದೊರಕಿದೆ ಪೇಪರ್ ಸ್ಟೇಟ್ಮೆಂಟ್ ನಲ್ಲಿ ಸರ್. ಅದ್ರ ಬಗ್ಗೆ ಏನ್ ಸರ್? ಮೇಡಮ್, ಇದು ಅಲ್ಲಿಯ ದಕ್ಷಿಣ ದ್ವಾರ ಬೇಸಿಕಲಿ ಹಳೆ ಕಾಲದ ದ್ವಾರನೇ ಆಗಿತ್ತು. ಎಚ್ ಚಂದ್ರಶೇಖರ್ ಅನ್ನೋರು ಅದ್ರ ಬಗ್ಗೆ ಒಂದು ಲೇಖನ ಬರೆದರು ಇತಿಹಾಸ ದರ್ಶನದಲ್ಲಿ. ಅದು ಮೂಲತಃ ದೇವಾಲಯ ಆಗಿತ್ತು, ತ್ರಿಕುಟ ದೇವಾಲಯ ಆಗಿತ್ತು, ಕೆರೆ ದಂಡೆ ಮೇಲೆ ಕಟ್ಟಿದ್ರು ಅಂತ ಅವರು ತಮ್ಮ ಒಂದು ಅಧ್ಯಯನವನ್ನು ಅವರು ಕೊಟ್ಟಿದ್ರು. ಬಟ್ ನಾನು ಆಬ್ಸರ್ವ್ ಮಾಡಿದಾಗೆ ಅದು ದೇವಾಲಯ ಆಗಿರಲಿಲ್ಲ ಅಂತ ನನ್ನ ಒಂದು ಅಧ್ಯಯನ ಪ್ರಕಾರ ಕಂಡಿದ್ದೇನೆ. ಇವನ್ ಹೆಲೆನ್ ಫಿಲೋನ್, ಶಿ ವರ್ಕ್ಡ್ ಆನ್ ದಿ ಫೋರ್ಟ್, ಅವ್ರ ಅಭಿಪ್ರಾಯನೂ ಸೇಮ್ ಇದೆ. ಕಾರಣ ಏನಂದ್ರೆ ಅದು ಎರಡು ಹಳೆ ಕಾಲದ ದೇವಾಲಯದ ಕಂಬಗಳನ್ನ ಮತ್ತೆ ಬೋಧಿಗಳನ್ನ ಬಳಸ್ ರೀಯೂಸ್ ಮಾಡಿ ಆ ದ್ವಾರಕ್ಕೆ ಜಗಲಿಗಳನ್ನ ಕಟ್ಟಲಾಗಿದೆ. ಎರಡು ಜಗಲಿಗಳಿದ್ದಾವೆ, ಆ ಜಗಲಿಗಳನ್ನ ಕಟ್ಟಬೇಕಾದ್ರೆ ಹಳೆ ಕಾಲದ ಕಂಬಗಳನ್ನ ಬಳಸ್ಕೊಳ್ಳಲಾಗಿದೆ. ಸೊ ಹಳೆ ಕಾಲದ ದ್ವಾರದ ಕಮಾನು ಇನ್ನು ಕೂಡ ಸ್ಪಷ್ಟವಾಗಿ ಗುರುತಿಸಬಹುದು. ಈಗ ಕಮಾನನ್ನ ಮುಚ್ಚಲಾಗಿದೆ. ಆ ಕಮಾನನ್ನ ಓಪನ್ ಮಾಡಿದ್ರೆ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ದ ಪ್ರೆಸೆಂಟ್ ವಾಟ್ ಯು ಕಾಲ್ ಅಪ್ಪನ ಕೆರೆಗೆ ನಾವು ಎಂಟ್ರಿ ಆಗ್ತೀವಿ, ರೋಡಿಗೆ ಎಂಟ್ರಿ ಆಗ್ತೀವಿ. ಸೊ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಿಟಿ. ಅಂದ್ರೆ ನನ್ನ ತಿಳುವಳಿಕೆ ಪ್ರಕಾರ ಅದು ದ್ವಾರ ಆಗಿತ್ತು ಅನ್ನೋದು, ಮತ್ತೆ ಅದಕ್ಕೆ ಪೂರಕವಂತ ಮಾಹಿತಿಗಳ ಆಧಾರದಿಂದ ನಾನು ಅದನ್ನ ಹೇಳಿದ್ದೀನಿ. ಜೊತೆಗೆ ಇನ್ನೊಂದು ನೀವು ಹೇಳಿದ ಹಾಗೆ ಆ ಕಾಕತೀಯರ ಕಾಲದಲ್ಲಿ ಕಟ್ಟಿದ್ದಕ್ಕೆ ದಾಖಲೆಗಳು ನಮ್ಗೆ ನೇರವಂತ ದಾಖಲೆಗಳಿಲ್ಲ ಫಸ್ಟ್ ಹೇಳ್ಬೇಕಂದ್ರೆ. ಬಟ್ ಹವೆವರ್ ಬಿಕಾಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ದಿ ಕಾಕತೀಯರ ಕಾಲದ ರಾಜ್ಯಕ್ಕೆ ಸೇರಿದ ಒಂದು ಪ್ರದೇಶವಾಗಿತ್ತು. ರಾಯಚೂರು, ಗುಲ್ಬರ್ಗ, ಬೀದರ್ ವಾಸ್ ಅ ಮೇಜರ್ಲಿ ಪಾರ್ಟ್ ಆಫ್ ದಿ ಕಾಕತೀಯ ಆಗಿದ್ದ. ಜೊತೆಗೆ ಅಲ್ಲಿರುವಂತ ಕಾಕತೀಯರ ಕಾಲದ ಒಂದು ಸಂಪ್ರದಾಯವನ್ನ ಕಟ್ಟಡ ಕಟ್ಟಿದ ರೂಪದಲ್ಲಿ, ಮುಖ್ಯವಾಗಿ ಕೋಟೆಯ ಕೆಳಭಾಗ ನೀವು ಗಮನಿಸಿದ್ರೆ ಓಲ್ಡ್ ಏನೋ ಸರ್. ನೀವು ಹೇಳ್ತಾ ಇರೋದು ತಳಪಾಯ ಸರ್, ನೀವು ಹೇಳ್ತಾ ಇರೋದು ಆ ದೇವಸ್ಥಾನದ ತಳಪಾಯದ ಬಗ್ಗೆ ಹೇಳ್ತಾ ಇರೋದ್ರಿ ಸರ್? ಜಗಲಿಗಳಾಗಿ ರೂಪ ಆಗಿದೆ. ಹಾ, ಜಗಲಿಗಳಾಗಿ ಅದು ಒರಿಜಿನಲ್ ದೇವಸ್ಥಾನ ಅಲ್ಲ, ಅದು ನನ್ನ ಪ್ರಕಾರ ದ್ವಾರ ಆಗಿತ್ತು. ಆ ದ್ವಾರ ಕಟ್ಟಬೇಕಾದ್ರೆ ಜಗಲಿಗಳ ಕಟ್ಟಬೇಕಾದ್ರೆ ಕಂಬಗಳನ್ನ ಬಳಸ್ಕೊಳ್ಳೋದಾಗಿದೆ. ಅದು ಎಲ್ಲಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ದೇವಸ್ಥಾನ ಸರ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಸಂಶೋಧನೆಗೆ ಒಳಪಡಿಸಿ ಆ ದ್ವಾರ ಬದಲಾವಣೆ ಮಾಡಬಹುದಲ್ವಾ? ಸತ್ಯಾಂಶವನ್ನು ಹೊರಹಾಕುವಂತ ಪ್ರಯತ್ನ ಮಾಡಿದ್ರೆ ಸೂಕ್ತ ಗೊತ್ತೇ ಅಲ್ವಾ ಸರ್? ಮಾಡಬಹುದು ಮೇಡಮ್, ಯಾರಾದ್ರೂ ಯಂಗ್ಸ್ಟರ್ಸ್ ನಿಮ್ಮಂತ ಯಾರನ್ನ ಮಾಡಬಹುದು. ಮುಂದೆ ಪ್ರಶ್ನೆ ಕೇಳತಕ್ಕಂತ ಯಾರಾದ್ರೂ ದಯಮಾಡಿ ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ನೇರವಾಗಿ ಕೇಳಬಹುದು. ಓಕೆ ರಾಜೇಶ್ವರ ಸರ್, ಬಹುಶಃ ಪ್ರಶ್ನೆಗಳು ಹೆಗ್ಡೆ ಸರ್ ಕೂಡ ಹಾಜರಾಗಿದ್ದಾರೆ. ಹೆಗ್ಡೆ ಸರ್ ನಮಸ್ಕಾರ, ಏನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಬಹುದು. ಸಾರಿ, ನಾನು
ತಡವಾಗಿ ಬಂದ್ರಿ ಅಂತ ಕಾಣುತ್ತೆ ಅವರಿಗೆ. ಅದು ಮಧ್ಯದಲ್ಲಿ ಇಂಟರ್ನೆಟ್ ಹೋಗೋಯ್ತು, ನಾನು ಜಾಯಿನ್ ಆದೆ, ಹಾಗಾಗಿ ಐ ವಿಲ್ ವಾಚ್ ಟುಮಾರೋ ದಿ ಎಂಟೈರ್. ಅಶೋಕ್ ನಾರಾಯಣ್ ಸರ್, ಏನಾದ್ರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ. ಬಹುಶಃ ಪ್ರಶ್ನೆಗಳಿಲ್ಲ ಅಂತೇಳಿ ಸರ್, ಪ್ರಶ್ನಾತೀತವಾಗಿದ್ದೀವಿ ಸರ್, ಹೇಳಿ ಸರ್. ಸರ್, ನನ್ನ ಒಂದು ಸುಮ್ಮನೆ ಒಂದು ಸಣ್ಣ ಪ್ರಶ್ನೆ. ಸರ್, ಯಾರು ಕೈ ಎತ್ತಿದ್ದಾರೆ ನೋಡಿ ಸರ್. ಕಮಾನುಗಳು ನಮ್ಗೆ ಆರಂಭ ಕಾಲದಲ್ಲಿ ಕೋಟೆಗಳಲ್ಲಿ ಎಲ್ಲಿ ನಾವು ಮೊದಲು ಕಾಣಬಹುದು ಸರ್? ಕರ್ನಾಟಕ ದ್ವಾರಗಳಲ್ಲೇ, ಮೊಟ್ಟ ಮೊದಲು ದ್ವಾರಗಳಲ್ಲೇ ಕಾಣಿಸ್ತೀವಿ ಸರ್. ಕಾಲಘಟ್ಟ ಸರ್, ಕಾಲಘಟ್ಟದ ಬಗ್ಗೆ ಏನಾದ್ರು? ಕಾಲಘಟ್ಟ ನಮಗೆ ದೇವಗಿರಿ ಇಸ್ ದ ಬೆಸ್ಟ್ ಐಡಿಯಲ್ ರೀ. ಓಕೆ, ಸಗರದಲ್ಲಿ, ಕರ್ನಾಟಕದಲ್ಲಿ ಸಗರದಲ್ಲಿ ಕಾಣಿಸುತ್ತೆ ಸರ್. ಫಸ್ಟ್ ಆರ್ಚಿಗಳನ್ನು ಕಾಣೋದಂದ್ರೆ ಸಗರದ ಕೋಟೆಯಲ್ಲಿ ನಾವು ಕಾಣಿಸ್ತೀವಿ. ಕಮಾನುಗಳು ಬಳಕೆ, ಮಸೀದಿಗಳು ಕಟ್ಟಿದ್ದ ಸರ್, ಮಸೀದಿಗಳಲ್ಲಿ ಕೂಡ ಕಮಾನುಗಳು ಬಳಕೆ ಆಗಿದೆ. ಬಟ್ ಎಕ್ಸಾಕ್ಟ್ಲಿ ನನಗೆ ಆ ಲೊಕೇಶನ್ ಗೊತ್ತಾಗ್ತಿದೆ, ನೆನಪಿಲ್ಲ ಸರ್. ಈ ಕಲ್ಲಿನ ಕೋಟೆಗಳನ್ನ ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಕಾಣಬಹುದು. ದಕ್ಷಿಣ ಕರ್ನಾಟಕದಲ್ಲಿ ನಾವು ಅಲ್ಲಿ ಆರಂಭ ಕಾಲದ ಕಲ್ಲಿನ ಕೋಟೆಗಳ ನಿರ್ಮಾಣ ಅಂದ್ರೆ ಯಾವ ಕಾಲಘಟ್ಟದಲ್ಲಿ ಗುರುತಿಸಲಿಕ್ಕೆ ಅವಕಾಶಗಳಿದ್ದಾವೆ ಸರ್? ದಕ್ಷಿಣ ಕರ್ನಾಟಕದಲ್ಲಿ ನಮಗೆ ಅರ್ಲಿ ಫೋರ್ಟ್ ನನಗೆ ನೆನಪಿಲ್ಲ ಸರ್. ಹಾನಗಲ್ ಸರ್, ಅಲ್ಲ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅಂದ್ರೆ, ಯಾಕೆಂದ್ರೆ ಬೆಂಗಳೂರು ಸೇರಿದಂತೆ ಇಲ್ಲಿ ಮಣ್ಣಿನ ಕೋಟೆಗಳ ರಚನೆ ಆಯ್ತು ಅನ್ನೋದ್ರ ಬಗ್ಗೆ ನಾವು. ಶ್ರೀರಂಗಪಟ್ಟಣ ಸರ್, ಶ್ರೀರಂಗಪಟ್ಟಣದಲ್ಲಿ ಕಲ್ಲಿನ ಕೋಟೆ. ಓಕೆ, ಅದು ಅರ್ಲಿ ಆಗುತ್ತೆ ಸರ್, ಅಂದ್ರೆ ಈ ಭಾಗದಲ್ಲಿ ಪ್ರಾಚೀನವಾದಂತ ಕಲ್ಲಿನ ಕೋಟೆ. ಒನ್ ಆಫ್ ದಿ ಓಲ್ಡ್ ಸರ್, ಒನ್ ಆಫ್ ದಿ ಓಲ್ಡ್ ಸಿಟಿ. ಮೂಲ ಮೂಲ ಎಸ್ ಸರ್, ಎಸ್ ಸರ್. ನನಗೆ ಅಷ್ಟು ನನಗೆ ನೆನಪಾಗ್ತಿಲ್ಲ, ಇದಾವೆ ಸರ್ ಹಳೆವಿದಾವೆ. ಓಕೆ, ಎನಿವೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಮಾರು 2 ಗಂಟೆಗಳ ಕಾಲ ಸರ್. ಮನು ಸರ್. ರಾಜೇಶ್ ಅವರೇ, ಹೇಳಿ ಸರ್. ಹೇಳಿ ಸರ್, ನನ್ನ ಕ್ವಶನ್ ಗಳನ್ನ ಋತುಮಾನದಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ದಯವಿಟ್ಟು ಸರ್ ಗೆ ತಿಳಿಸಿ ಸರ್. ಓ, ಶಿವಕುಮಾರ್ ಪಾಟೆ ಅವರ. ಓಕೆ ಸರ್, ಕ್ವಶನ್ ಗಳನ್ನ ಋತುಮಾನ ಲೈವ್ ಅಲ್ಲಿ ಪೋಸ್ಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಇಲ್ಲ, ಈಗ ನೇರವಾಗಿ ಕೇಳಿ ಸರ್ ಜೊತೆ ನೇರವಾಗಿ ನೀವು ನಿಮ್ಮ ಪ್ರಶ್ನೆಗಳನ್ನ. ಅದು ಟೈಪ್ ಮಾಡಿ ಆಗ್ಲೇ ಆಗಿದೆ. ಓಕೆ ಓಕೆ, ನಾನು ರಿಪ್ಲೈ ಮಾಡ್ತೀನಿ, ತೊಳಿ ಸರ್, ರಿಪ್ಲೈ ಮಾಡ್ತೀನಿ. ಸರಿ ಸರ್, ಸರಿ ಸರ್, ರಿಪ್ಲೈ ಮಾಡ್ತೀನಿ ಸರ್. ಪಾಮನ್ ಸರ್, ಶಿವಕುಮಾರ್ ಪಾಟೆ ಅವರು. ಪಾಠ ಸರ್. ಓಕೆ ಸರ್. ಯಲಹಂಕ ಪಿಯು ಕಾಲೇಜ್ನ ಇಂಗ್ಲಿಷ್ ಉಪನ್ಯಾಸಕರು. ಓಕೆ ರಾಜೇಶ್ ಅವರೇ. ಹಾಂ ಸರ್, ಉತ್ತರ ಪಾಟೆ ಅವ್ರಿಗೆ ಕೊಡ್ಬೋದಾ ತಾವು ಸರ್? ಅವರು ಅಶೋಕ್ ಶೆಟ್ಟಿ ಸರ್ ಟು ವಾಸ್ ಎಕ್ಸ್ಟೆಂಟ್. ಅಶೋಕ್ ಶೆಟ್ಟಿ ಸರ್, ಒಂದು ಕ್ವಶನ್ ಇದೆ. ಟು ವಾಟ್ ಎಕ್ಸ್ಟೆಂಟ್ ವೇರ್ ಮೋಡ್ಸ್ ಅಂಡ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಫೋರ್ಟ್ ಇನ್ ದ ಕರ್ನಾಟಕ ಅಂತ. ಸೊ ಕಂದಕ ಎಷ್ಟರ ಮಟ್ಟಿಗೆ ಅವು ಎಸೆನ್ಷಿಯಲ್ ಅಂದ್ರೆ ಪ್ರಮುಖವಾಗಿ ಮುಖ್ಯವಾಗಿದ್ದು ಅನ್ನೋದಕ್ಕೆ. ಸೊ ಕಂದಕ ಕಟ್ಟೋದು ಪದ್ಧತಿ ತಮ್ಗೆ ಗೊತ್ತಿದ್ದಾಗೆ ಸರ್, ಇದು ಪಾರ್ಟ್ ಆಫ್ ದಿ ಏನೋ ಫೋರ್ಟ್ ಪ್ಲಾನ್ ರೀ. ಕೋಟೆ ಕಟ್ಟಬೇಕಾದ್ರೆ ಕಂದಕ ಸಾಮಾನ್ಯವಾಗಿ ಎಲ್ಲ ಕೋಟೆಗಳ ಸಂದರ್ಭದಲ್ಲಿ ಕಟ್ಟುವಂಥದ್ದು ಒಂದು ಸಾಂಪ್ರದಾಯಿಕವಾಗಿ ಕಂಡು ಬರುತ್ತೆ. ಈವನ್ ನಮಗೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಕೂಡ ಈ ಕಂದಕದ ಬಗ್ಗೆ ಕಟ್ಟುವಂಥ ಒಂದು ರೆಕಮೆಂಡೇಶನ್ಗಳು, ಅದು ಅದರದ್ದು ಕಟ್ಟಲೇಬೇಕಾದಂಥ ಕೆಲವೊಂದು ಶಾಸ್ತ್ರಗಳ ಸಂಪ್ರದಾಯವನ್ನು ಕೂಡ ನಾವು ಕೇಳಿದ್ದನ್ನು ನೋಡ್ತೀವಿ. ಸೊ ಜೊತೆಗೆ ಇಲ್ಲಿ ಮಧ್ಯಕಾಲೀನ ಸಂದರ್ಭದಲ್ಲಿ ಕೋಟೆ ಮತ್ತು ಕಂದಕಕ್ಕೆ ಪ್ರಾಧಾನ್ಯತೆಯನ್ನು ಕೊಡೋಕ್ಕೆ ಪ್ರಾರಂಭ ಆಗುತ್ತೆ. ಆ ಕಂದಕದಲ್ಲಿ ಮೊಸಳೆಗಳನ್ನು ಬಿಡುವುದು, ಆ ನಂತರ ಅಲ್ಲಿಯ ಇವನ್ನು ಬಿಜಾಪುರದ ವರ್ಣನೆ ಮಾಡಿದಂಥ ಈ ಇವರ ಪ್ರವಾಸಿಗರ ಇದರಲ್ಲಿ ಕೂಡ ಈ ಒಂದು ಕಂದಕದ ಬಗ್ಗೆ ಸವಿಸ್ತಾರವಾದಂಥ ವಿವರಣೆಗಳನ್ನು ಕೊಡಲಾಗಿದೆ. ಅಲ್ಲಿ ಏನೇ ಅವರು ವಿವರಣೆ ಕೊಟ್ಟಿದ್ದಾರೆ ಅಂದರೆ, ಈ ಆಳವಾದಂಥ ಕಂದಕಗಳಿದ್ದು ಮೊಸರುಗಳು ನಾನು ನೋಡಿದ್ದೀನಿ ಅಂತೇಳಿ ಅಲ್ಲಿದ್ದಂಥ ಪ್ರವಾಸಿಗರು, ಮಧ್ಯಕಾಲೀನದಲ್ಲಿ ಹೋದಂಥ ಪ್ರವಾಸಿಗರು ಕೂಡ ತಮ್ಮ ವಿವರಣೆಗಳನ್ನು ಕೊಟ್ಟಿದ್ದನ್ನು ನೋಡ್ತೀವಿ. ಸೊ ಇವನ್ ಇದರ ಹತ್ರ ಕಟ್ಟಿದ್ರೆ, ನದಿಯ ಪಕ್ಕದಲ್ಲಿ ಕಟ್ಟಿದ್ರೆ ಕೂಡ ಒಂದು ಭಾಗ ನಿಮಗೆ ನದಿಯ, ಇನ್ನೊಂದು ಭಾಗ ಇದ್ರೆ
ಕಂದಕವನ್ನ ಕಟ್ಟುವ ಹಿಂಭಾಗದಲ್ಲಿ ಕಂದಕವನ್ನು ಕಟ್ಟುವ ಸಂಪ್ರದಾಯವನ್ನು ಕಾಣುತ್ತೀವಿ. ಇವನ್ ಯು ಗೋ ಟು ದಿ ಬೆಂಗಳೂರು, ಬೆಂಗಳೂರು ವಾಸ್ ಆಲ್ಸೋ ಲ್ಯಾಂಡ್ ಫೋರ್ಟ್ ಆಗಿದ್ರು ಕೂಡ ನಿಮಗೆ ಕಂದಕ ಕಟ್ಟಿದ್ರು. ದೇವನಹಳ್ಳಿಯಲ್ಲಿ ಕೂಡ ನೋಡಬಹುದು. ಇವನ್ ಹಿಲ್ ಫೋರ್ಟ್ಸ್ ಲೈಕ್ ವಾಗಿಣಿಗೇರ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ವಾಗಿಣಿಗೇರದಲ್ಲಿ ಕೋಟೆಯ ಬೆಟ್ಟ ಆಗಿದ್ರು ಕೂಡ ಕೆಳಭಾಗದಲ್ಲಿ ಇಳಿಜಾರಿನಲ್ಲಿ ಕೋಟೆಯ ನಗರಕ್ಕೆ ಅಂದ್ರೆ ಆ ಜನವಸತಿ ಇರುವಂತ ಪ್ರದೇಶದಲ್ಲಿ ಕೋಟೆ ಕಟ್ಟಿದ್ರು ಕೂಡ ಆ ಕೋಟೆಗೂ ಕೂಡ ಕಂದಕವನ್ನ ಕಟ್ಟಿದ್ದನ್ನು ನೋಡ್ತೀವಿ. ಏನಾದ್ರೂ ಒಂದು ಇಸ್ ಮಾಗಡಿಯಲ್ಲಿ ಕೂಡ ಕಂದಕ ಕಟ್ಟಿದ್ದನ್ನು ನೋಡ್ತೀವಿ. ಸೊ ದೇವರ್ ದಿ ಪಾರ್ಟ್ ಆಫ್ ದಿ ಏನೋ ಪ್ಲಾನ್ ಆಫ್ ದಿ ಫೋರ್ಟ್ ಅಂತ ನಾನು ಅನ್ಸುತ್ತೆ. ಕಾರಣಕ್ಕೆ ಅವು ಪ್ರೊಟೆಕ್ಷನ್ ಜೊತೆಗೆ ಒಂದು ರೀತಿಯ ಬ್ಯಾರಿಯರ್ ಆಗಿ ಕೂಡ ಅವು ಒದಗಿಸಿಕೊಡ್ತಾ ಆ ರೀತಿಯಾಗಿ ದೇ ಏನೋ ಬಿಕೇಮ್ ಎಸೆನ್ಸಿಯಲ್ ಪಾರ್ಟ್ ಆಫ್ ದಿ ಫೋರ್ಟ್ ಅಂತ ನನಗೆ ಅನ್ಸುತ್ತೆ ಸರ್. ಸೊ ಎನದರ್ ಒನ್ ಸರ್, ಐ ರೀಡ್ ಎನದರ್ ಒನ್ ಕ್ವಶನ್. ಥ್ಯಾಂಕ್ಸ್ ಫಾರ್ ಇಂಟ್ರೆಸ್ಟಿಂಗ್. ಓಕೆ, ಶಿವಕುಮಾರ್ ಪಾವಟಿ ಅವರು ಕೇಳಿದ್ರೆ ವೇರ್ ವಾಸ್ ದಿ ಲೊಕೇಶನ್ ಆಫ್ ಏನ್ಸಿಯಂಟ್ ಸಿಟಿ ಆಫ್ ಗುಲ್ಬರ್ಗಾ ಮೆನ್ಷನ್ಡ್ ಇನ್ ದಿ ಇನ್ಸ್ಕ್ರಿಪ್ಷನ್ಸ್ ಆಫ್ ದಿ 10th ಸೆಂಚುರಿ. ಸರ್ ಪಾವಟಿ ಸರ್, ನಾನು ಈಗಾಗಲೇ ನನ್ನ ಉಪನ್ಯಾಸದಲ್ಲಿ ಹೇಳಿದ್ದೀನಿ, ಹಳೆಯ ಕಾಲದ ಅಂದ್ರೆ ಕಲಂಬುರಗಿ ಅನ್ನೋ ಒಂದು ಉಲ್ಲೇಖ ಬರುವಂತ ಶಾಸನದಲ್ಲಿ ಇರುವಂತ ಉಲ್ಲೇಖ ಬರುವಂತ ಊರು ಇವತ್ತಿನ ಶಹಬಾಜರ್ ಅಂತ ಕರಿತೀವಲ್ಲ, ಆ ಶಹಬಾಜರ್ ಪಕ್ಕದಲ್ಲಿ ಅದರ ಪಾರ್ಟ್ ಆಫ್ ದಿ ಶಹಬಾಜರ್ ಅಂತ ನಾವು ಹೇಳ್ಬೋದು. ಅಲ್ಲಿಯೇ ನಿಮಗೆ ಅನೇಕ ಕೆಲವೊಂದು ದೇವಾಲಯಗಳು, ಹಳೆ ದೇವಾಲಯಗಳು ಇದಾವೆ. ರಾಮಲಿಂಗೇಶ್ವರ ದೇವಸ್ಥಾನ ದ ಬೆಸ್ಟ್ ಎಕ್ಸಾಂಪಲ್. ಆ ಮತ್ತು ಅದರ ಸುತ್ತಮುತ್ತಲಿರುವ ಪ್ರದೇಶಗಳಲ್ಲಿ ಪ್ರಾಯಶಃ ಹಳೆಯ ಕಾಕತೀಯರ ಕಾಲದ ಕಾಕತೀಯರ ಸರಿ ಶಾಸನದಲ್ಲಿ ಉಲ್ಲೇಖವಾದಂತ ನಗರ ಕಲಂಬುರಗಿ ಪಟ್ಟಣ ಅದಾಗಿರುವ ಸಾಧ್ಯತೆಯನ್ನು ನಾನು ನನ್ನ ಪುಸ್ತಕದಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡಿದ್ದೇನೆ. ಸಂಧ್ಯಾ ಮೇಡಮ್ ಅವರು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್. ಸರ್ ನದಾಪ್ ಅವರು ಸರ್ ಇನ್ನೆರಡು ಪ್ರಶ್ನೆಗಳಿದ್ದಾವೆ ಸರ್. ಇನ್ನೆರಡು ಇದಾವೆ ಸರ್. ಹೌದು ಸರ್. ಅದಕ್ಕೆ ರಾಜಕೀಯ ಕಾರಣಗಳಿದಾವೆ. ಅದು ಒಂದು ಕಾರಣ, ಬಲವಾದ ಕಾರಣ ಅಂದ್ರೆ ಫಿರೋಜ್ ಶಾ ಬಹಮನ್ ಒಂದು ಹೊಸ ಪಟ್ಟಣವನ್ನು ಕಟ್ಟುತ್ತಾನೆ ಭೀಮಾ ನದಿ ದಂಡೆ ಮೇಲೆ, ಫಿರೋಜಾಬಾದ್ ಅನ್ನೋದನ್ನ. ಅದಕ್ಕನ್ನ ಆ ನಗರವನ್ನ ಶಿಫ್ಟ್ ಮಾಡೋ ಒಂದು ಯೋಚನೆ ಇದ್ದಾಗೆ ಫಿರೋಜ್ ಶಾ ತಗ್ಲಿಕ್ಕೆ ಅಹಮದ್ ಶಾ ಸಾರಿ ಫಿರೋಜ್ ಶಾ ಬಹಮನಿ ಮತ್ತು ಅವರ ಸಹೋದರನಿಗೂ ಜಗಳ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅಹಮದ್ ಶಾ ಅದನ್ನ ಗುಲ್ಬರ್ಗವನ್ನ ಫಿರೋಜಾಬಾದ್ಗೆ ಶಿಫ್ಟ್ ಆಗದೆ ಬದಲು ಹೊಸದಾದಂಥ ಒಂದು ನಗರಕ್ಕೆ ಶಿಫ್ಟ್ ಆಗ್ತಾನೆ. ಇದು ಪೊಲಿಟಿಕಲ್ ರೀಸನ್ಸ್ಗಳಂತ ನಾವು ಹೇಳ್ಬೋದು ಬೇರೆ ಬೇರೆ. ಯಾಕಂದ್ರೆ ಇಲ್ಲಿ ಇದ್ದಾಗೆ ಈ ಫಿರೋಜನ ಸೋದರನ ಹಿಂಬಾಲಕರು ಮತ್ತು ಅವನ ಸಪೋರ್ಟರ್ಸು ದೇ ವಿಲ್ ಗಿವ್ ಎ ಟ್ರೀ ಅಂದರೆ ತೊಂದರೆ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕೂಡ ಆ ಒಂದು ನಗರವನ್ನು ಶಿಫ್ಟ್ ಮಾಡಿದ್ದಾನೆ ಅಂತೇಳಿ ಆ ವಿದ್ವಾಂಸರು ಹೇಳ್ತಾರೆ ಸರ್. ನೆಕ್ಸ್ಟ್ ಒಂದು ಸರ್, ಮತ್ತೊಂದು ಸರ್, ಯು ಸೆಡ್ ದಿ ಫೋರ್ಟ್ ಮಡ್ ಫೋರ್ಟ್ ವಾಸ್ ಬಿಲ್ಟ್ ಬೈ ಕಾಕತಿಯಾಸ್, ವೈ ಡಿಡ್ ನಾಟ್ ಕಾಕತಿಯ ಚಾಲುಕ್ಯಾಸ್ ಬಿಲ್ಟ್ ಇಟ್, ಕಲ್ಯಾಣ ಚಾಲುಕ್ಯಾಸ್ ಬಿಲ್ಟ್ ಇಟ್, ವಾಸ್ ಇಟ್ ಅಂಡರ್ ದಿ ರೂಲ್ ಆಫ್ ಕಾಕತಿಯಾಸ್ ಅಂತೇಳಿ ಕೇಳಿದ್ದಾರೆ ಸರ್. ಇದಕ್ಕೆ ನಮ್ಗೆ ಯಾವ ಆಧಾರಗಳಿಲ್ಲ ಸರ್. ನಾವು ಕಾಕತಿ ಅನ್ನೋದು ಕೂಡ ಡಿಪೆಂಡ್ಸ್ ಆನ್ ದಿ ಸ್ಟ್ರಕ್ಚರ್ ಅಂಡ್ ಲೇಔಟ್ ಆಫ್ ದಿ ಸಿಟಿ ಕೋಟೆ ಅಂತ ನಾವು ಹೇಳ್ಬೋದು. ಕಾರಣ ಅಂದ್ರೆ ದ ಸಿಮಿಲಾರಿಟಿ ಬಿಟ್ವೀನ್ ಕಾಕತಿಯ ವಾರಂಗಲ್ ಅಂಡ್ ಗುಲ್ಬರ್ಗಾ ಫೋರ್ಟ್ ರೀ, ಆ ರಾಯಚೂರು ಕೋಟೆಯ ಕೆಲವೊಂದು ಲಕ್ಷಣಗಳನ್ನ ನೋಡಿದ್ರೆ ನಮ್ಗೆ ಕಾಕತಿಯರ ಕೋಟೆಯ ಲಕ್ಷಣಗಳು ಇಲ್ಲಿ ಕೂಡ ಅಲ್ಲಲ್ಲಿ ಕಂಡು ಬರ್ತವೆ. ನಾಟ್ ವಿ ಆರ್ ನೋ ಲಿಟರರಿ ಸೋರ್ಸಸ್ ಅಥವಾ ಎವಿಡೆನ್ಸ್ಗಳು ಇಲ್ಲ ನಮ್ಮ ಹತ್ರ. ಬೇಸ್ಡ್ ಆನ್ observations, based on depends on the similarity, we can assume that this was also built by the Kakatiya. Can be also it bhoshash irbodu kalyani chalukyareke rashtrakutra kaldali kuda ondu sthalavagi ondu nagaravagi iddirbodu with fort irbodu namu gottilla, but adakkinnu deerghavadanta adhyanada korate ide sir. So mattondo prashne, ಗೋವಾ ಮತ್ತು ಬಿಜಾಪುರದ ಮಾರ್ಗದಲ್ಲಿ ಬರ್ತಕ್ಕಂತ ಸ್ಥಳಗಳ ಬಗ್ಗೆ ಹಾಕಿದ್ದೆ ಸರ್. ಅದು ಓಕೆ, ವಿಚ್ ಆರ್ ದ ಪ್ಲೇಸಸ್ ಮೆನ್ಷನ್ ಇನ್ ದಿ ರೂಟ್ ರೂಟ್ ಫ್ರಮ್ ಗೋವಾ ಟು ಬಿಜಾಪುರ ಅಂತೇಳಿ ಸರ್. ಅದು ನಾನು ಚಾರ್ಟ್ ಅಲ್ಲಿ ಹಾಕ್ತೇನೆ. ಸುಮಾರು ಹೆಸರುಗಳಿದಾವೆ, ಏನೋ ದೀರ್ಘವಾದಂತ ಹೆಸರುಗಳು. ಅದು ರೂಟ್ಗಳು, ಎರಡು ರೂಟ್ಗಳನ್ನ ಕೊಡ್ತಾರೆ ಸರ್. ಅವು ಎರಡು ರೂಟ್ಗಳಲ್ಲಿ ಇವನ್ ಪೋರ್ತುಗೀಸರು ಮತ್ತೆ ಇಟಲಿ ಟ್ರಾವೆಲರು ಅವ್ರ ರೆಕಾರ್ಡ್ಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಯಾವ ರೂಟಲ್ಲಿ ಬರಬೇಕು ಅಂತ ಅನ್ನೋದನ್ನು ಕೂಡ. ಇವತ್ತಿನ ಏನು ವಾಟ್ ಯು ಕಾಲ್ ಶಾಪುರ್ ಇದೆಯಲ್ಲ ಸರ್ ದ್ವಾರ,
ಅದ್ರ ಮುಖಾಂತರನೇ ಆಯ್ದು ಬರುವಂತದ್ದು. ಅದೇ ಹಿಂಭಾಗ ವೆಸ್ಟರ್ನ್ ಪಾರ್ಟ್ ಆಫ್ ದ ಬಿಜಾಪುರ್ ವಾಸ್ ದಿ ಮೇಜರ್ ರೂಟ್ ರೀ. ನಾ ಅದನ್ನ ಲಿಸ್ಟ್ ಅಲ್ಲಿ ಹಾಕ್ತೇನೆ ಸರ್. ಮತ್ತೊಂದು ಸುಲ್ತಾನ್ಪುರ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಕೇಳ್ತಾ ಇದ್ದಾವೆ. ಸುಲ್ತಾನ್ಪುರ್ ಇನ್ಸ್ಕ್ರಿಪ್ಷನ್ ಸರ್? ಸರ್ ಅಲ್ಲಿ ಹೊಸದಾಗಿ ಶಾಸ್ತ್ರವನ್ನ ಅಲ್ಲಿ ಮಸೀದಿಯಲ್ಲಿ ಹುಡುಕಲಾಗಿದೆ. ದಟ್ ಈಸ್ ಅ ಡೇಟೆಡ್ ಟು ದಿ ಫಿರೋಜ್ ಶಾ ಬಹಮನಿ ಕಾಲದ ಶಾಸನಗಳಿದ್ದಾವೆ. ಇಟ್ ಹ್ಯಾಸ್ ಆಲ್ಸೋ ಪಬ್ಲಿಷ್ಡ್ ಬೈ ದಿ ಹೆಲನ್ ಫಿಲೋನ್. ಅವ್ರ ಥೀಸಿಸ್ ಕೂಡ ಅವೈಲೇಬಲ್ ಇದೆ, ತಾವನ್ನು ಗಮನಿಸಬಹುದು. ಓಕೆ ಸರ್, ಥ್ಯಾಂಕ್ ಯು ಅವನಿ ಸರ್. ನಿಮ್ಮ ಉಪನ್ಯಾಸದ ಬಗ್ಗೆ ಅನೇಕರು ಪ್ರಶಂಸೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಬೈನೇಗೌಡರು, ಗಂಗಾಂಬಿಕೆಯವರು, ಪವಮಾನ ಅವರು, ಪವನ್ ಅವರು, ಹೀಗೆ ಅನೇಕರು ನಿಮ್ಮ ಉಪನ್ಯಾಸವನ್ನು ಮೆಚ್ಚಿಕೊಂಡು ಪ್ರಶಂಸೆ ಮಾಡಿದ್ದಾರೆ. ಬಹುಶಃ ಎಲ್ಲ ಪ್ರಶ್ನೆಗಳು ಮುಗಿದು ಅಂತ ಕಾಣುತ್ತೆ. ಹರಡಿ ಸರ್ ಅವ್ರಿಗೆ ಕೊಟ್ಟಂತ ಕೆಲವು ಎರಡೇ ದಿನಗಳ ಅವಧಿಯಲ್ಲಿ ಈ ಉಪನ್ಯಾಸವನ್ನ ಸಿದ್ಧಪಡಿಸಿದ್ದಾರೆ. ಡೆಕ್ಕನ್ ಸುಲ್ತಾನ ರಾಜಧಾನಿ ನಗರಗಳು ರಚನೆ ವೈಶಿಷ್ಟ್ಯ ಅಂತಕ್ಕಂಥ ಒಂದು ಅದ್ಭುತವಾದಂತ ಉಪನ್ಯಾಸವನ್ನ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಗಳು ಮತ್ತು ಮಂಡನೆ ನಡೆದಿದೆ. ಇದರ ಉಪಯೋಗವನ್ನ ನಾವೆಲ್ಲ ಪಡ್ಕೊಂಡಿದ್ದೀವಿ ಅಂತೇಳಿ ಭಾವಿಸ್ಕೊಳ್ತೇನೆ. ಅರುಣಿ ಸರ್ ಅವ್ರಿಗೆ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಋತುಮಾನ ಹಾಗೂ ಇತಿಹಾಸ ದರ್ಪಣದ ಪರವಾಗಿ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಅರುಣಿ ಸರ್. ತಮಗೂ ಅಷ್ಟೇ ಸರ್, ಹಾಗೆ ಕೇಳುಗರಿಗೆ ನನ್ನ ನಮಸ್ಕಾರಗಳು ಮತ್ತು ವಂದನೆಗಳು. ಮುಖ್ಯವಾಗಿ ಋತುಮಾನದ ನಿತೀಶ್ ಅವರು ಇವತ್ತಿನ ಹೃದಯಪರ ಕಾರ್ಯವನ್ನು ಮಾಡಿದ್ದಾರೆ, ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಕಾರ್ಯಕ್ರಮ ಅನಿವಾರ್ಯ ಕಾರಣದಿಂದ ಮೇಡಮ್ ಅವರು ಬರೋಕ್ಕಾಗಲಿಲ್ಲ, ಹಾಗಾಗಿ ಅನೇಕ ಏನೋ ಶಾರ್ಟ್ ಕಮಿಂಗ್ಸ್ ಇದರಲ್ಲಿ ನಿಮಗೆ ಕಂಡು ಬರುತ್ತೆ. ದಟ್ ಎನಿವೇ ಐ ವಿಲ್ ರೆಕ್ಟಿಫೈ ಇನ್ ಮೈ ಉಪನ್ಯಾಸದ ಮುಂದಿನ ಭಾಗದಲ್ಲಿ ನಾನು ರೆಕ್ಟಿಫೈ ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರಗಳು ಸರ್. ರಾಜೇಶ್ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅರುಣಿ ಸರ್, ಥ್ಯಾಂಕ್ ಯು ನಿತೀಶ್ ಸರ್, ಹಾಗೂ ಪ್ರವೀಣ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಶುಭರಾತ್ರಿ, ಧನ್ಯವಾದಗಳು. ಥ್ಯಾಂಕ್ ಯು ಪ್ರವೀಣ್ ಅವರೇ.